ನಮಸ್ಕಾರ ವೀಕ್ಷಕರೇ ಸುವರ್ಣ ಟಿವಿ ಪ್ರಸ್ತುತಪಡಿಸುವ ಅಡ್ವೊಕೇಟ್ ಅಡ್ವೈಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿವೀಕ್ಷಕರೇ ಇಂದು ನನ್ನ ಜೊತೆ ಪ್ರತಿ ವಾರದಂತೆ ಇಂದು ಕೂಡ ಹಿರಿಯ ನ್ಯಾಯಾಧೀಶರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಬಸವಯ್ಯ ಸಾಹೇಬ್ರವರು ನಮ್ಮ ಜೊತೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮೊದಲಿಗೆ ಅವರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀರಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪ್ರಿವೀಕ್ಷಕರೇ ಕಾನೂನಿನ ಇತಿಮಿತಿಯ ಬಗ್ಗೆ ನಿರಂತರವಾಗಿ ಬಸವಯ್ಯ ಸಾಹೇಬ್ರು ಮಾಹಿತಿಗಳನ್ನು ಕೊಡ್ತಾ ಬರ್ತಿದ್ದಾರೆ ಪ್ರತಿ ವಾರ ಒಂದೊಂದು ವಿಶೇಷವಾದಂಥ ಟಾಪಿಕ್ ಅನ್ನು ಇಟ್ಕೊಂಡು ನಾವು ನಿಮ್ಮ ಮುಂದೆ ಬರ್ತಿದ್ದೀವಿ ಇಂದು ಸಾಹೇಬ್ರು ನಮಗೆ ಕೊಟ್ಟಿರುವಂಥ ಟಾಪಿಕ್ ಏನು ಅಂತಂದರೆ ಜನಸಾಮಾನ್ಯರಿಗೆ ಬೇಕಾದ ಕಾನೂನಿನ ಅರಿವು ಅನ್ನುವಂಥದ್ದು ಜನಸಾಮಾನ್ಯರಿಗೆ ಬೇಕಾದಂತಹ ಕಾನೂನಿನ ಅರಿವು ಈ ಒಂದು ಜನರಲ್ ಟಾಪಿಕ್ ಅನಿಸ್ಬೋದು ನಿಮಗೆ ಯಾಕಂದರೆ ಇದು ಯಾವುದೇ ಸೀಮಿತವಾದ ವಿಷಯವನ್ನು ಇಟ್ಕೊಂಡು ನಾವು ಚರ್ಚೆಗೆ ಬಂದಿಲ್ಲ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಸಾಹೇಬ್ರು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾರೆ ಪ್ರಿವೀಕ್ಷಕರೇ ದೂರವಾಣಿ ನಮ್ಮ ವಾಹಿನಿಯ ದೂರವಾಣಿ ನಂಬರ್ ನಿಮಗೆ ಗೊತ್ತಿದೆ ತೆರೆ ಮೇಲೆ ಬರ್ತಾ ಇರ್ತಿದೆ 08232406555 ನೀವು ಕರೆ ಮಾಡಬೇಕು ಮುಕ್ತವಾಗಿ ಮಾತನಾಡಬೇಕು ಮಾತನಾಡುವಾಗ ನೀವು ಟಿವಿ ಹತ್ರ ಇದ್ದರೆ ದೂರ ಬಂದು ಕರೆ ಮಾಡಬೇಕು ಅದು ಒಂದು ಸಣ್ಣ ಸಲಹೆ ನಿಮಗೆ ಇನ್ನು ಬಿಟ್ಟಂತೆ ಸಹಜವಾದಂಥ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಪ್ರಿವೀಕ್ಷಕರೇ ಬಹಳ ಮುಖ್ಯವಾಗಿ ಈಗ ಮೊದಲು ಮಾತಾಡ್ದಂಗೆ ನಾನು ಕಾನೂನಿನಲ್ಲಿ ಸಾಕಷ್ಟು ವಿಚಾರಗಳಿದ್ದರೂ ಕೂಡ ಎಷ್ಟೋ ಸಾರಿ ಅದು ಜನಸಾಮಾನ್ಯರಿಗೆ ಗೊತ್ತಿರಲಿಕ್ಕಿಲ್ಲ ಅದು ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ನೋಡ್ಕೊ ಹೋಗ್ತೀವಿ ಹಾಗಾಗಿ ಇವತ್ತಿನ ಟಾಪಿಕ್ ಭಾಳ ಮುಕ್ತ ಅನಿಸುತ್ತೆ ನನಗೆ ಯಾಕಂತಂದರೆ ವೀಕ್ಷಕರು ನೀವು ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಬೋದು ಅನ್ನುವಂಥದ್ದು ಮೊದಲು ಹೇಳ್ದಂಗೆ ಸರ್ ಮೊದಲಿಗೆ ಈ ಟಾಪಿಕ್ಗೆ ಬಂದಾಗ ಇವತ್ತು ಜನರಲ್ ಟಾಪಿಕ್ ಅಂತ ಮೊದಲೇ ನಾವು ಸೂಚನೆ ಮಾಡಿದ್ದೀವಿ ಮೊದಲಿಗೆ ನಾವು ವೀಕ್ಷಕರಿಗೆ ಹೇಳಬೇಕಾಗಿದ್ದೀನಿ ಅಂತಂದರೆ ಪ್ರಸ್ತುತ ಸ್ಥಿತಿಯಲ್ಲಿ ಜನಜೀವನ ಎಂದ್ರೇನು ಅನ್ನುವಂಥದ್ದು ಯಾಕಂತಂದರೆ ನಾವು ಪ್ರತಿದಿನ ಈ ಒಂದು ಸಮಾಜದಲ್ಲಿ ಬದುಕ್ತಿರ್ತೀವಿ ಕಾಲ ಕಳೀತಿರ್ತೀವಿ ಆದರೆ ವಾಸ್ತವವಾಗಿ ನಮಗೆ ಜನಜೀವನ ಅನ್ನುವಂಥ ಕಾನ್ಸೆಪ್ಟೇ ಗೊತ್ತಿರೋದಿಲ್ಲ ಹಂಗಾಗಿ ಇವರು ಜನಜೀವನ ಅಂದ್ರೇನು ಅನ್ನುವಂಥದ್ದು ಮೊದಲಿಗೆ ಈಗ ಪ್ರತಿಯೊಂದು ವ್ಯಕ್ತಿನೂ ಸಹ ಒಂದು ರೀತಿಯ ನೀತಿ ಮತ್ತು ರೀತಿಯ ರಿವಾಜುಗಳಿಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ ಭ್ರೂಣಾವಸ್ಥೆಯಿಂದ ಹಿಡಿದು ಅವನು ಸಮಾಧಿ ಸ್ಥಿತಿಗೆ ತಲುಪೋ ತನಕ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದು ರೀತಿಯಾದಂಥ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಬದುಕಬೇಕಾದಂಥ ಸಂದರ್ಭ ಇವತ್ತು ಬಂದಿದೆ ಯಾತಕ್ಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಧರ್ಮ ರೀತಿ ನೀತಿಗಳು ಅಂತಕ್ಕಂಥವು ಅನುಚಾನವಾಗಿ ಒಬ್ಬರಿಂದ ಒಬ್ಬರಿಗೆ ಬರ್ತಿದ್ದವು ಇವತ್ತು ನಾವು ಕಾನೂನುಗಳನ್ನು ಬರವಣಿಗೆಯಲ್ಲಿ ಮಾಡ್ಕೊಂಬಿಟ್ಟಿದ್ದೇವೆ ಕಾನೂನು ಬರವಣಿಗೆಯಲ್ಲಿ ಮಾಡ್ಕೊಂಡಾಗ ಯಾವ ಕಾನೂನು ಏನು ಹೇಳ್ತದೆ ಅಂತಕ್ಕಂಥದ್ದು ಎಲ್ಲ ವ್ಯಕ್ತಿಗಳಿಗೂ ಗೊತ್ತಿರೋದಿಲ್ಲ ಇಲ್ಲಿ ಜನಜೀವನ ಅಂತಕ್ಕಂಥದ್ದು ಏನಾಗಿದೆ ಇವತ್ತು ಬಹಳ ಆಧುನಿಕ ಜಗತ್ತಿನಲ್ಲಿ ಈ ವೈಜ್ಞಾನಿಕ ಪರಂಪರೆಯಿಂದಾಗಿ ಬಹಳ ವೇಗವಾಗಿ ಬದಲಾವಣೆಯನ್ನು ಹೊಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಈ ರೀತಿ ಬದಲಾವಣೆ ಹೊಂದಿರತಕ್ಕಂಥದ್ದು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾವು ಗಮನಿಸಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ ಮನುಷ್ಯ ಜೀವನವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಮಾತು ಜೀವನವನ್ನು ಹೇಗೆ ಮಾಡಬೇಕು ಅಂತ ಹೇಳಿದಾಗ ಹೇಗೆಲ್ಲ ಮಾಡ್ಬೋದು ಅಂತಕ್ಕಂಥದ್ದಲ್ಲ ಹೀಗೇ ಮಾಡಬೇಕು ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಅತಿ ಅವಶ್ಯಕವಾದಂಥ ಒಂದು ಸಂದರ್ಭ ಆ ಒಂದು ದೃಷ್ಟಿಯಿಂದ ಅನೇಕ ಕಾನೂನುಗಳನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ ಮನುಷ್ಯ ಜೀವನವನ್ನು ಹೇಗೆ ಸಾಗಿಸಬೇಕು ಅವನ ಜೀವನ ಹೇಗಿರಬೇಕು ಅಂತಕ್ಕಂಥ ಮಾತಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದೊಂದು ಕಾನೂನನ್ನು ಮಾಡಿಕೊಟ್ಟಿದ್ದಾರೆ ಆ ಕಾನೂನಿನ ಚೌಕಟ್ಟಿನಲ್ಲಿ ಬದುಕಿದಾಗ ಮಾತ್ರ ನೆಮ್ಮದಿ ಅಂತಕ್ಕಂಥದ್ದು ಶಾಂತಿ ಅಂತಕ್ಕಂಥದ್ದು ಮತ್ತು ಯಾವುದೇ ರೀತಿಯ ಗೊಂದಲಮಯವಾಗಿ ಇಲ್ಲದೇ ಇರತಕ್ಕಂಥ ಜೀವನ ನಡೆಸಲಿಕ್ಕೆ ಸಾಧ್ಯ ಆ ಒಂದು ದೃಷ್ಟಿಯಿಂದ ಜನಜೀವನ ಅಂತಕ್ಕಂಥ ಮಾತು ಬಂದಾಗ ಆಯಾಯ ಕಾಲಕ್ಕೆ ತಕ್ಕಂತೆ ನಾವು ಆ ಬದಲಾವಣೆಯಾದಂಥ ವಸ್ತುಸ್ಥಿತಿಗೆ ಅನುಗುಣವಾಗಿ ನಮ್ಮ ಜೀವನವನ್ನು ಕೂಡ ನಾವು ಹೊರತುಕೊಳ್ಬೇಕಾದ ಪ್ರಮೇಯ ಇದೆ ಕರೆ ತಗೊಬಿಡ್ತೀನಿ ದೂರವಾಣಿ ಸ್ವಲ್ಪ ಕಡಿತ ಆಗಿದೆ ಜನಜೀವನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ರೀತಿಯಾಗಿ ನಮ್ದು ಏನಾಗಿದೆ ಅಂತ ಪ್ರಶ್ನೆ ಇವತ್ತು ಜನ ಏನಾಗಿದ್ದಾರೆ ಪ್ರತಿಯೊಂದು ಕೂಡ ಒಂದು ಕಾಲದಲ್ಲಿ ಒಂದು ತಾಲೂಕಿನಲ್ಲೋ ಒಂದು ಜಿಲ್ಲೆಯಲ್ಲೋ ಒಂದು ಪೊಲೀಸ್ ಸ್ಟೇಷನ್ ಇರ್ತಿತ್ತು ಅಥವಾ 16 ಗ್ರಾಮ ಸೇರಿದ್ರೆ ಒಂದು ಪಂಚಾಯತಿ ಇರ್ತಿತ್ತು ಇವತ್ತು ಆಗಲ್ಲ ಜನಸಂಖ್ಯೆ ಜಾಸ್ತಿಯಾಗಿದೆ ಜನರಲ್ಲಿರ್ತಕ್ಕಂಥ ಹಕ್ಕುಗಳ ಅರಿವು ಜಾಸ್ತಿಯಾಗಿದೆ ಮತ್ತು ಸಮಸ್ಯೆಗಳು ಕೂಡ ಅದೇ ರೀತಿಯಲ್ಲಿ ದ್ವಿಗುಣಗೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಆ ರೀತಿ ಸಮಸ್ಯೆಗಳು ದ್ವಿಗುಣಗೊಂಡಿರುವುದರಿಂದ ಅನುಕೂಲಗಳು ಕೂಡ ಸರ್ಕಾರ ಅಥವಾ ಬೇರೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಊರಿನಲ್ಲೂ ಪಂಚಾಯಿತಿ ಇದೆ ಪ್ರತಿಯೊಂದು ಹೋಬಳಿಲೇನು ಹೋಬಳಿಲ ಎರಡು ಮೂರು ಪೊಲೀಸ್ ಸ್ಟೇಷನ್ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಕೋರ್ಟ್ಗಳಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಹೀಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಯಾತಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜೀವನ ಅಂತಕ್ಕಂಥದ್ದು ಹಸನಾಗಿರಬೇಕು ಯಾವುದೇ ರೀತಿಯಾದಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಗೆ ಸಿಕ್ಕಾಕೋಬಾರ್ದು ಜನ ಅಂತಕ್ಕಂಥ ಮಾತು ಬಂದಾಗ ಆ ಜೀವನವನ್ನು ಸಾಗಿಸುವಾಗ ಆ ರೀತಿಯಾದಂಥ ಒಂದು ಸುಸಂಘಟಿತ
ಮತ್ತು ನೆಮ್ಮದಿಯ ಜೀವನವನ್ನು ಮಾಡಬೇಕಾದ್ರೆ ಅನೇಕ ವಿಚಾರಗಳನ್ನು ಪ್ರತಿಯೊಬ್ಬ ಜನಸಾಮಾನ್ಯನೂ ಕೂಡ ಅರಿತುಕೊಳ್ಬೇಕಾದ ಪರಮೆಯಾಗಿದೆ. ಆ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಜನಜೀವನಕ್ಕೆ ಸಾಮಾನ್ಯ ಜನ ಅಂದ್ರೇನು, ಎಲ್ಲರೂ ನಾಗರಿಕರೇ, ಕಾಮನ್ ಪೀಪಲ್, ಕಾಮನ್ ಎಲ್ಲರೂ ಕೂಡ ಅನುಸರಿಸಬೇಕಾದದ್ದು. ಅದರಲ್ಲೇನು ಕಾನೂನು ದೃಷ್ಟಿಯಿಂದ ಒಬ್ಬ ದೊಡ್ಡ, ಒಬ್ಬ ಚಿಕ್ಕವ, ಒಬ್ಬ ಹಿರಿಯ, ಒಬ್ಬ ಕಿರಿಯ ಅಂತಕ್ಕಂಥ ಭಾವನೆ ಇಲ್ಲ. ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನವನ್ನು ಒಂದು ನಿಗದಿಯಾದ ನಿಯಮಾನುಸಾರವೇ ಸಾಗಿಸಬೇಕಾದಂಥ ಒಂದು ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿ ಬಂದಿದೆ. ಆ ಒಂದು ದೃಷ್ಟಿಯಿಂದ ಜನಜೀವನ, ಜೀವನ ಕ್ರಮ ಅಂತಕ್ಕಂಥ ಮಾತು ಬಂದಾಗ ನಾಗರಿಕತೆ, ನಾಗರಿಕತೆಯಿಂದ ಬದುಕ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ನಡವಳಿಕೆ ಹೇಗಿರಬೇಕು ಅಂತಕ್ಕಂಥದ್ದು ಸಂಬಂಧಪಟ್ಟಂತೆ ಅನೇಕ ರೀತಿಯಾದ ಕಾನೂನುಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಜೀವನ ಅಂದರೆ ಏನು, ಜನಜೀವನ ಅಂದರೆ ಏನು, ಸಾಮಾನ್ಯ ವ್ಯಕ್ತಿಯಿಂದ ಇರತಕ್ಕಂಥ ಮಾತು ಬಂದಾಗ ಸಾಮಾನ್ಯವು ಯಾವುದೋ ಒಂದು ಕ್ಲಿಷ್ಟವಾದ ಸಮಸ್ಯೆ ಬರುತ್ತೆ. ಉದಾಹರಣೆಗೆ ಒಂದು ಯಾವುದೋ ಒಂದು ದತ್ತು ಅಥವಾ ಯಾವುದೋ ಒಂದು ವಿಲ್ಲು, ಅದು ನಿರ್ದಿಷ್ಟವಾದಂಥ ಸಮಸ್ಯೆ. ಆದರೆ ಜನಜೀವನಕ್ಕೆ, ಸಾಮಾನ್ಯ ಜನಕ್ಕೆ ಬೇಕಾದಂಥ ಕಾನೂನುಗಳು ಏನಿದೆ ಅವುಗಳನ್ನು ಹೊರತುಕೊಂಡ್ರೆ ಬಹುಶಃ ನನಗೆ ಅನಿಸುತ್ತೆ ಅನೇಕ ಸಮಸ್ಯೆಗಳು ಬಂದು ಒದಗಿದಾಗ ಪರಿಹಾರಗಳು ತಾನೇ ತಾನಾಗಿ ದೊರಕತಕ್ಕಂಥ ಸಂದರ್ಭ ಇದೆ. ಆ ಒಂದು ದೃಷ್ಟಿಯಿಂದ ಜನಸಾಮಾನ್ಯರಿಗೆ ಅರಿವಲ್ಲಿ ಇರಬೇಕಾಗಿರ್ತಕ್ಕಂಥ ಸಾಮಾನ್ಯ ಕಾನೂನು ಅಂತಕ್ಕಂಥದ್ದು ಮಾತನ್ನು ಆಡಬೇಕು ಅಂತ ನಾನು ಇಚ್ಛೆಪಟ್ಟಿರ್ತಕ್ಕಂಥ ಬಹಳ ಮುಖ್ಯವಾಗಿ ಸರ್ ತಾವು ಹೇಳಿದಂಗೆ ಜನಜೀವನದ ಬಗ್ಗೆ ಒಂದು ಒಳ್ಳೆಯ ವಿಶ್ಲೇಷಣೆ ಕೊಟ್ರಿ. ಈ ಜನಜೀವನ ನೀವು ಹೇಳಿದಂಗೆ ಕಾಲಕಾಲಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಜನಸಂಖ್ಯೆ ಏನು ನಾವು ಈಗ ಇವತ್ತು ನೋಡಿದ್ರೆ ನಮಗೆ ಪಾಪ್ಯುಲೇಷನ್ ಭಾಳ ಗಂಭೀರವಾಗಿರುವಂಥದ್ದು ಕಾಣ್ತಿರ್ತೀವಿ. ಪ್ರಶ್ನೆ ಏನಂತಂದರೆ ಸಾಹೇಬ್ರೆ, ಜನಜೀವನ ಹೆಚ್ಚಾದಂತೆ ಕಾನೂನುಗಳು ಕೂಡ ಏನಾದರೂ ಮಾರ್ಪಾಡಾಗುವ ಸಾಧ್ಯತೆಗಳಿದೆಯಾ ಅಂತ? ಬೇಕಾದಷ್ಟು ನೋಡಿ, ಯಾವತ್ತು ಕೂಡ ಕಾನೂನು ಇರತಕ್ಕಂಥದ್ದು ನಮಗಾಗಿ, ಕಾನೂನಿಗಾಗಿ ನಾವಲ್ಲ, ಹೌದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ನಮ್ಮ ಜೀವನ ಹೇಗಿರಬೇಕು, ನಮ್ಮ ಸಮಾಜ ಹೇಗಿರಬೇಕು ಅನ್ನೋ ದೃಷ್ಟಿಯಿಂದ ಕಾನೂನು ಮಾಡ್ಕೊಂಡಿದ್ದೇವೆ ನಾವು. ಆ ಒಂದು ದೃಷ್ಟಿಯಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೋ ಒಂದು ಕಾಲದಲ್ಲಿ ಅದು ಸರಿಯಾಗಿತ್ತು, ಇವತ್ತು ಅದು ಸರಿ ಇಲ್ಲ ಅನ್ನೋ ಮಟ್ಟಿಗೆ ಬಂದಿದ್ದೀವಿ. ಯಾವತ್ತೋ ಒಂದು ಕಾಲದಲ್ಲಿ ಸರಿ ಅಲ್ಲದೆ ಇರತಕ್ಕಂಥದ್ದು ಇವತ್ತು ಸರಿ ಅಂತಕ್ಕಂಥ ಭಾವನೆ ಬಂದಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ಜನಜೀವನ ಅಂತಕ್ಕಂಥದ್ದು ಪದೇ ಪದೇ ಈ ಮಾತು ಹೇಳ್ತಾ ಇದ್ದೀನಿ, ನಿಂತ ನೀರಲ್ಲ, ಸಮಾಜದ ವ್ಯವಸ್ಥೆ ಅಂತಕ್ಕಂಥದ್ದು ನಿಂತ ನೀರಲ್ಲ. ಯಾವತ್ತು ಕೂಡ ಅದು ಹರಿತಾ ಇರ್ತಕ್ಕಂಥ ನೀರಿನ ಪ್ರವಾಹ ಇದ್ದಂಗೆ, ಆ ಹರಿತಾ ಇರ್ತಕ್ಕಂಥ ನೀರು ಇರುವಾಗ ಅದಕ್ಕೆ ತಕ್ಕಂತೆ ಬೆಟ್ಟ ಬಂದಾಗ ಏನು ಮಾಡಬೇಕು, ಸ್ಟ್ರೀಟ್ ಬಂದಾಗ ಏನು ಮಾಡಬೇಕು, ಹಳ್ಳ ಬಂದಾಗ ಏನು ಮಾಡಬೇಕು, ಕೊರಕಲು ಬಂದಾಗ ಏನು ಮಾಡಬೇಕು ಅಂತಕ್ಕಂಥ ಏನು ನೋಡ್ತೀವೋ ನಾವು ಸಾಮಾನ್ಯರು, ಅದೇ ರೀತಿ ಕಾನೂನು ಕೂಡ ಆಯಾಯ ಒಂದು ಕಾಲದಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಹೋಗೊಡ್ಲಿಕ್ಕೋಸ್ಕರ ಕಾನೂನನ್ನು ಮಾಡ್ಕೊಂಡಿದ್ದೀವಿ. ನೋಡಿ ಉದಾಹರಣೆ ಹೇಳಿದ್ರೆ, ಈಗ ಮುಸ್ಲಿಮ್ಲ ಒಂದು ಕಾಲದಲ್ಲಿ ತಲಾಖ್ ಅಂತಕ್ಕಂಥದ್ದು ಏನೋ ಒಂದು ರೀತಿ ಇತ್ತು, ಇವತ್ತು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು ಇಲ್ಲಪ್ಪ ಅಷ್ಟು ಸುಲಭವಾಗಿ ಮಾಡ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ಒಂದು ಕಾಲದಲ್ಲಿ ಈ ವಿವಾಹ ಅಂತಕ್ಕಂಥ ಮಾತು ಬಂದಾಗ ಬಹುಪತ್ನಿತ್ವ ಇತ್ತು, ಬಹುಪತ್ನಿತ್ವ ಇತ್ತು, ಇವತ್ತು ಅದಿಲ್ಲ, ಬಹುಪತ್ನಿತ್ವ ಇಲ್ಲ. ಈಗ ಎಲ್ಲರೂ ಕೂಡ ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ಅಂತಕ್ಕಂಥದ್ದನ್ನು ಇಟ್ಟುಕೊಟ್ಟಿದ್ದಾರೆ. ಆ ಒಂದು ದೃಷ್ಟಿಯಿಂದ ಕಾಲಕಾಲಕ್ಕೆ ಜನಜೀವನ ಬದಲಾವಣೆಯಾದಂತೆ ಹೊಸ ಹೊಸ ಕಾನೂನುಗಳನ್ನು ಕೂಡ ತಂದು ಆ ಕಾನೂನು ಪ್ರಕಾರನೇ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ದಾರಿಯನ್ನು ಹಾಕ್ಕೊಟ್ಟಿದ್ದಾರೆ. ಖಂಡಿತ 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 ಮುಂದುವರೆದು ಸಾಹೇಬ್ರೆ, ಆಧುನಿಕ ಯುಗದಲ್ಲಿ ತಾವು ಹೇಳಿದಂಗೆ ಜನಜೀವನ ಬದಲಾಗ್ತಿರ್ತದೆ ಅನ್ನುವಂಥದ್ದು, ಬದಲಾಗುತ್ತಿರುವ ಜನಜೀವನದ ಬಗ್ಗೆ ಕೆಲವು ಮಾರ್ಪಾಡುಗಳ ಬಗ್ಗೆ ಹೇಳಿದ್ರಿ, ಅಲ್ಲೂ ಕೂಡ ಜನಸಾಮಾನ್ಯರಿಗೆ ಕೆಲವು ಕಾನೂನುಗಳ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಜನಸಾಮಾನ್ಯರು ಇಂಥ ಸಂದರ್ಭದಲ್ಲಿ ಆಧುನಿಕ ಯುಗದಲ್ಲಿ ಬದಲಾಗುತ್ತಿರುವಂತಹ ಜನಜೀವನದ ಬಗ್ಗೆ ತಿಳ್ಕೊಳ್ಬೇಕಾದಂಥ ಸಾಮಾನ್ಯ ಕಾನೂನುಗಳು ಯಾವ್ಯಾವುದು ಅಂತ. ಈಗ ನೋಡಿ, ಜೀವನ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಒಂದು ಕಾಲದಲ್ಲಿ ಮಾದೇಶ್ವರಿ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಯಾರಾದ್ರು ಹೇಳಿದ್ರೆ ಊರಲ್ಲಿ ಮೆರವಣಿಗೆ ಮಾಡ್ಕೊಳಿಸ್ತಾರೆ, ಯಾಕೆ ಅವರು ವಾಪಸ್ ಬರ್ತಾರೋ ಇಲ್ಲೋ, ಅಲ್ಲಿ ಹುಲಿ ಅಥವಾ ಚಿರತೆ ತಿನ್ಕೊಬಿಟ್ಟದ್ದು ಅನ್ನುವಂಥ ದೃಷ್ಟಿಯಿಂದ ಅವ್ರಿಗೆ ಕಾಲಿಗೆ ಸಣ್ಣ ನಮಸ್ಕಾರ ಮಾಡಿ ಹೋಗ್ಬಪ್ಪ ಅಂತ ಕಳಿಸ್ತಿದ್ರು. ಅವರೇನಾದರೂ ಮಾದೇಶ್ವರಿ ಬೆಟ್ಟದಿಂದ ವಾಪಸ್ ಬಂದರೆ ಪುನಃ ಮೆರವಣಿಗೆ ಮಾಡ್ತಿದ್ರು, ದೇವರೇ ಬಂದ ಅಂತೇಳಿ. ಯಾಕೆಂದರೆ ಅವತ್ತಿನ ಸಮಸ್ಯೆ ಆಗಿತ್ತು, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ಭಾಳ ಕಷ್ಟ ಇತ್ತು. ಆದರೆ ಇವತ್ತೇನಿದೆ, ಇವತ್ತು ಈ ಬದಲಾವಣೆ ಆಗಿರ್ತಕ್ಕಂಥ ರೀತಿ ಅಂತಂದರೆ ಯಾವ ನಿಮಿಷದಲ್ಲಿ ಬೇಕಾದರೂ ಕೂಡ ಎಲ್ಲಿಗೆ ಬೇಕಾದರೂ ಕೂಡ ಮನುಷ್ಯ ಹೋಗ್ತಕ್ಕಂಥ ಈ ಒಂದು ವೈಜ್ಞಾನಿಕ ಸಲಕರಣೆಗಳು ನಮಗೆ ಬಂದಿವೆ. ಇದು ಬಂದಾಗ ಈ ಮೋಟಾರು ವಾಹನಗಳನ್ನು ಉಪಯೋಗಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಆಗೋಗಿದೆ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ. ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ನನ್ನ ಮೊಮ್ಮಗ ಅವನು ಇನ್ನೂ 4 ವರ್ಷ 5 ವರ್ಷ ಆಗಿರಲ್ಲ ಅಥವಾ 10 ವರ್ಷ ಆಗಿರಲ್ಲ, ಅವನೇನಾದರೂ ಸ್ಕೂಟ್ ಓಡಿಸಿದ್ರೆ ಖುಷಿ ನನಗೆ, ಏ ನನ್ನ ಮಗ ಸ್ಕೂಟ್ ಓಡಿಸ್ತಾನೆ ಅಂತ. ಆದರೆ ಆ ವ್ಯಕ್ತಿ ಓಡಿಸ್ದಾಗ ನೋಡ್ಕೋಬೇಕು ನಾವು, ಯಾಕೆ ಹೆಚ್ಚು ಕಡಿಮೆ ಆದರೆ ಅವನಿಗೆ, ಯಾಕೆಂದರೆ ಮೋಟಾರ್ ಕಾಯ್ದೆ ಮಾಡಿಕೊಟ್ಟಿದ್ದಾರೆ. ಇವತ್ತು ರಸ್ತೆಯಲ್ಲಿ ಆಗ್ತಕ್ಕಂಥ ಅಪಘಾತಗಳು ನೋಡಿದ್ರೆ ಅದು ಯಾರೂ ಬೇರೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಇದೇನಾಗುತ್ತೆ ಈಗ ಪ್ರಶ್ನೆ, ಕೋರ್ಟ್ಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಕೈ ಹೋದ್ರೆ ಎಷ್ಟು, ಕಾಲೋದ್ರೆ ಎಷ್ಟು, ಕಣ್ಣು ಹೋದ್ರೆ ಎಷ್ಟು, ಸತ್ರ ಎಷ್ಟು, ಈ ರೀತಿಯಾದ ಪರಿಹಾರವನ್ನು ನಿಗದಿ ಮಾಡಿದ್ದಾರೆ. ಒಂದು ವೇಳೆ ಈ ರೀತಿಯಾದ ಅಪಘಾತಗಳಾದಾಗ ನಾವು ಜಾಗರೂಕತೆಯಿಂದ ಆ ವಾಹನವನ್ನು ಯಾರು ಓಡಿಸ್ಬೇಕು, ಹೇಗೆ ಓಡಿಸ್ಬೇಕು, ಎಲ್ಲಿ ಓಡಿಸ್ಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳದೆ ಹೋದರೆ ನಾವು ನಿಜಕ್ಕೂ ಕೂಡ ಕಟ್ಟ ಪರಂಪರೆಗೆ ಸಿಕ್ಕಾಕಂತೀವಿ. ನಾವು ಒಂದು ಕೇಸಲ್ಲಿ ಏನಾದರೂ ಕೂಡ ಸಿಕ್ಕಾಕ
ಹಾಕೊಂಡು ಪರಿಹಾರ ಕೊಟ್ಟರೆ ನಮ್ಮ ಮನೆ ಮಠ ಮಾರ್ಕೊಂಡ್ರು ಕೂಡ ಅದನ್ನು ಪರಿಹಾರ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು. ಅದಕ್ಕೋಸ್ಕರನೇ ಮೊಟ್ಟ ಮೊದಲು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ತನ್ನಲ್ಲಿರ್ತಕ್ಕಂಥ ವಾಹನವನ್ನು ಉಪಯೋಗಿಸೋಕ್ಕಿಂತ ಮೊದಲು ಅದಕ್ಕೆ ಸಂಬಂಧಪಟ್ಟಂತೆ ಈ ಚಾಲಕ ಏನು ಡ್ರೈವಿಂಗ್ ಲೈಸೆನ್ಸ್ ಇರ್ತೀವೋ ನಾವು ಆ ಚಾಲನಾ ಲೈಸೆನ್ಸನ್ನು ಪಡೆದಿರಬೇಕು ಮತ್ತು ಆ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸಿರ್ಬೇಕು ಅಂತಕ್ಕಂಥದ್ದು ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವ ಗಳಿಗೆ ಏನು ಬೇಕಾದ್ರೂ ಆಗ್ಬೋದು. ನಾನು ಚೆನ್ನಾಗಿ ಓಡಿಸ್ತೀನಿ ನಿಜ, ಎದುರುಗಡೆಯವನು ಹೇಗೆ ಬರ್ತೀನಿ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಅದರಿಂದ ಅಪಘಾತ ಅಂತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಊಹೆ ಮಾಡಲಿಕ್ಕೆ ಸಾಧ್ಯ ಇದೆ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಒಂದು ವೆಹಿಕಲನ್ನು ಅದು ಟೂ ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ರೋಡಿಗೆ ಇಳಿಯೋಕ್ಕಿಂತ ಮೊದಲು ಅವನು ಲೈಸೆನ್ಸ್ ಇರ್ತಕ್ಕಂಥ ವ್ಯಕ್ತಿಯೇ ಓಡಿಸ್ಬೇಕು ಅಂತಕ್ಕಂಥ ಮಾತು ಮತ್ತು ಆ ವೆಹಿಕಲ್ಲು ಇನ್ಶೂರೆನ್ಸ್ಗೆ ಆಗಿರಬೇಕು ಅಂತಕ್ಕಂಥ ಮಾತು. ಯಾಕೆಂದರೆ ಒಂದು ವೇಳೆ ಅಪಘಾತ ಆದರೂ ಕೂಡ ನಮ್ಮ ಜವಾಬ್ದಾರಿ ಇನ್ಶೂರೆನ್ಸ್ ಕಂಪ್ನಿ ಇರ್ತದೆ ಮತ್ತು ಇವನು ನುರಿತ ಲೈಸೆನ್ಸ್ ಪಡೆದಿರ್ತಕ್ಕಂಥ ವ್ಯಕ್ತಿ ಚಾಲನೆ ಮಾಡ್ತಿರ್ತಾನೆ, ಆಗ ಇನ್ಶೂರೆನ್ಸ್ ಕಂಪ್ನಿ ಇರೋ ಜವಾಬ್ದಾರಿಯನ್ನು ವಹಿಸ್ಕೊತಾರೆ. ಯಾಕೆಂದರೆ ಎಷ್ಟೋ ಕೇಸ್ಗಳು ನೋಡ್ತೀವಿ ನಾವು ಇನ್ಶೂರೆನ್ಸ್ ಇರಲ್ಲ ಅದು ಅಫೆನ್ಸ್ ಅನ್ನಕ್ಕಿಂತ ಮೊದಲಾಗಿ ಇನ್ಶೂರೆನ್ಸ್ ಕಂಪ್ನಿಯವರು ನೀವು ದುಡ್ಡು ಕೊಡಿ ಅಂತ ಕೇಳಿದ್ರೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಹೇಳ್ತಾರೆ ಇಲ್ಲ ನಿಮ್ಮ ಗಾಡಿಯನ್ನು ಯಾರೋ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಓಡಿಸಿದ್ದಾನೆ ಅದರಿಂದ ನಮ್ಮ ಜವಾಬ್ದಾರಿ ಇಲ್ಲ ಅಂತಾರೆ. ಆಗ 10 ಲಕ್ಷನೋ 20 ಲಕ್ಷನೋ ಅವರು ಕಾಂಪನ್ಸೇಷನ್ ಅವಾರ್ಡ್ ಆದರೆ ಒಬ್ಬ ವೆಹಿಕಲ್ ಓನರ್ ಏನಾಗಬೇಕು? ಅದು ಚಿಕ್ಕ ಇರ್ಬೋದು, ಒಂದು ಸ್ಕೂಟರ್ ಇರ್ಬೋದು, ಒಂದು ಮೋಟರ್ ಬೈಕ್ ಇರ್ಬೋದು. ಈ ಅಪಘಾತದಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಕೂಡ ಮರಣ ಹೊಂದಿದ್ರೆ ಅಥವಾ ಏನು ಆಘಾತವಾಗಿರ್ತಕ್ಕಂಥ ಒಂದು ಅಪಘಾತ ಆಗಿ ಅವನಿಗೆ ಊನ ಆದರೆ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಕಟ್ಟಬೇಕಾದಂಥ ಹಣವನ್ನು ಕೈಯಿಂದ ಕಟ್ಟಬೇಕಾಯ್ತದೆ ಓನರು. ಆ ದೃಷ್ಟಿಯಿಂದ ಸಾಮಾನ್ಯವಾಗಿ ನಾನು ಸಾಮಾನ್ಯ ಜನರಲ್ಲಿ ಪ್ರಾರ್ಥನೆ ಮಾಡಿಟ್ಟು ಗಂಜಿ ಅನ್ನೋದು ಯಾರೇ ಆಗಿರಲಿ, ವೆಹಿಕಲ್ಗಳನ್ನು ರೋಡಿಗೆ ನಾವು ಬಳಸುವಾಗ ಅಯ್ಯೋ ನಮ್ಮ ಚಿಕ್ಕಪ್ಪ ಬಂದ, ಅಯ್ಯೋ ನಮ್ಮ ದೊಡ್ಡಪ್ಪ ಬಂದ, ಏನೋ ಅರ್ಜೆಂಟ್ ಕೇಳ್ತಾ ಇದ್ದಾನೆ ಅಂತ ಕಳಿಸ್ತಕ್ಕಂಥದ್ದು ಸರಿಯಾದ ಸಾಧುವಾದಲ್ಲ. ನಾವು ಹುಷಾರಾಗಿರ್ಬೇಕು. ಯಾಕೆಂದರೆ ಅಪಘಾತ ಯಾವಾಗುತ್ತೆ ಹೇಗಾಗುತ್ತೆ ಅಂತಕ್ಕಂಥ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ದೃಷ್ಟಿಯಿಂದ ಜಾಗರೂಕತೆಯಿಂದ ಇರಬೇಕು ಅಂತಕ್ಕಂಥದ್ದು. ಹಲೋ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಮ್ಮ? ತಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ನೇತ್ರಾವತಿ ಅಂತ, ಕಾವೇರಿ ನಗರದಿಂದ ಕಾಲ್ ಮಾಡ್ತಿದ್ದೀನಿ. ಹೇಳಿ ನೇತ್ರಾವತಿ ಅವರೇ, ಬಸವಯ್ಯನವರಿದ್ದಾರೆ, ಮಾತನಾಡಿ. ಹಾ ಸರ್, ಹೇಳಿ ಹೇಳಿ ಮೇಡಮ್. ಸರ್ ನಮಸ್ತೆ. ನಮಸ್ಕಾರ ಸರ್. ಇವಾಗ ಒಬ್ಬ ವ್ಯಕ್ತಿ 20 ವರ್ಷದಿಂದ ಒಂದೇ ಜಮೀನಿನಲ್ಲಿ ಇದ್ದಾರೆ ಅಂದ್ರೆ ಆತನಿಗೆ ಉಳುವವನಿಗೆ ಅನ್ನುವಂತಹ ಹಕ್ಕಿನ ಪ್ರಕಾರ ಅವನಿಗೆ ಅದೇ ಇರುವಂತಹ ಅವಕಾಶ ಇರುತ್ತೆ ಸರ್? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂದ್ರೆ, ಉಳುವವನೇ ಒಡೆಯ ಆಗಬೇಕು ಅಂತಕ್ಕಂಥ ಮಾತು ಭೂ ಸುಧಾರಣಾ ಕಾನೂನು ಬಂದಂಥ ಕಾಲದಲ್ಲಿ ಬಂದದ್ದು. 1973 ಇಡೀ ಕರ್ನಾಟಕ ರಾಜ್ಯದಂತ ಆ ಒಂದು ಕಾನೂನನ್ನು ಜಾರಿಗೆ ತಂದರು. ದೇವರಾಜು ಅರಸೂರವರು ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಉಳುವವನೇ ಒಡೆಯ ಆಗಬೇಕು, ಅಬ್ಸೆಂಟ್ಲಿ ಲ್ಯಾಂಡ್ ಲಾರ್ಡ್ ಅಂತಕ್ಕಂಥದ್ದು ಹೋಗಬೇಕು, ಯಾರೋ ಎಲ್ಲೋ ಕೂತ್ಕೊಂಡು ಯಾರೋ ದುಡ್ದನ್ನ ಅವನು ಅನುಭವಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ಮಾಡಿದ್ರು. ಆದರೆ ಆ ಒಂದು ಕಾಯ್ದೆ ಪ್ರಕಾರ ಲಾಭವನ್ನು ಪಡಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಂದು ಪರಿಹಾರವನ್ನು ಅವ್ರು ಪಡಿಬೇಕಾದ್ರೆ ನಿಗದಿ ಮಾಡಿದ್ರು, ಇಂಥ ದಿವಸ ಅಂತಕ್ಕಂಥದ್ದು ನಿಗದಿ ಮಾಡಿದ್ರು. ಇಂಥ ದಿವಸ ವ್ಯಕ್ತಿ ಸ್ವಾಧೀನದಲ್ಲಿ ಇರಬೇಕು ಮತ್ತು ನಿಗದಿಯಾದ ಅವಧಿ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಒಂದು ನಿಗದಿ ಮಾಡಿದ್ರು. ಆ ಅವಧಿಯಲ್ಲಿ ಆ ವ್ಯಕ್ತಿ ಸ್ವಾಧೀನದಲ್ಲಿ ಇದ್ದು ಅದಕ್ಕೆ ನನ್ನ ಸಾಗೋಳಿ ಹಕ್ಕನ್ನು ನಾವು ನಿರ್ಧಾರ ಮಾಡಿಕೊಡಿ ಅಂತ ಅರ್ಜಿಯ ನಿಗದಿ ಅವಧಿಯಲ್ಲಿ ಹಾಕಿದರೆ ಲ್ಯಾಂಡ್ ಟ್ರಿಬ್ಯುನಲ್ಗಳಂತ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ಒಂದು ಸಮಿತಿಯನ್ನು ಮಾಡಿದ್ದಾರೆ, ಲ್ಯಾಂಡ್ ಟ್ರಿಬ್ಯುನಲ್ಗಳಂತೇಳಿ. ಲ್ಯಾಂಡ್ ಟ್ರಿಬ್ಯುನಲ್ಲಿ ಅಸಿಸ್ಟೆಂಟ್ ಕಮಿಷನರು ಮತ್ತು ತಹಸೀಲ್ದಾರರು ಮತ್ತು ಅನೇಕ ಮೆಂಬರ್ಗಳು ಅಲ್ಲಿ ಕೂತು ಈ ವ್ಯಕ್ತಿ ಅರ್ಜಿದಾರ ಆಗಿರ್ತಕ್ಕಂಥವನು ಗೇಣಿದಾರ ಆಗಿದ್ದಾನೆ ಇಲ್ಲವೇ ಅಂತಕ್ಕಂಥದ್ದು ತೀರ್ಮಾನ ಮಾಡ್ತಾರೆ. ಆದರೆ ಯಾವುದೋ ವ್ಯಕ್ತಿಯ ಸ್ವತ್ತನ್ನು ಗೇಣಿದಾರನ ಅಲ್ಲದೇ 20 ಅಲ್ಲ 30 ವರ್ಷ ಅನುಭವ ಮಾಡಿದ್ರು ಕೂಡ ಹಕ್ಕು ಬರಲ್ಲ. ಆ ಒಂದು ದೃಷ್ಟಿಯಿಂದ ನಾವು ಗಮನಿಸಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಈ ಉಳುವವನೇ ಒಡೆಯ ಅಂತಕ್ಕಂಥ ಒಂದು ತತ್ವ ಭೂ ಸುಧಾರಣಾ ಅಧಿನಿಯಮದಲ್ಲಿ ಬಂದಿರತಕ್ಕಂಥದ್ದು 1973 ಜಾರಿಗೆ ಬಂದಿರತಕ್ಕಂಥದ್ದು. ಆ ಕಾಯ್ದೆಯಲ್ಲಿ ಕರ್ನಾಟಕ ಸರ್ಕಾರ ಇಂಥ ಅವಧಿ ಒಳಗಡೆನೆ ಅರ್ಜಿಯನ್ನು ದಾಖಲು ಮಾಡಬೇಕು ಅಂತಕ್ಕಂಥ ನಿಗದಿ ಮಾಡಿದ್ರು. ಆ ಅವಧಿ ಒಳಗಡೆ ಅರ್ಜಿ ಕೊಟ್ಟಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡ್ತಾರೆ. ಒಂದು ವೇಳೆ ಅರ್ಜಿಯನ್ನು ಕೊಡದೇ ಇದ್ದರೆ ನಿಮ್ಗೆ ಯಾವುದು ಪರಿಹಾರ ಸಿಗಲ್ಲ. ಖಂಡಿತ ಖಂಡಿತ. ಅವರು ಹೇಳಿದ್ದು ಮತ್ತೊಮ್ಮೆ ರಿಪೀಟ್ ಮಾಡಬೇಕು ಅನಿಸುತ್ತೆ ಸರ್. ಉಳುವವನೇ ಒಡೆಯ ಅನ್ನೋ ನೀತಿ ಏನಿದೆ ಅದು ಕಾನೂನಲ್ಲಿದೆ ಅನ್ನುವಂಥ ತಾವು ಹೇಳ್ತಾ ಇದ್ರಿ. ಎಷ್ಟೋ ಸಾರಿ ನಾವು ಈ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನೋಡ್ತಾ ಇರ್ತೀವಿ ಸರ್, ಪ್ರತಿಭಟನೆಗಳಾಗ್ತಿರ್ತದೆ. ಏನಂತಂದ್ರೆ ನಾನು ಇಷ್ಟು ಉಳ್ತಾ ಇದ್ದೆ, ಯಾರೋ ಕಿತ್ಕೊಂಡ್ಬಿಟ್ರು, ಪರಭಾರೆ ಮಾಡ್ಕೊಂಬಿಟ್ರು, ಒತ್ತರಿಸ್ಕೊಂಡ್ಬಿಟ್ರು, ಯಾರೋ ದಬ್ಬಳಕೆ ಮಾಡಿಬಿಟ್ರು, ಕಿತ್ಕೊಂಡ್ಬಿಟ್ರು ಅನ್ನುವಂಥದ್ದೆಲ್ಲ ದುರ್ಗ ಬರ್ತಿರ್ತವೆ. ನಿಜವಾಗಿ ಈ ಉಳುವವನಿಗೆ ಒಡೆಯ ಅನ್ನುವಂಥ ಕಾಯಿದೆ ನಿಜವಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಿದೆಯಾ ಸರ್? ನಿಜಕ್ಕೂ ಕೂಡ ಈಗ ನೀವು 1973 ಭೂ ಸುಧಾರಣಾ ಕಾನೂನು ಜಾರಿಗೆ ಬಂದಾಗ ಲಕ್ಷಾಂತರ ಮಂದಿಗಳು ಆ ಕಾನೂನಲ್ಲಿ ಇರ್ತಕ್ಕಂಥ ಲಾಭವನ್ನು ಪಡೆದ್ರು.
ಹೈಕೋರ್ಟ್ನಲ್ಲಿ ಲಕ್ಷಾಂತರ ರಿಟ್ ಪಿಟಿಷನ್ಗಳು ಹಾಕಿದ್ರು ನೋಡಿದ್ರೆ, ಲೆಕ್ಕಕ್ಕೆ ನೋಡಿದ್ರೆ. ಅಂದರೆ ಲ್ಯಾಂಡ್ ಟ್ರಿಬ್ಯುನಲ್ಗಳು ಅರ್ಜಿಗಳನ್ನು ವಿಲಯ ಮಾಡಿದ್ರು. ಆ ಹಕ್ಕನ್ನು, ಭೂ ಸ್ವಾಧೀನ ಹಕ್ಕು ಏನಿದೆಯೋ, ಜಮೀನು ಮಾಡ್ತಿದ್ದಂತೆ ಗೇಣಿದಾರರಿಗೆ ಹಕ್ಕನ್ನು ಕೊಟ್ಟರು. ಅನೇಕ ವ್ಯಕ್ತಿಗಳು ಭೂ ಮಾಲೀಕರಾಗಿದ್ದಾರೆ ಇವತ್ತು. ಏನು ಡೆಲ್ಲಿಲೋ ಬೆಂಗಳೂರಿನಲ್ಲೋ ಬೇರೆ ಕಡೆಯಲ್ಲಿ ಕೂತಿರ್ತಕ್ಕಂಥ ಮಾಲೀಕ ಜಮೀನು ಮಾಡದೇ ಇದ್ದರೆ ಆ ಜಮೀನನ್ನು ಕಳ್ಕೊಂಡು ಆ ಗೇಣಿದಾರ ಆಗಿರ್ತಕ್ಕಂಥವನು ಮಾಲೀಕನಾಗಿರ್ತಕ್ಕಂಥದ್ದು ನೋಡಿದ್ದೇವೆ. ಆದರೆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅರಿವು ಅಂತಕ್ಕಂಥದ್ದನ್ನು ಯಾರು ಪಡೆದಿದ್ರೋ ತಕ್ಷಣದಲ್ಲಿ ಅದಕ್ಕೋಸ್ಕರನೇ ನಿಗದಿಯಾದ ಅವಧಿ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಾತು. ಒಂದು ವೇಳೆ ನಿಗದಿಯಾದ ಅವಧಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ, ಒಂದು ವೇಳೆ ಆ ಜಮೀನು ಗೇಣಿಗೆ ಒಳಪಟ್ಟಿತ್ತು ಅಂತ ಕಂಡು ಬಂದರೆ ಅದನ್ನು ಸರ್ಕಾರ ವಹಿಸಿಕೊಳ್ಳುತ್ತದೆ, ವಿನಃ ವ್ಯಕ್ತಿಗಳಿಗೆ ಕೊಡಲ್ಲ. ಆ ಒಂದು ರೂಟಿಂದ ನೀವು ಹೇಳದಂತೆ ಅವ್ರು ಕಿತ್ಕೊಂಡ್ರು, ಕಬಳಿಸ್ಕೊಂಡ್ರು ಅಂತಕ್ಕಂಥ ಮಾತು ಬಂದಾಗ ಲ್ಯಾಂಡ್ ಟ್ರಿಬ್ಯುನಲ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಒಂದು ವೇಳೆ ಆ ಜಮೀನನ್ನು ಸ್ವಾಧೀನದಲ್ಲಿ ಇದ್ದಿದ್ದು ಮಾಲೀಕ ಆಗಿರ್ತಕ್ಕಂಥವನು ರಟ್ಟೆ ಬಲದಿಂದ ಬಲತ್ಕಾರವಾಗಿ ಜಮೀನನ್ನು ಕಬಳಿಸಿಕೊ ಬಂದರೆ ಅಲ್ಲಿ ಇಂಜೆಕ್ಷನ್ ತಗೋಬಹುದು, ತಡೆಯಾಜ್ಞೆ ತಗೋಬಹುದು, ನಿರ್ಬಂಧಾಜ್ಞೆಯನ್ನು ಕೊಡ್ಬೋದು, ಪಡಿಬೋದು ಅಂತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ರೀತಿಯಿಂದ ಇಲ್ಲಿ ಈ ಏನು ಅಂತಂದರೆ, ಆ ಭೂ ಸುಧಾರಣಾ ಕಾನೂನು ಜಾರಿಗೆ ಬಂದಂಥ ಅವಧಿಯಲ್ಲಿ ಲಕ್ಷಾಂತರ ಮಂದಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ನೋಡಿದ್ದೇವೆ. ಒಂದು ವೇಳೆ ಜಮೀನನ್ನು ಕಳ್ಕೊಂಡಿದ್ರೆ ಅಥವಾ ಅನಧಿಕೃತವಾಗಿ ಅಂಥ ಜಮೀನನ್ನು ಕಸ್ಕೊಂಡಿದ್ರೆ ಅವರು ಈಗಲೂ ಕೂಡ ಸಂಬಂಧಪಟ್ಟಂಥ ಕೋರ್ಟು ವ್ಯಾಜ್ಯ ಹೂಡಿ ತಮ್ಮ ಜಮೀನನ್ನು ವಾಪಸ್ ಪಡಿಬಹುದು. ಖಂಡಿತ ಖಂಡಿತ. ಈ ಪ್ರಶ್ನೆ ಬರೋಕ್ಕೆ ಮೊದಲೇ ಗುರುಗಳ ಹಿಂದೆ ಚರ್ಚೆ ಮಾಡ್ತಾ ಇದ್ರು ಮೋಟರ್ ಕಾರ್ ವಾಹನ ಕಾಯ್ದೆ. ಆಕ್ಚುಲಿ ಗಂಭೀರವಾದ ವಿಚಾರ, ಸ್ವಲ್ಪ ಮೊಟಕಾಯಿತು ನೋಡಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ವೆಹಿಕಲ್ನ ವಾಹನಗಳನ್ನು ಉಪಯೋಗಿಸ್ತಕ್ಕಂಥದ್ದು ಅನಿವಾರ್ಯ. ಅದು ಎರಡು ದ್ವಿಚಕ್ರ ವಾಹನ ಆಗಿರ್ಬೋದು, ಅಥವಾ ಕಾರ್ ಆಗಿರ್ಬೋದು, ಅಥವಾ ಮೋಟರ್ ಆಗಿರ್ಬೋದು, ಅಥವಾ ಲಾರಿ ಆಗಿರ್ಬೋದು, ಎಲ್ಲ. ಈಗ ನೋಡಿ, ಅನಧಿಕೃತವಾಗಿ ನಾವೇನು ಮಾಡ್ತೀವಿ, ಒಂದು ಲಾರಿಯಲ್ಲಿ ಒಂದು ಮದುವೆಗೋ ಅಥವಾ ಯಾವುದೋ ನೆರವಿಗೋ 100 ಜನ 50 ಜನ ಕೂತ್ಕೊಂಡು ಹೊರಟೋಗ್ತಾರೆ ಲಾರಿಯಲ್ಲಿ. ಲಾರಿ ಇರ್ತಕ್ಕಂಥ ಜನ ಸಾಕ್ಸೋಕ್ಕಲ್ಲ. ಒಂದು ವೇಳೆ ಏನಾದರೂ ಕೂಡ ಅಪಘಾತ ಆದರೆ ಎಷ್ಟು ಕಷ್ಟ ಆಗುತ್ತೆ ಪರಿಹಾರ ಪಡಲಿಕ್ಕೆ. ಯಾಕೆ ಅನಧಿಕೃತವಾಗಿ ಹೋಗ್ತಕ್ಕಂಥ ಮಾತು. ಆ ಒಂದು ದೃಷ್ಟಿಯಿಂದ ಸಾಮಾನ್ಯವಾಗಿ ತಿಳ್ಕೊಬೇಕಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಯಾವುದೇ ವಾಹನವನ್ನು ಉಪಯೋಗಿಸುವಂಥ ಕಾಲದಲ್ಲಿ ಉಪಯೋಗಿಸ್ತಕ್ಕಂಥ ವ್ಯಕ್ತಿ ಕಡ್ಡಾಯವಾಗಿ ಲೈಸೆನ್ಸನ್ನು ಪಡೆದಿರಬೇಕು, ಮತ್ತು ಆ ವೆಹಿಕಲ್ಲು ಇನ್ಶೂರೆನ್ಸ್ ಆಗಿರಬೇಕು ಅಂತಕ್ಕಂಥ ಮಾತು. ಯಾತಕ್ಕೆ ನಾನು ಆಗಲೇ ಹೇಳಿದೆ, ಇವು ವ್ಯಕ್ತಿಯ ಏನು ಜವಾಬ್ದಾರಿ ಇದೆಯೋ ಅದನ್ನು ಒಂದು ರೀತಿಯಲ್ಲಿ ಕಾಪಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾನೂನುಗಳು, ನಮಗೆ ಮಾಡಿರ್ತಕ್ಕಂಥ ಕಾನೂನು. ಅಯ್ಯೋ, ನಾವೇನು ಆಫ್ಟರ್ ಆಲ್ ಇನ್ಶೂರೆನ್ಸ್ ಕಂಪ್ನಿಯಿಂದ ಇನ್ಶೂರೆನ್ಸ್ ಅಂತಂದರೆ ಲಕ್ಷಾಂತರ ರೂಪಾಯಿ ಕೊಡಲ್ಲ ನಾವು. ವರ್ಷಕ್ಕೆ 500, 300, 2,000 ನಾವು ಕೊಟ್ಟಿರ್ತೀವಿ. ಆದರೆ ಒಂದು ಅಪಘಾತ ಆಗಿ ಕಾಂಪನ್ಸೇಷನ್ ಕೊಟ್ಟರೆ 10 ಲಕ್ಷ 20 ಲಕ್ಷ ಅವಾರ್ಡ್ ಮಾಡಿದಾಗ ಯಾರು ಜವಾಬ್ದಾರಿ ಆಗ್ತಾರೆ ಆ ಒಂದು ಪರಿಹಾರವನ್ನು ಕೊಡಲಿಕ್ಕೆ? ಅವನ ದೃಷ್ಟಿಯಿಂದ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾವುದೇ ಕಷ್ಟ ಇದ್ದರೂ ಕೂಡ ವೆಹಿಕಲನ್ನು ರೋಡಿಗೆ ತರೋಕ್ಕಿಂತ ಮೊದಲು ಅದಕ್ಕೆ ಓಡಿಸ್ಲಿಕ್ಕೆ ಲೈಸೆನ್ಸ್ ಇದೆಯೇ ಅಂತಕ್ಕಂಥ ಮಾತು. ನಾವು ಪ್ರೀತಿ ವಿಶ್ವಾಸ ಬೇರೆ, ಅಯ್ಯೋ ನನ್ನ ಮಗ ಓಡಿಸ್ಲಿ, ನನ್ನ ಹೆಂಡತಿ ಓಡಿಸ್ಲಿ, ಅಥವಾ ನನ್ನ ಮಗಳು ಓಡಿಸ್ಲಿ ಅಂತಕ್ಕಂಥದ್ದು ಅಲ್ಲ. ಯಾಕೆ ಅಂದರೆ, ಏನೂ ಆಗದೇ ಇದ್ರೆ ಪರವಾಗಿಲ್ಲ. ಎಷ್ಟೋ ಜನ ಹೇಳ್ತಾರೆ, ಏನು ಸಿಗರೆಟ್ ಸೇದೋರಿಗೆಲ್ಲ ಕ್ಯಾನ್ಸರ್ ಬಂದಿದೆಯ ಅಂತ. ಆಸ್ಪತ್ರೆ ನೋಡಿದ್ರೆ ಗೊತ್ತಾಗುತ್ತೆ, ಹೊರಗಡೆ ಅಲ್ಲ ಆಸ್ಪತ್ರೆ ಸೇರಿರ್ತಾರೆ ನೋಡಿ ವಿಲೇಜ್ಗೆ, ಅವ್ರು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಅದೆಲ್ಲ ಪ್ರಶ್ನೆ. ಈಗ ಬಂದಿರತಕ್ಕಂಥದ್ದು ಏನು ಅಂದರೆ, ನಾವು ವಾಹನವನ್ನು ಉಪಯೋಗಿಸ್ಬೇಕಾದ್ರೆ ಕಾನೂನು ಪ್ರಕಾರ ಏನೆಲ್ಲ ನಿಗದಿ ಮಾಡಿದ್ದಾರೋ ಅವೆಲ್ಲವನ್ನು ಅನುಸರಿಸಿ ಅಂಥ ವಾಹನವನ್ನು ರೋಡಿಗೆ ಬಿಟ್ಟು ಅದನ್ನು ಉಪಯೋಗಿಸ್ತಕ್ಕಂಥದ್ದು ನಮ್ಮ ಅನುಕೂಲ. ತಪ್ಪಿದರೆ ಆಗ್ತಕ್ಕಂಥ ಅನಾಹುತ ಇದೆಯಲ್ಲ ಮುಂದೆ, ಅದಕ್ಕೆ ನಾವೇ ಜವಾಬ್ದಾರಾಗಬೇಕಾಗುತ್ತೆ. ಆಗ ಎಷ್ಟೇ ನಾವು ಫಲಿತಾಂಶ ಬಂದಂಥ ಕಾಲದಲ್ಲಿ ಅಯ್ಯೋ ಈಗ ಆಗೋಯ್ತಲ್ಲ ಅಂತ ಮರುಕೊಪಟ್ಟರೆ ಏನು ಪ್ರಯೋಜನ ಆಗಲ್ಲ. ಯಾಕೆಂದರೆ ಇವತ್ತು ಮನುಷ್ಯನಿಗೆ ಬೆಲೆ ಜಾಸ್ತಿ ಆಗೋಗಿದೆ. ಕೈ ಕಾಲು ಕಣ್ಣು ಹೋದರೆ ಏನು ನ್ಯಾಯಾಲಯಗಳು ಲಕ್ಷಾಂತರ ರೂಪಾಯಿ ಅವಾರ್ಡ್ ಮಾಡ್ತಕ್ಕಂಥ ಸ್ಥಿತಿ ಬಂದ್ವಿ ಇವತ್ತು. ಯಾಕೆಂದರೆ ದುಡಿತಕ್ಕಂಥ ಕೈ, ದುಡಿತಕ್ಕಂಥ ವ್ಯಕ್ತಿ, ಮನೆಯನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಅವನು ಗತಿಸಿದ ಅಂತ ಹೇಳಿದ್ರೆ ಅದಕ್ಕೆ ಜವಾಬ್ದಾರಿ ಏನಾಗಬೇಕಾಗುತ್ತೆ? ಆ ಒಂದು ರೀತಿಯಿಂದ ಪ್ರತಿಯೊಬ್ಬರೂ ಕೂಡ ಈ ವಾಹನಗಳನ್ನು ಉಪಯೋಗಿಸ್ತಕ್ಕಂಥ ವ್ಯಕ್ತಿಗಳು ದಯವಿಟ್ಟು, ಇದು ಸಾಮಾನ್ಯ ಜನ ಎಂಥವರಾಗಿರಲಿ, ನಾವು ಕಲಿಬೇಕಾಗಿರ್ತಕ್ಕಂಥ ಮೊದಲು ವೆಹಿಕಲ್ಗೆ ಲೈಸೆನ್ಸ್ ತೊಗೊಂಡಿರಬೇಕು, ವೆಹಿಕಲ್ ಓಡಿಸಲಿಕ್ಕೆ ಲೈಸೆನ್ಸ್ ಇರಬೇಕು, ಮತ್ತು ಅಂತಹ ವೆಹಿಕಲ್ಗಳು ನಿಜಕ್ಕೂ ಕೂಡ ರಸ್ತೆಯಲ್ಲಿ ಓಡಬೇಕಾದ್ರೆ ಇನ್ಶೂರೆನ್ಸು, ಫಿಟ್ನೆಸ್ಸು ಎಲ್ಲವೂ ಕೂಡ ಏನಿದೆಯೋ ಅದಿದ್ದಾಗ ಮಾತ್ರ ಇನ್ಶೂರೆನ್ಸ್ ಕಂಪ್ನಿ ಲೈಬಿಲಿಟಿ ಬರುತ್ತೆ. ಒಂದು ವೇಳೆ ಅಪಘಾತ ಆಗ್ತಕ್ಕಂಥದ್ದು ಅನಿವಾರ್ಯ ಇರ್ಬೋದು, ಯಾರು ಕೂಡ ಇನ್ನೊಬ್ಬರಿಗೆ ಡಿಕ್ಕಿ ಹೊಡಿಬೇಕು ಅಂತ ಇಚ್ಛೆ ಪಡಲ್ಲ, ಅಥವಾ ನನಗೆ ಡಿಕ್ಕಿ ಹೊಡೀಲಿ ಅಂತ ಯಾರು ಇಚ್ಛೆ ಪಡಲ್ಲ. ಆದರೆ ಈ ರೀತಿಯಾದ ಅಪಘಾತಗಳು ಅನಿವಾರ್ಯವಾದ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಕೊಡಲಿಕ್ಕೆ ಈ ರೀತಿಯಾದಂಥ ಸಲಕರಣೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥ ಮಾತು. ಇದರ ಜೊತೆಗೆ ಈಗ ನೋಡಿ, ಅನೇಕ ಸಾಮಾನ್ಯ ಕಾನೂನುಗಳು ಅಂತ ಬಂದಂಥ ಕಾಲದಲ್ಲಿ ಈಗ ಜನನ ಮತ್ತು ಮರಣ ಅಂತಕ್ಕಂಥ ಮಾತು, ಜನನ ಮತ್ತು ಮರಣ ನೋಡಿ, ಕೇಸ್ಗಳಲ್ಲಿ ಪ್ರತಿ ದಿವಸ 10-20 ಅರ್ಜಿಯನ್ನು ಹಾಕ್ತಾರೆ ಜನ. ಏನು, ನನ್ನದು ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಅಥವಾ ನಮ್ಮ ಅಪ್ಪಂದು ಡೆತ್ ಸರ್ಟಿಫಿಕೇಟ್ ಇಲ್ಲ, ನಾನು ಫಾರಿನ್ಗೆ ಹೋಗ್ಬೇಕಾಗಿತ್ತು, ನಾನು ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಅಥವಾ ನಮ್ಮ ತಂದೆಯದು ಅಥವಾ ತಾಯಿದೋ ಯಾವುದೋ ಅವರ ಮರಣ ಸಮರ್ಥನಾ ಪತ್ರ ಇಲ್ಲ ಅಂತೇಳಿ ಅರ್ಜಿಯನ್ನು ಹಾಕ್ತಾರೆ. ಆದರೆ ಕಾನೂನು ಮಾಡಿಕೊಟ್ಟಿದ್ದಾರೆ,
ಸೆಂಟ್ರಲ್ ಗೌರ್ಮೆಂಟ್ನವರು ಮತ್ತು ಕರ್ನಾಟಕ ಸರ್ಕಾರದವರು ನಿಯಮಗಳನ್ನು ರೂಪಣೆ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾರ್ಯಾರ ಮನೆಯಲ್ಲಿದ್ದಾರೋ ಹಿರಿಯನಾಗಿರ್ತಕ್ಕಂಥವನು ಆ ಮನೆಯಲ್ಲಿ ಯಾವುದಾದ್ರು ಹೊಸದಾಗಿ ಜನನ ಆದರೆ ಅದರ ವಿವರಗಳನ್ನು ಸಂಬಂಧಪಟ್ಟಂಥ ಅಧಿಕಾರಿಗೆ ತಿಳಿಸ್ಬೇಕು. ಅಥವಾ ಈ ನರ್ಸಿಂಗ್ ಹೋಮ್ನಲ್ಲಿ ಜನನ ಆದರೆ ನರ್ಸಿಂಗ್ ಹೋಮ್ನಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಅದನ್ನು ಮುನ್ಸಿಪಾಲ್ಟಿಗೆ ತಿಳಿಸ್ಬೇಕು ಅಂತಕ್ಕಂಥ ಮಾತು. ಜೈಲಲ್ಲಿ ಏನಾದರೂ ಕೂಡ ಅವರು ಜನನ ಆದರೆ ಆ ಜೈಲ್ ಆಫೀಸರ್ ಇರ್ತಕ್ಕಂಥವ್ರು ತಿಳಿಸ್ಬೇಕು ಅಂತಕ್ಕಂಥ ಮಾತು. ಅಥವಾ ಯಾವುದೋ ಹೋಮ್, ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ನಾವು ಅನೇಕ ರೀತಿಯಾದಂಥ ಸಲಕರಣೆಗಳನ್ನ ಕೊಟ್ಟಿದ್ದಾರೆ. ಅಂಥ ಈ ಹೋಮ್ಗಳಲ್ಲಿ ಒಂದ್ರೇನು ಆಶ್ರಯವನ್ನು ಪಡಿತಕ್ಕಂಥ ತಾಣಗಳಲ್ಲಿ ಜನನ ಆದರೆ ಅವರು ಕೂಡ ವಿಷಯವನ್ನು ತಲುಪಿಸ್ಬೇಕು ಅಂತಿದೆ. ಅವರು ಬರವಣಿಗೆ ಮುದ್ರ ಕೊಡ್ಬೋದು ಅಥವಾ ಬಾಯಿ ಮಾಕಾತ್ರ ಮುಖಾಂತರ ಹೇಳ್ಬೋದು ಅಂತಿದೆ. ಮುನ್ಸಿಪಾಲ್ಟಿಯವರು ಅದನ್ನು ರೆಕಾರ್ಡ್ ಮಾಡ್ಕೊಂತಾರೆ, ಸಂಬಂಧಪಟ್ಟಂಥ ರೆವಿನ್ಯೂ ಇನ್ಸ್ಪೆಕ್ಟರ್ ತಿಳಿಸ್ಬೋದು, ಗ್ರಾಮಗಳಲ್ಲಿ ಪಂಚಾಯತಿ ತಿಳಿಸ್ಬೋದು, ಅವರು ತಹಸೀಲ್ದಾರ್ಗೆ ತಿಳಿಸ್ತಾರೆ, ಕಚೇರಿಗಳಲ್ಲಿ ರಿಜಿಸ್ಟ್ರಾರ್ ಅಂತೇಳಿ ಒಬ್ರು ಇರ್ತಾರೆ, ದಾಖಲೆ ಇಟ್ಟಿದ್ದಾರೆ. ಈ ಸವಲತ್ತುಗಳಿರುವಾಗ ತಕ್ಷಣದಲ್ಲಿ ನೀವು ಜನನಾದ ತಕ್ಷಣದಲ್ಲಿ ನಾವು ವಿಷಯವನ್ನು ತಿಳಿಸಿದ್ರೆ ದಾಖಲೆ ಆಗುತ್ತೆ, ಮತ್ತು ಮರಣ ಆದಂಥ ಸಂದರ್ಭದಲ್ಲಿ ತಕ್ಷಣದಲ್ಲಿ ತಿಳಿಸಿದ್ರೆ ಅದು ದಾಖಲೆ ಆಗುತ್ತೆ. ನಮಗೆ ಬೇಕಾದ ಸಂದರ್ಭದಲ್ಲಿ ಅಂಥ ದಾಖಲೆಗಳನ್ನು ಪಡ್ಕೊಂಡು ನಮ್ಮ ಅನುಕೂಲವನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಆದರೆ ಜನ ಯಾರು ಕೂಡ ಇದನ್ನು ಪಾಲನೆ ಮಾಡ್ತಾ ಇಲ್ಲ. ಒಂದು ವರ್ಷದವರೆಗೂ ಟೈಮ್ ಕೊಟ್ಟಿದ್ದಾರೆ, ಯಾವುದೇ ಶುಲ್ಕ ಇಲ್ಲದೇ ಕಟ್ಬೋದು ಅಂತೇಳಿ. ಈಗೇನಾಗಿದೆ, ಒಂದು ಪಕ್ಷ ಮಾಡಲಿಲ್ಲ ಅಂತ ಇಟ್ಕೊಂಡ್ರು ಕೂಡ ನಾವು ಮ್ಯಾಜಿಸ್ಟ್ರೇಟ್ನ ಆರ್ಡರ್ನೇ ಪಡೆದು ನಂತರ ಎಂಟ್ರಿ ಮಾಡ್ಕೋಬೇಕು ಅಂತ ಕಾನೂನಿದೆ. ಅವರು ನ್ಯಾಯಾಧೀಶರು ಎಷ್ಟು ಮಟ್ಟಿಗೆ ಸರಿ ಅಥವಾ ಸಾಧು ಅಂತಕ್ಕಂಥ ಪರಿಶೀಲನೆ ಮಾಡಿ ಆದೇಶವನ್ನು ಮಾಡಿಕೊಡ್ತಾರೆ. ಆದ್ದರಿಂದ ಜನನ ಮತ್ತು ಮರಣ ಇದರ ಕಡ್ಡಾಯವಾಗಿ ನಾವು ನೋಂದಣಿ ಮಾಡಿಕೊಡತಕ್ಕಂಥದ್ದು ಕೂಡ ಜನಸಾಮಾನ್ಯರಿಗೆ ಬೇಕಾದ ಸಾಮಾನ್ಯ ಅರಿವು ಮತ್ತು ತಿಳುವಳಿಕೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಇನ್ನೊಂದು ಸರ್, ಮತ್ತೆ ಮೋಟ್ರ್ ಕಾಯ್ದೆಯೇ ಇನ್ನೊಂದು ಯಾಡ್ ಮಾಡೋದಾದ್ರೆ ಹೆಲ್ಮೆಟ್ ಕಡ್ಡಾಯ ಅನ್ನೋ ಒಂದು ಮಾತಿದೆ. ಹೌದು, ಹೆಲ್ಮೆಟ್ ಕಡ್ಡಾಯ ಅನ್ನೋ ಒಂದು ಮಾತಿದೆ. ದುರದೃಷ್ಟಕರ ಏನು ಅಂತಂದ್ರೆ ಹೆಲ್ಮೆಟ್ ಬಳಸದೆ ದಿನಕ್ಕೆ ಪ್ರತಿಶತ ಶೇಕಡವಾರು ನೋಡಿದಾಗ ನಿಮಗೆ 30-40 ಅಷ್ಟು ಜನ ಸಾಯ್ತಾ ಇದ್ದಾರೆ. ಮೊನ್ನೆ ಕೊಲಂಬಿಯಾ ಆಸ್ಪತ್ರೆ ಹತ್ರ ಇಬ್ಬರು ಯುವತಿಯರು ಹೆಲ್ಮೆಟ್ ಹಾಕ್ತಾ ಹೋಗಿ ಆ ಸ್ಪಾಟಲ್ಲಿ ಸಾಯ್ತಾರೆ. ನೋಡಿ, ಒಬ್ಳು ಹೆಲ್ಮೆಟ್ ಹಾಕಿದ್ದವಳು ಬದುಕ್ತಾಳೆ, ಹೆಲ್ಮೆಟ್ ಹಾಕ್ತಾವಳು ಸ್ಪಾಟಲ್ ಸತ್ತೋಗ್ಬಿಡ್ತಾಳೆ, ಹೆಲ್ಮೆಟ್ ಹಾಕಿದ್ದವಳು ಕೂಡ ಮೂರ್ಛಿಸ್ಬಿಟ್ಟು ಅವಳು ಪ್ರಾಣ ಕಳ್ಕೊತಾಳೆ. ಅಂತಂದ್ರೆ ನಮ್ಗೆ ಗೊತ್ತಿದೆ ಹೆಲ್ಮೆಟ್ ಹಾಕ್ತಾ ಇದ್ರೆ ಇದು ಸಾಯ್ತೀವಿ ಅನ್ನೋದು ಗೊತ್ತಿದೆ, ಮತ್ತು ಮೋಟರ್ ಕಾಯ್ದೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಅನ್ನುವಂಥದ್ದು ಬಂದಿದ್ರು ಅದನ್ನು ಪರಿಣಾಮಕಾರಿ ಮಾಡ್ತಿಲ್ಲ ಅನ್ನುವಂಥದ್ದು ಎಲ್ಲರೂ ಗೊತ್ತಿದೆ. ಅದು ಅದು ಆಡಳಿತ ವ್ಯವಸ್ಥೆಗಳ ದೌರ್ಬಲ್ಯ ಅಂದ್ರೆ ಇದು ಕೂಡ ನೋಡಿ, ನಾವು ಸಾಯ್ತೀವಿ ಅಂತ ಗೊತ್ತಿದ್ರು ಕೂಡ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕಾನೂನಿನ ನಾವು ಸಡಿಲ ಮಾಡ್ಕೊಳ್ತಿದ್ದೀವಿ ಅನ್ನುವಂಥದ್ದು. ಸುರಕ್ಷತೆ ಅಂತಕ್ಕಂಥ ಮಾತು ಏನಿದೆಯೋ ಅದು ನಮಗಾಗಿ ಮಾಡಿರ್ತಕ್ಕಂಥದ್ದು. ಖಂಡಿತ ನಮಗೆ ಮಾಡಿರತಕ್ಕಂಥ ಈ ಸುರಕ್ಷತಾ ಕಾರ್ಯಕ್ರಮಗಳನ್ನು ನಾವೇ ಪಾಲನೆ ಮಾಡದೇ ಇದ್ರೆ ಆಗ ನಾವು ಯಾರನ್ನು ದೂರ ದೂರ ಏನು ಪ್ರಯೋಜನ ಇಲ್ಲ. ಯಾಕೆ ನಮ್ಮ ಕರ್ತವ್ಯ ಅದು ಸುರಕ್ಷತೆಗೆ ಮಾಡಿಕೊಟ್ಟಿರ್ತಕ್ಕಂಥ ಇವೆಲ್ಲವೂ ಕೂಡ. ಅಯ್ಯೋ ನಾನು ಹೆಲ್ಮೆಟ್ ಹಾಕಿದ್ರೆ ನನ್ನ ಕೂದಲು ಸೌಂದರ್ಯ ಹೋಗುತ್ತೆ ಅಥವಾ ಏನೋ ಏನೋ ಹೇಳ್ತಕ್ಕಂಥದ್ದು ನೋಡಿದ್ದೀವಿ ನಾವು. ಆದರೆ ಅದಲ್ಲ ಪ್ರಶ್ನೆ. ಇಲ್ಲಿ ಅನೇಕ ವ್ಯಕ್ತಿಗಳು ಕಷ್ಟ ಸುಖಗಳನ್ನು ಅನುಭವಿಸಿ ಇದನ್ನು ತಂದಿರತಕ್ಕಂಥದ್ದು. ಹೆಲ್ಮೆಟ್ ಇದ್ದರೆ ಬಹುಶಃ ಸಾಮಾನ್ಯವಾಗಿ ಬಿದ್ದಂಥ ಕಾಲದಲ್ಲಿ ಈ ತಲೆಗೆ ಅಥವಾ ಮೆದುಳಿಗೆ ಏನು ಅಪಾಯ ಆಗಲ್ಲ, ಸುರಕ್ಷಿತವಾಗಿರ್ತದೆ ಅಂತ ದೃಷ್ಟಿಯಿಂದ ಮಾಡಿದ್ದಾರೆ. ಅದನ್ನೇ ಬಿಟ್ಟರೆ ನಾವು ನಮಗೆ ತಲೆಗೆ ಏಟಾದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅನೇಕ ವಿಕೋಪಗಳು ಉಂಟಾಗ್ತಕ್ಕಂಥದ್ದು ಇದೆ. ಆ ಒಂದು ದೃಷ್ಟಿಯಿಂದ ಸುರಕ್ಷತೆಗಾಗಿ ಇಟ್ಟಿರ್ತಕ್ಕಂಥ ಸಾಮಾನ್ಯ ಕಾನೂನುಗಳೇನಿದೆಯೋ, ಸಾಮಾನ್ಯ ಸುರಕ್ಷತಾ ಕ್ರಮಗಳೇನಿದೆಯೋ ಅವೆಲ್ಲವನ್ನು ಕೂಡ ನಾವು ಚಾಚೂ ತಪ್ಪದೆ ಜನಸಾಮಾನ್ಯರು ಸಾಮಾನ್ಯ ಜ್ಞಾನವನ್ನು ಇಟ್ಟುಕೊಂಡು ಅದನ್ನು ಪಾಲನೆ ಮಾಡೋದೇ ಆದರೆ ಬಹುಶಃ ನನಗಾರು ಅನಿಸುತ್ತೆ ಅನೇಕ ತೊಂದರೆಗಳನ್ನು ನಿಭಾಯಿಸ್ಕೊಳ್ಬೋದು. ವೀಕ್ಷಕರೇ, ಬಸವಯ್ಯ ಸಾಹೇಬರು ಎರಡು ವಿಷಯಗಳನ್ನು ಒತ್ತಿ ಒತ್ತಿ ಹೇಳ್ತಿದ್ದಾರೆ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ಒಂದು ಲೈಸೆನ್ಸ್ ಅನುಮತಿ ಪತ್ರ ಅನ್ನುವಂಥದ್ದು, ಅದು ನಾವು ಮಂಡ್ಯದಲ್ಲಿ ಸಿಟಿಯಲ್ಲಿ ನೋಡಿದ್ರೆ ಪಿ ಸಿ ಅಡ್ಡ ಅಡ್ಡ ಹಾಕಿ ದಂಡ ಆಗ್ತಾನೆ ಇರ್ತಾನೆ. ಅವ್ರಿಗೊಂದು ಫ್ಯಾಷನ್, ದಂಡ ಕಡೋದು ಒಂದು ಫ್ಯಾಷನ್ ಅನ್ನುವಂಥದ್ದು. ಈ ಥರದ್ದಾದಾಗ ಸಹಜವಾಗಿ ಈ ಥರದ ಸಮಸ್ಯೆಗಳಾಗ್ತವೆ ಅನ್ನುವಂಥದ್ದು. ಒಂದು ದೂರವಾಣಿ ಕರೆ ಇದೆ. ಹಲೋ, ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ಸರ್, ಧನಂಜಯ ಅಂತ, ಮಂಡ್ಯದಿಂದ ಕಾಲ್ ಮಾಡ್ತೀವಿ. ಎಬಿಪಿ ಕಾರ್ಯಕರ್ತ ಸರ್. ಧನಂಜಯ ಅವರೇ, ನಮ್ಮ ಜೊತೆ ಬಸವಯ್ಯ ಸಾಹೇಬರು ಇದ್ದಾರೆ, ಹಿರಿಯ ವಕೀಲರು, ಮಾತನಾಡಿ. ಮಾತಾಡಿ ಸರ್. ಹೇಳಿ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಎಬಿಪಿ ಕಾರ್ಯಕರ್ತ ಸರ್, ನಮ್ಮ ಮಂಡ್ಯದಲ್ಲಿ ನನ್ನ ಪ್ರಶ್ನೆ ಬಂದು ಹೇಳಿ. ಸರ್, ಈಗ ಎಬಿಪಿ ಇಂದ ನಾವು ಕ್ಯಾಂಪೇನ್ ಮಾಡಿ ಗ್ರೂಪ್ಗಳು ಮಾಡಿದ್ದೀವಿ ಸರ್, 15 ಜನನ್ನ. ಸೊ ಆ ಗ್ರೂಪ್ಗಳನ್ನ ಪ್ರತಿ ಊರಿಗೆ ಕಳಿಸಿ ಅಲ್ಲಿ ಕಾನೂನು ಜಾಗೃತಿ ಮಾಡೋ ತರ ಒಂದು ನಾಟಕಗಳನ್ನ ಮಾಡಿಸ್ತಾ ಇದೀವಿ ಸರ್. ಅದಕ್ಕೆ ಯಾವ್ದಾದ್ರು ವಿಚಾರಗಳನ್ನ ತಿಳಿಸೋದಿದ್ರೆ ತಿಳಿಸ್ಕೊಡ್ಬೋದು ಅಂತ ಕೇಳಲಿಕ್ಕೆ ಕಾಲ್ ಮಾಡಿದೆ ಸರ್. ಬೀದಿ ನಾಟಕದ ಮೂಲಕ ಕಾನೂನಿನ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಎಬಿಪಿ ಕಾರ್ಯಕರ್ತರು ಮಾಡ್ತಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಈಗಿದ್ರೆ ಕೊಡಿ ಅನ್ನುವಂಥದ್ದು ಅವರ ಧಾರಾಳವಾಗಿ. ಯಾಕೆಂದ್ರೆ ಜನಗಳಿಗೆ ಅರಿವು ನೆರವು ಅಂತಕ್ಕಂಥದ್ದು ಏನಿದೆಯೋ ಈಗ ನೋಡಿ, ಇಡೀ ಭಾರತಾದ್ಯಂತ ಕಾನೂನೇ ಮಾಡಿಕೊಟ್ಟಿದ್ದಾರೆ. ಏನು ಸಂವಿಧಾನದಲ್ಲಿ ಒಂದು ತಿದ್ದುಪಡಿಯನ್ನೇ ಮಾಡಿಕೊಟ್ರು. ಏನು ಕಾನೂನು ಸೇವೆಗಳ ಪ್ರಾಧಿಕಾರ ಅಂತಕ್ಕಂಥದ್ದು ಪ್ರತಿಯೊಂದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಅನೇಕ ಸಂದರ್ಭಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತೆರೆದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ.
ಅವರ ದೃಷ್ಟಿ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಾಮಾನ್ಯವಾಗಿ ಜನಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾನೂನುಗಳ ಅರಿವು ಅವನಿಗೆ ಬೇಕು ಅಂತಕ್ಕಂಥ ಮಾತು, ಅವನ ಹಕ್ಕಿನ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅಂತಕ್ಕಂಥ ಮಾತು ಇರೋದ್ರಿಂದ ನಿಜಕ್ಕೂ ಕೂಡ ತಾವು ಮಾಡ್ತಕ್ಕಂಥ ಕೆಲಸ ಶ್ಲಾಘನೀಯವಾದದ್ದು. ಆ ಒಂದು ಮೂಲಕವೂ ಕೂಡ ಯಾವತ್ತೂ ಕೂಡ ನಾವು ಸಿನಿಮಾ ನೋಡ್ಕೊಂಡು ಬಂದ್ರೆ ಸಿನಿಮಾದಲ್ಲಿ ಇರ್ತಕ್ಕಂಥ ಪದಗಳನ್ನ 6 ವರ್ಷ ಜಾಪ್ ಕಟ್ಕೊಂತೀವಿ ಹೌದಲ್ವೇ? ಹಾಗೆ ನೀವು ಬೀದಿ ನಾಟಕಗಳನ್ನ ಮಾಡ್ತಾ ಸಂದರ್ಭದಲ್ಲಿ ಏನನ್ನ ಪ್ರದರ್ಶನ ಮಾಡ್ತಿರೋ ನೀವು, ಅದು ಜನಗಳ ಮನಸ್ಸಿಗೆ ತಕ್ಷಣದಲ್ಲಿ ಮುಟ್ಟುತ್ತೆ, ತಟ್ಟುತ್ತೆ, ಮತ್ತು ಅನೇಕ ವರ್ಷಗಳ ಕಾಲ ಅದು ಅವರ ಮನಸ್ಸಿನಲ್ಲಿ ಉಳಿಯುತ್ತೆ. ಆ ಒಂದು ದೃಷ್ಟಿಯಿಂದ ನೀವು ಏನು ಈ ಅಪಘಾತ ಇರ್ಬೋದು ಅಥವಾ ಲೈಸೆನ್ಸ್ ಬಗ್ಗೆ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ಏನು ಗಂಡ ಹೆಂಡತಿ ಜಗಳ ಇರ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮದಿರ ವ್ಯಾಜ್ಯದ ಬಗ್ಗೆ ವಿಭಾಗದ ಬಗ್ಗೆ ಇರ್ಬೋದು, ಇವೆಲ್ಲವನ್ನು ಒಂದೊಂದು ನಾಟಕದಲ್ಲಿ ಒಂದೊಂದು ಪ್ರಾಕಾರಗಳನ್ನು ತಗೊಂಡು ನೀವು ಪ್ರದರ್ಶನ ಮಾಡಿದ್ರೆ ಬಹುಶಃ ಜನಗಳಿಗೆ ಅರಿವಾಗುತ್ತೆ, ತಮ್ಮ ಕುಟುಂಬದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಅವರು ಹೋಗ್ಕೊಡ್ತಕ್ಕಂಥ ರೀತಿಯಲ್ಲಿ ಅನುಕೂಲ ಆಗುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಶ್ಲಾಘನೀಯ, ದಯವಿಟ್ಟು ಮುಂದುವರಿಸಿ. ಸರ್, ಯಾವ ತರ ಟಾಪಿಕ್ ಅನ್ನ ತಗೋಬಹುದು ಅಂತ ಈಗ ನಮ್ಮ ಮಾಡ್ತಾ ಇದಾರೆ. ಈಗಾಗಲೇ ಲೈಸೆನ್ಸ್ ಬಗ್ಗೆ ಹೇಳಿದ್ರಿ, ಲೈಸೆನ್ಸ್ ಬಗ್ಗೆ ನಮ್ಮಲ್ಲಿರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಈಚೆಗೆ ಯಾವ್ದೋ ಯೂಟ್ಯೂಬ್ ಚಾನಲ್ಗಳಲ್ಲಿ ನಮ್ಮ ಹುಡುಗರು ನೋಡಿದ್ರಂತೆ, ಅವ್ರು ನನಗೆ ಕೇಳಿದ್ರು ಏನಪ್ಪಾ ಅಂತಂದ್ರೆ, ಸರ್ ಈಗ ಸುಮ್ಮನೆ ನಿಲ್ಸಿ ಡಿಎಲ್ ಏನು ಡಾಕ್ಯುಮೆಂಟ್ಸ್ ಏನು ಚೆಕ್ ಮಾಡೋ ಹಾಗಿಲ್ಲ, ಕಾನೂನು ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಆದ್ರೆ ಮಾತ್ರ ಕೇಳುವಂತಹ ಅಧಿಕಾರ ಇದೆ ಅಂತ ಹೇಳಿ ವಿಷಯ ಹೇಳ್ತಾ ಇದಾರೆ ಸರ್. ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ? ಈಗ ತಪ್ಪು ಆದ್ಮೇಲೆ ಏನ್ ಶಿಕ್ಷೆ ಅನ್ನೋದು ಚರ್ಚೆ ಮಾಡೋದು ಬೇಡ. ನಾವು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ತಪ್ಪು ಆಗದಂಗೆ ನೋಡ್ಕೊಳ್ಬೇಕು ಅಂತಕ್ಕಂಥ ಈ ಚರ್ಚೆಗೆ ಉದ್ದೇಶ. ಈಗ ಯಾರು ಕೇಳ್ತಾರೆ ಯಾರು ಕೇಳಲ್ಲ ಅಂತಕ್ಕಂಥ ಮಾತು, ಕೇಳಿದ್ರೆ ಏನಾಗುತ್ತೆ ಕೇಳಿದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಅಲ್ಲ. ಈಗ ನೋಡಿ, ನಮ್ಮ ಎದುರುಗಡೆನೆ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ 10-6 ಲಾರಿಗಳು 10-6 ವಾಹನಗಳು ಹೋಗ್ತವೆ, ಯಾವುದೋ ಒಂದು ಹಿಡಿತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಚೆಕ್ ಮಾಡ್ತಾರೆ ಅಂತಕ್ಕಂಥದ್ದು ಜನಗಳಿಗೆ ಅರಿವು ಬರಲಿ ಅಂತೇಳಿ. ಅರೆ 9 ಬಿಟ್ಬಿಟ್ರಿ ನೀವು ನನ್ನ ಇಟ್ಕೊಂಡ್ರಿ ಅಂತ ಕೇಳ್ತಕ್ಕಂಥದ್ದು ಅಲ್ಲ. ನನ್ನ ಒಂದು ಪ್ರಾರ್ಥನೆ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಕರ್ತವ್ಯವನ್ನು ಮಾಡೋಣ, ನಮ್ಮ ಜವಾಬ್ದಾರಿ ನಿಭಾಯಿಸೋಣ. ಆದ್ದರಿಂದ ಯಾರು ಕೇಳ್ತಾರೆ ಕೇಳಿದ್ರೇನು ಕೇಳಿದ್ರೇನು ಅಂತಕ್ಕಂಥದ್ರೆ ಅದು ಅನವಶ್ಯಕ. ಈಗ ಪ್ರಶ್ನೆ ಬಂದಿರತಕ್ಕಂಥದ್ದು, ಕಾನೂನು ಪ್ರಕಾರ ನಾವು ಅನುಸರಿಸಬೇಕಾದ ಕ್ರಮ ಏನು ಇದೆಯೋ, ನಮ್ಮ ಜವಾಬ್ದಾರಿ ನಿಭಾಯಿಸಬೇಕಾದ ಜವಾಬ್ದಾರಿ ಏನಿದೆಯೋ ಅದರ ಬಗ್ಗೆ ತಾವು ದಯವಿಟ್ಟು ಜನಸಾಮಾನ್ಯರಿಗೆ ಅರಿವು ಮಾಡಿಕೊಡಿ. ಧನ್ಯವಾದ ಧನ್ಯವಾದ ಧನ್ಯವಾದ. ಒಳ್ಳೆ ಒಂದು ಇದು ಹೆಂಗೆ ಅಂದ್ರೆ, ಎನ್ ಜಿ ಒಗಳು ಕೆಲವರು ಬೇರೆಯವ್ರು ಮಾಡ್ತಿರ್ತಾರೆ, ಹೇಳಿದ್ರಿ ಎಲ್ಲವನ್ನು ಸರ್ಕಾರ ಮಾಡೋಕ್ಕಾಗೋದಿಲ್ಲ, ಎಲ್ಲವನ್ನ ಪ್ರಾಧಿಕಾರ ಮಾಡೋಕ್ಕಾಗೋದಿಲ್ಲ, ಎಲ್ಲವನ್ನ ತಾವು ಎಲ್ಲರಿಗೂ ಹೋಗಿ ವಿಚಾರ ಮಾಡೋಕ್ಕಾಗೋದಿಲ್ಲ. ಇದು ಬಹಳ ಪ್ರಮುಖ ಮಾಧ್ಯಮದ ಜವಾಬ್ದಾರಿ ಮತ್ತು ಈಗ ಎ ಬಿ ಪಿ ಕಾರ್ಯಕರ್ತರು ಹೇಳಿದಂಗೆ ಅವರ ಜವಾಬ್ದಾರಿ ಕೂಡ ಅನ್ನುವಂಥದ್ದು. ಅಂದ್ರೆ ಪ್ರತಿಯೊಬ್ಬರು ಕೂಡ ಕಾನೂನನ್ನ ಜನಕ್ಕೆ ಮುಟ್ಟಬೇಕು. ಇದು ಸರ್ಕಾರದ ಆಶಯ ಕೂಡ. ಇದು ಬಹಳ ಒಳ್ಳೆಯ ಪ್ರಶ್ನೆ ವೀಕ್ಷಕರೆ. ಕಾನೂನನ್ನು ತಿಳಿಸೋದಕ್ಕೆ ಸರ್ವರು ಕೂಡ ಅದಕ್ಕೆ ಅರ್ಹರಾಗಿರ್ತಾರೆ. ಇದು ಬಹಳ ಸಾಮಾಜಿಕ ಕೆಲಸ, ಇದು ಮಾನವೀಯ ಕೆಲಸ. ಕಾನೂನು ಕೂಡ ಇವತ್ತು ಜನಸಾಮಾನ್ಯರ ಬೆಳಗ್ಗೆ ಹೋಗ್ಬೇಕು ಅನ್ನುವಂಥದ್ದು, ಉಚಿತ ಕಾನೂನುಗಳು ಕೂಡ ಇವತ್ತು ಬಂದಿರುವಂಥದ್ದು. ಹಂಗಾಗಿ ಕಾನೂನು ಇವತ್ತು ಜನರ ಮನೆ ಮಾಗಿಲು ಬರುತ್ತಿರುವ ಸಂದರ್ಭದಲ್ಲಿ ಎನ್ ಜಿ ಒಗಳ ಪಾತ್ರ, ಮಾಧ್ಯಮಗಳ ಪಾತ್ರ ಕೂಡ ಪ್ರಮುಖವಾಗಿದೆ. ಆ ನಿಟ್ಟಿನಲ್ಲಿ ಇಂಥ ಚರ್ಚೆಗಳು ನಡೀತಿರ್ತವೆ. ಬಸವ ಸಾಹೇಬರು ಕೂಡ ಸಾಕಷ್ಟು ಮಾಹಿತಿಗಳನ್ನು ನಿರಂತರವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸರ್, ಬಹಳ ಮುಂದುವರೆದು ಒಂದು ಗಂಭೀರ ವಿಚಾರ ಏನು ಅಂತಂದರೆ, ಬದಲಾದ ಕಾಲಘಟ್ಟದಲ್ಲಿ ಯಂತ್ರಗಳ ಬಳಕೆ ಇವತ್ತು ನಿರಂತರ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಾದಂಗೆ ಕಟ್ಟಡಗಳು ಹೆಚ್ಚಾಗ್ತಾ ಇದೆ, ಮನೆಗಳ ನಿರ್ಮಾಣ ಹೆಚ್ಚಾಗ್ತಾ ಇದೆ, ವಾಸಶಿಲ್ಪದ ಪರಿಕಲ್ಪನೆ ಬದಲಾಗ್ತಾ ಇದೆ. ಪ್ರಶ್ನೆ ಏನು ಅಂತಂದರೆ, ಇಲ್ಲಿಯೂ ಕೂಡ ಕೆಲವು ಕಾನೂನು ಮಿತಿ ಮರಿಗಳಿದ್ದಾವೆ. ಉದಾಹರಣೆ ಏನು ಅಂತಂದರೆ, ನಾನು ಮನೆ ಕಟ್ತಾ ಇರ್ತೀನಿ, ಬೋರ್ವೆಲ್ ಹಾಕ್ಸ್ಬೇಕು, ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಅದಕ್ಕೊಂದು ಇತಿಮಿತಿ ಇರಬೇಕು, ಸೌಂಡ್ ಮಾಡ್ಕೊಂಡು ಉಯ್ಯೋ ಅಂತ ಬೋರ್ವೆಲ್ ಹಾಕ್ಸ್ತಾ ಇರ್ತಾರೆ. ಇಲ್ಲ ಒಂದು ಸಭೆ ಸಮಾರಂಭ ಆಗುತ್ತೆ, ಧ್ವನಿ ವರ್ಧಕ ಆಗ್ತಾ ಇರ್ತಾರೆ, ಅದು ಡಿಸ್ಟರ್ಬ್ ಆಗುತ್ತದೆ ಅಂತ ಗೊತ್ತಿರ್ತದೆ, ಅದನ್ನು ಕೇರ್ ಮಾಡೋದಿಲ್ಲ. ಅಂದರೆ ನಾವು ಮಾಡಿದ್ದೆ ಮಾತ್ರ ಸರಿ, ನಾನು ಮನೆ ಕಟ್ಟಬೇಕು, ನಾನು ಬೋರ್ವೆಲ್ ಹಾಕ್ಸ್ಕೋತೀನಿ, ಬೇರೆಯವ್ರಿಗೆ ಏನಾದರೂ ತೊಂದರೆ ಇಲ್ಲ, ನಾನು ಸಮಾರಂಭ ಮಾಡಬೇಕು, ನಾನು ಮಿಕ್ಸ್ ಶರ್ಟ್ ಹಾಕೋತೀನಿ, ಏನಾದರೂ ತೊಂದರೆ ಇಲ್ಲ, ನನ್ನ ಬಿಲ್ಡಿಂಗ್ ಕೆಡಬೇಕು, ಜೆ ಸಿ ಬಿ ತಗೊಂಡು ಕೆಡುತ್ತೀನಿ, ತೊಂದರೆ ಇಲ್ಲ. ಈ ಥರದ್ದು ಊರುಗಳೇ, ಇದು ತುಂಬ ಜನರು ಗೊತ್ತಿದ್ರು ಕೂಡ ಅದನ್ನು ಮಾಡೋದಿಲ್ಲ, ಪ್ರಯತ್ನ ಮಾಡೋದಿಲ್ಲ. ಇದು ಬಹುಶಃ ಒಳ್ಳೆ ಟಾಪಿಕ್ ಅನ್ಸುತ್ತೆ ನನಗೆ, ಒಂದು ದೂರವಾಣಿ ಕರೆ ತಗೊಂಡು ಬಹುಶಃ ಈ ಕಡೆ ವಿಷಯಕ್ಕೆ ಹೋಗೋಣ ಅನ್ಸುತ್ತೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಹೇಳಮ್ಮ. ಸರ್, ಚಾಮುಂಡೇಶ್ವರಿ ನಗರದಿಂದ ಕರೆ ಮಾಡ್ತಾ ಇದ್ವಿ. ನಮ್ಮ ಹೆಸರು ಸರ್, ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ. ಶಿಲ್ಪಾ ಅವರೇ, ನಮಸ್ತೆ. ನಮ್ಮ ಜೊತೆ ಹಿರಿಯ ವಕೀಲರಾದಂತ ಬಸವಯ್ಯನವರು ಇದ್ದಾರೆ, ಕಾನೂನಿಗೆ ತಿಳಿದ ಮಟ್ಟಿಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಸರ್, ಏನಿಲ್ಲ, ಈಗಿನ ಇದರಲ್ಲಿ ಮಾಮೂಲಿ ಫೇಸ್ಬುಕ್ ಮತ್ತೆ ಇಂಟರ್ನೆಟ್ ಅಲ್ಲಿ ನಾವೇನಾದ್ರು ಇದು ಮಾಡಿದ್ರೆ ಆ ತರ ಎಲ್ಲ ಇದು ಮಾಡಿ ಅಸಹ್ಯವಾಗಿ ಇದೆಲ್ಲ ಇದು ಮಾಡಿದಾಗ ಇದು ಮಾಡ್ತಾರಲ್ಲ, ಅದನ್ನ ಯಾವ ರೀತಿ ನಾವು ಕಂಪ್ಲೇಂಟ್ ಮಾಡ್ಬೋದು, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಕ್ಕಾಗುತ್ತೆ, ಇಲ್ಲ ಕಂಪ್ಲೇಂಟ್ ಮಾಡ್ಬೋದಾ, ಇಲ್ಲ ಇದು ಮಾಡ್ಬೋದಾ, ಅದ್ರ ಬಗ್ಗೆ ತಿಳ್ಕೊಬೋದಾ? ನೋಡಿ, ಈ ಮೊಬೈಲು ಮತ್ತು ಇಂಟರ್ನೆಟ್ನ ಉಪಯೋಗ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಬಳಕೆಗೆ ಬಂದ ಮೇಲೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗ್ತಂಥ ಒಂದು ಹೊಸ ಕಾನೂನನ್ನು ತಂದರು. ಆ ಕಾನೂನು ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ
ಏನು ಅಪಪ್ರಚಾರ ಮಾಡ್ತಕ್ಕಂಥದ್ದಾಗಲಿ, ಅವಹೇಳನ ಮಾಡ್ತಕ್ಕಂಥದ್ದಾಗಲಿ, ಅವಮಾನ ಮಾಡ್ತಕ್ಕಂಥದ್ದಾಗಲಿ, ಮತ್ತು ಈ ನಗ್ನ ಚಿತ್ರಗಳು ಅಥವಾ ಈ ರೀತಿಯಾದಂಥ ಭಾವನೆಗಳು ಬರ್ತಕ್ಕಂಥ ರೀತಿಯಲ್ಲಿ ಅವನು ಸಂಭಾಷಣೆ ಮಾಡ್ತಕ್ಕಂಥದ್ದಾಗಲಿ, ಅವೆಲ್ಲವೂ ಕೂಡ ಕಾನೂನು ಪ್ರಕಾರ ಅಪರಾಧ. ಇಲ್ಲಿ ನಾವು ಗಮನಿಸಬೇಕಾಗ ಅದಕ್ಕೋಸ್ಕರನೇ ಸೈಬರ್ ಲಾ ಅಂತಕ್ಕಂಥ ಮಾತಿದೆ, ಸೈಬರ್ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಪೊಲೀಸ್ ಸ್ಟೇಷನ್ನೇ ಮಾಡಿದ್ದಾರೆ ಇದಕ್ಕೋಸ್ಕರನೇ. ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಒಬ್ಬ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಅಂತಹ ಒಂದು ವ್ಯವಸ್ಥೆ ನಮ್ಮ ಮಂಡ್ಯ ನಗರದಲ್ಲಿ ಇಲ್ಲ. ಆದರೆ ಪೊಲೀಸರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಯಾಕೆಂದರೆ ಕಾನೂನು ಪ್ರಕಾರ ಅದು ಕೂಡ ಅಪರಾಧ. ನಾವು ಬಂದಿರತಕ್ಕಂಥ ಒಂದು ತಾಪತ್ರ ಏನು ಅಂತ ಹೇಳಿದ್ರೆ, ನಮಗೆ ನನಗೇ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ ಬಂದಿದ್ರು ಕೂಡ, ಓ ನಾನು ಹೇಳಿದ್ರೆ ನನಗೆ ಅವಮಾನ ಆಗ್ಬೋದು ಅಥವಾ ಮುಂದಿನ ಪರಿಣಾಮ ಏನಾಗ್ಬೋದು ಅಂತ ನಾವು ಏನು ಮಾಡ್ತೀವಿ, ಅದನ್ನು ಬಚ್ಚಿಡ್ತೀವಿ, ಮುಚ್ಚಿಡ್ತೀವಿ ನಾವು. ಆದರೆ ಯಾವಾಗ ಬಚ್ಚಿಟ್ಟು ಮುಚ್ಚಿಟ್ಟು ನಾವು ಈ ರೀತಿ ಮಾಡ್ತೀವೋ, ನಮ್ಮ ಎದುರಾಳಿಯಾಗಿರ್ತಕ್ಕಂಥ ವ್ಯಕ್ತಿ ಇದನ್ನೆಲ್ಲ ಅದನ್ನು ದುರುಪಯೋಗ ಮಾಡಿಕೊಂಡು ಅದನ್ನು ವೈಭವೀಕರಿಸ್ತಕ್ಕಂಥ ರೀತಿಗೆ ಅವನು ಹೋಗ್ತಾನೆ. ಆದರೆ ಪ್ರಾರಂಭದಲ್ಲಿ ಇದನ್ನು ಚೂಟ್ ಹಾಕ್ಲಿಕ್ಕೋಸ್ಕರ ನೀವು ಧೈರ್ಯ ಮಾಡಬೇಕಾಗುತ್ತೆ. ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ಬೋದು. ಅವರು ಎಲ್ಲಿ ಈಗ ಹೊಸ ಒಂದು ಟೆಕ್ನಿಕ್ ಎಲ್ಲ ಬಂದಿದೆ, ನಿಮ್ಮ ದೂರವಾಣಿ ಕರೆಗೆ ನಿಮ್ಮ ಮೊಬೈಲ್ಗೆ ಯಾರು ಎಲ್ಲಿಂದ ಯಾವ ಪ್ರದೇಶದಿಂದ ಮಾಡಿದ್ದ ಅಂತಕ್ಕಂಥ ಕಂಡುಹಿಡಿತಕ್ಕಂಥ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ. ಅದು ಟವರನ್ನು ನಾವು ಪತ್ತೆ ಹಚ್ಚಿ ಅದನ್ನು ಕಂಡುಹಿಡಿತಕ್ಕಂಥ ಸವಲತ್ತು ಮಾಡಿಕೊಟ್ಟಿದ್ದಾರೆ. ದಿನ ಆಗ್ಬೋದು, ತಡ ಆಗ್ಬೋದು, ಆದರೆ ನಾವು ಕ್ರಮವನ್ನು ತೆಗೆದೇ ಹೋದರೆ ಇಂಥ ಕಳ್ಳರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಒಂದು ರೊಟ್ಟಿಯಿಂದ ನೀವು ತಿಳ್ಕೊಂಡಿರೋ ರೀತಿಯಲ್ಲಿ ಎಲ್ಲವೂ ಕೂಡ ಕಾನೂನಲ್ಲಿ ರಕ್ಷಣೆ ಇದೆ. ನಾವು ಕಾನೂನು ಪ್ರಕಾರ ಕೇಸ್ ಹಾಕ್ಬೋದು. ಯಾರು ನಮಗೆ ಬೈದರೆ ಹೊಡೆದ್ರೆ ಏರಿ ಯಾವ ರೀತಿ ಕಂಪ್ಲೇಂಟ್ ಕೊಡ್ತೀವೋ ಅದೇ ರೀತಿ ಮೊಬೈಲ್ನಲ್ಲೂ ಕೂಡ ನಮಗೆ ಅವಹೇಳನ ಮಾಡಿದ್ರೆ ಅಥವಾ ಒಂದು ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡ್ರೆ ಧಾರಾಳ ನೀವು ಕಂಪ್ಲೇಂಟ್ ಕೊಡ್ಬೋದು. ಆ ಏನು ನಂಬರ್ ಬಂದಿತ್ತು ಅದನ್ನು ಕೊಟ್ಟು ಅವರು ಅದು ಇನ್ವೆಸ್ಟಿಗೇಷನ್ ಮಾಡಿ ಕಂಡುಹಿಡಿತಾರಮ್ಮ. ಬಹುಶಃ ಇವತ್ತಿನ ಕಾಲಘಟ್ಟಕ್ಕೆ ನಡೀತಿರುವಂತ ಪ್ರಶ್ನೆ ಕೇಳಿದ್ರು, ಒಳ್ಳೆ ಪ್ರಶ್ನೆ ಕೇಳಿದ್ರು ಮೇಡಮ್. ಇತ್ತೀಚೆಗೆ ಇತ್ತೀಚೆಗಂತದ್ದು ಓಡಿಸಿದವರೆಗೂ ತಲ್ಲವಾಗಿದೆ, ದೊಡ್ಡ ಸಾಮಾಜಿಕ ವ್ಯವಸ್ಥೆಗೆ ಒಂದು ರೋಗ. ಈಗ ಇದು ತುಂಬಾ ಗಂಭೀರವಾದಂತಹ ವಿಚಾರವನ್ನು ಮೇಡಮ್ ಕೇಳಿದ್ರು, ಒಳ್ಳೆ ಉತ್ತರ. ಒಳ್ಳೆ ಉತ್ತರ, ಒಳ್ಳೆ ಒಳ್ಳೆ. ಇನ್ನೊಂದು ದೂರವಾಣಿ ಕರೆ ಇದೆ, ನೋಡಿ ಮಾಡಿ. ಹಲೋ, ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ಸರ್, ನಾವು ಇಲ್ಲೇ ತಗ್ಗಲಿಂದ ಕರೆ ಮಾಡ್ತಿರೋದು. ಓಕೆ, ನಮ್ಮ ಜೊತೆ ಬಸವಣ್ಣವರು ಇದ್ದಾರೆ, ಹಿರಿಯ ನ್ಯಾಯಾಧೀಶರು. ನೀವು ಕಾನೂನಿಗೆ ಬಗ್ಗೆ ಮಾತಾಡ್ಬೋದು ಅವ್ರ ಜೊತೆ. ಓಕೆ ಸರ್, ಹೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಈಗ ನನ್ಗೆ ಒಂದು ಡೌಟ್ ಸರ್, ಈಗ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ಮಗ ಸೊಸೆ ನಾಲ್ಕು ಜನ ಜೊತೆಗೆ ಇರ್ತಾರೆ. ಅದೇ ಮಗ ಸೊಸೆ ಒಂದು ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ, ಮತ್ತೆ ಅಪ್ಪ ಅಪ್ಪ ಅಮ್ಮನು ಕೂಡ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಹ್ಮ್, ಹಲೋ ಹೇಳಿ. ಸರ್, ಅವರಿಬ್ರು ಜೊತೆಗೆ ಇರ್ತಾರಲ್ಲ, ಅವರಿಬ್ರು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಳ್ಳೋದು ಸರಿನಾ? ಕಾನೂನಿನ ಪ್ರಕಾರ ಅದಕ್ಕೆ ಅನುಮತಿ ಇದೆಯಾ ಅಂತ. ಈಗ ಪ್ರಶ್ನೆ ಏನು ಅಂತಂದ್ರೆ, ಕುಟುಂಬ ಅಂತಕ್ಕಂಥ ಮಾತನ್ನ ಕಾನೂನೆಲ್ಲ ಬರ್ಕೊಟ್ಟಿದ್ದಾರೆ. ಕುಟುಂಬ ಅಂದ್ರೆ ಏನು ಅಂತಕ್ಕಂಥ ಮಾತು ಬಂದಾಗ, ಸಣ್ಣ ಕುಟುಂಬ ದೊಡ್ಡ ಕುಟುಂಬ ಅಂತಕ್ಕಂಥ ಮಾತಲ್ಲ, ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆಯನ್ನು ಕೊಡಬೇಕು. ನೀವು ಆ ಕುಟುಂಬದ ಸದಸ್ಯ ಸಂಖ್ಯೆ ಹೇಳುವಾಗ ಒಂದೇ ಕಾರ್ಡ್ನಲ್ಲಿ ಎಲ್ಲ ವ್ಯಕ್ತಿಗಳನ್ನು ಸೇರಿಸಬೇಕು ಅಂತ ಕಾನೂನು ಇರುವುದು. ಅದು ಬಿಟ್ಟು ಅನೇಕ ಕಾರ್ಡ್ಗಳನ್ನು ಮಾಡಿಸಿ ಇಲ್ಲೂ ಅವ್ರ ಹೆಸರು ಕೊಟ್ಟು ಇನ್ನೊಂದರಲ್ಲೂ ಅವ್ರ ಹೆಸರು ಕೊಟ್ಟು ನೀವು ದುರುಪಯೋಗ ಮಾಡ್ಕೊಂಡಿದ್ದಾಗ ಅದು ಸಂಬಂಧಪಟ್ಟಕ್ಕೆ ಫುಡ್ ಡಿಪಾರ್ಟ್ಮೆಂಟ್ಗೆ ನೀವು ಅರ್ಜಿಯನ್ನು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ಯಾವುದಾದ್ರು ಒಂದರಲ್ಲಿ ಉಪಯೋಗಿಸಿ ಅಂತೇಳಿ ಆದೇಶವನ್ನು ಮಾಡಿಕೊಡ್ತಾರೆ. ಇದೇ ನಮ್ಮ ಈಗ ನಾವೇ ತಾನೇ ಮಾಡೋರು, ನಾವು ಕಲ್ತ್ಕೋಬೇಕಲ್ವೇ ಇದನ್ನ? ನಾವು ಕಲ್ತ್ಕೋಬೇಕು ಅದನ್ನ. ದುರುಪಯೋಗ ನಾವು ಮಾಡ್ತಾ ಇರೋರು, ಕಾನೂನು ಇದೆ, ಅವಕಾಶ ಇದೆ, ಅದನ್ನ ನಾವು ದುರುಪಯೋಗ ಮಾಡ್ಕೊತಾ ಇದ್ದೀವಿ. ಅದರಿಂದ ಇದು ಸಂಬಂಧಪಟ್ಟಂಗೆ ಯಾರಾದ್ರೂ ವಿಷಯ ಗೊತ್ತಾದ್ರೆ ಅದನ್ನ ಗಮನಕ್ಕೆ ತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ವಿಚಾರಣೆ ಮಾಡಿ ಅದನ್ನ ಸರಿಪಡಿಸುವಂತ ಅಧಿಕಾರ ಅವರಿಗಿದೆ. ನೀವು ಫುಡ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಕೊಡಬೇಕು, ಡೆಪ್ಯೂಟಿ ಕಮಿಷನರ್ಗೆ ಅರ್ಜಿ ಕೊಡ್ಬೋದು, ತಹಶೀಲ್ದಾರ್ಗೆ ಕೊಡ್ಬೋದು, ಅವರು ಅದನ್ನು ಪರಿಶೀಲನೆ ಮಾಡಿಸ್ತಾರೆ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು, ಧನ್ಯವಾದಗಳು. ಓಕೆ, ಭಾಳ ಮುಖ್ಯವಾದ ವಿಷಯವನ್ನು ಕೇಳಿದ್ರು. ಭಾಳ ಪ್ರಮುಖವಾಗಿ ಒಂದು ವಿಷಯ ನಾವು ಅಲ್ಲಿಗೆ ಮುಂದುವರ್ಸೋಕ್ಕಾಗಲಿಲ್ಲ, ಕಟ್ಟಡಗಳ ನಿರ್ಮಾಣ, ಯಂತ್ರಗಳ ಬಳಕೆ ಬಗ್ಗೆ ಸಂಕ್ಷಿಪ್ತವಾಗಿ ಅದಕ್ಕೆ ನೋಡಿ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ನೀವೆಲ್ಲರೂ ಕೇಳಿದ್ದೀರಿ ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ ಅಂತಕ್ಕಂಥದ್ದು ಅನೇಕ ರೀತಿಯಾದಂಥ ಹೊಸ ಹೊಸ ಆಯಾಮಗಳನ್ನು ಪಡೆದಿರತಕ್ಕಂಥದ್ದು ನೋಡಿದ್ದೇವೆ. ಸಾವಿರಾರು ಕೇಸ್ಗಳು ಸರ್ವೋಚ್ಚ ನ್ಯಾಯಾಲಯದವರೆಗೂ ಕೂಡ ಹೋಗಿ ಮಾಲಿನ್ಯ ಅಂದರೆ ಏನು, ಶಬ್ದ ಮಾಲಿನ್ಯ ಅಂದರೆ ಏನು, ಜಲ ಮಾಲಿನ್ಯ ಅಂದರೆ ಏನು, ಪರಿಸರ ಮಾಲಿನ್ಯ ಅಂದರೆ ಏನು ಅಂತಕ್ಕಂಥ ವ್ಯಾಖ್ಯಾನವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದಿರತಕ್ಕಂಥದ್ದು, ಈ ಆಧುನಿಕ ಜಗತ್ತಿನಲ್ಲಿ ಮನೆ ಅಥವಾ ಕಟ್ಟಡ ನಿರ್ಮಾಣ ಅಂತಕ್ಕಂಥದ್ದು ಅನಿವಾರ್ಯ, ಅದೇ ರೀತಿ ಹಳೆಯ ಕಟ್ಟಡಗಳ ನಿರ್ನಾಮನೂ ಕೂಡ ಅನಿವಾರ್ಯ. ಆದರೆ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಏನು ಅಂದರೆ, ನಾವು ಯಾರೂ ಕೂಡ ಸ್ಪಷ್ಟವಾಗಿ ಮತ್ತು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಮನಸ್ಸಿನಿಂದ ನಾವು ಈ ಕಾನೂನನ್ನು ಜಾರಿಗೊಡ್ತಾ ಇಲ್ಲ.
ಮುನ್ಸಿಪಾಲ್ಟಿಯನ್ನು ಅನುಸರಿಸ್ತೀವಿ, ಎಷ್ಟೋ ಸಂದರ್ಭದಲ್ಲಿ ಹೇಗೋ ಕಟ್ಟಡವನ್ನು ಕಟ್ತೀವಿ ಅಥವಾ ಹೇಗೋ ಕಟ್ಟಡವನ್ನು ಒಡೆದಾಕ್ತೀವಿ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂತಂದರೆ, ಒಂದು ಕಮೆನ್ಸ್ಮೆಂಟ್, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಲೈಸೆನ್ಸ್ ತಗೊಳ್ಬೇಕು, ಅವರಿಂದ ಅನುಮತಿಯನ್ನು ಪಡಿಬೇಕು, ನಾನು ಚಾಲು ಮಾಡ್ತೀನಿ ಅಂತಕ್ಕಂಥ ಮಾತು. ಅಥವಾ ಹಳೆಯ ಕಟ್ಟಡವನ್ನು ಒಡಿಬೇಕಾದ್ರೆ ನಾನು ಈ ಕಟ್ಟಡವನ್ನು ನಿರ್ನಾಮ ಮಾಡ್ತಾ ಇದ್ದೀನಿ, ನನಗೆ ಪರ್ಮಿಷನ್ ಕೊಡಿ ಅಂತ ಅರ್ಜಿ ತಗೊಳ್ಬೇಕು. ಅವರೇನು ಮಾಡ್ತಾರೆ, ಸ್ಥಳಕ್ಕೆ ಬಂದು ಆ ಪರಿಸರದಲ್ಲಿ ಹೇಗೆ ಮಾಡ್ಬೋದು ಅಂತಕ್ಕಂಥ ನಿಬಂಧನೆಗಳನ್ನ ಹಾಕ್ಕೊಡ್ತಾರೆ. ಆದರೆ ನಮ್ಮ ಗ್ರಾಚಾರ ನಾವು ನಡೀತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಇಲ್ಲದೆ ಇರ್ತಕ್ಕಂಥದ್ದು ನೋಡಿದ್ದೇವೆ, ಮನೆ ಒಡೆದಾಕ್ಲಿಕ್ಕೆ ಯಾವುದೇ ಅನುಮತಿಯನ್ನು ಪಡೆದಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಾವು ಅಯ್ಯೋ ನಾಳೆ ನಾನು ಮಾಡಬೇಕಾಗುತ್ತೆ, ನಾನ್ಯಾಕೆ ಕಂಪ್ಲೇಂಟ್ ಕೊಡೋದು, ನಾನ್ಯಾಕೆ ದೂರ ಹೇಳೋದು ಅಂತಕ್ಕಂಥ ಮಾತು. ಮತ್ತು ಮುನ್ಸಿಪಾಲ್ಟಿಲಿ ಅಧಿಕಾರಿಗಳು ಕೂಡ ಅನೇಕ ಸಂದರ್ಭದಲ್ಲಿ ಗಮನಕ್ಕೆ ಬಾರದೇ ಇದು ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು ನೋಡಿದ್ದೇವೆ. ಆದರೆ ಯಾವುದೇ ವ್ಯಕ್ತಿ ಮನೆಯನ್ನು ಕಟ್ಟುವಾಗಲಿ ಅಥವಾ ಮನೆಯನ್ನು ನಿರ್ನಾಮ ಮಾಡುವಾಗಲಿ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಮುಂಜಾಗ್ರತೆಗಳನ್ನು ವಹಿಸಬೇಕು ಅಂತಕ್ಕಂಥ ಮಾತಿದೆ. ಈಗ ನೋಡಿ, ಮರಗಳನ್ನು ಕಡಿಯುವಾಗ ನಾವು ಮುಂಜಾಗ್ರತೆ ವಹಿಸಬೇಕು ಅಂತಿದೆ. ಏನು ನಾವು ಇಷ್ಟ ಬಂದಂಥ ಕಾಲದಲ್ಲಿ ಹೋಗಿ ಮರ ಕಡಿದು ಧರೆಗೆ ಉರುಳಿಸತಕ್ಕಂಥ ಪ್ರಶ್ನೆ ಅಲ್ಲ. ಅದೇ ರೀತಿ ಮನೆ ಕಟ್ಟುವಾಗಲೂ ಸಹ, ಮನೆಯನ್ನು ಒಡೆದಾಕುವಾಗಲೂ ಸಹ ಅನೇಕ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತಿದೆ. ಆ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಬಹುಶಃ ನನಗಾದ್ರೂ ಅನಿಸುತ್ತೆ ಯಾವುದೇ ರೀತಿಯಾದ ತೊಂದರೆ ಅಕ್ಕಪಕ್ಕದವರಿಗೆ ನೆರೆಹೊರೆಯವರಿಗೆ ಆಗಲ್ಲ. ಆದರೆ ನಾವು ಅದನ್ನು ಅನುಸರಿಸದೆ ಮಾಡ್ತಕ್ಕಂಥ ರೀತಿಯಿಂದಲೇ ಮಾಲಿನ್ಯ ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು. ದೂರವಾಣಿ ಕರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ. ಹೇಳಿ ಸರ್. ತಮ್ಮಲ್ಲೊಂದು ನನ್ನ ಒಂದು ಅನುಮಾನ ಇದೆ, ಅದನ್ನ ನಾನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ಫೋನ್ ಮಾಡಿದ್ದೀನಿ. ಹೇಳಿ ಸರ್. ಸರ್, ಇವಾಗ ಈಗ ಆರಕ್ಷಕ ಠಾಣೆ ಪೊಲೀಸ್ ಸ್ಟೇಷನ್ನ ಇವಾಗ ಎಲ್ಲರೂ ಜನಸ್ನೇಹಿ ಅಂತಂದ್ಬಿಟ್ಟು ಕರೀತಾರೆ. ಹೌದು. ಸೊ ಅದು ಜನಸ್ನೇಹಿನದು ಬರೀ ಅಕ್ಷರದಲ್ಲಿ ಮಾತ್ರ ಇದೆ. ಯಾಕೆಂದ್ರೆ ಈಗ ನನ್ನ ವೈಯಕ್ತಿಕವಾದಂತ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಹೇಳಿ. ನನಗ್ಯಾವ ಒಂದು ಅನಧಿಕೃತವಾಗ ಒಂದು ಕರೆ ಬಂದು ಅದನ್ನ ನನಗೆ ಅವರು ನನಗೆ ಅದ್ರ ಬೆದರಿಸಿದ್ರು. ಅದನ್ನ ನಾನು ಏನ್ ಮಾಡಿದೆ, ಆ ನಂಬರ್ನ ತಗೊಂಡೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿದೆ ಸ್ಟೇಷನ್ ಅಲ್ಲಿ. ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದಾಗ ಒಳಗಡೆ ಹೋಗ್ತಿದಾಗನೇ ಜನಸ್ನೇಹಿ ಅಂತ ಬೋರ್ಡ್ ಇರುತ್ತೆ. ಸರಿ. ಬಟ್ ಅದ್ ನಾವು ಒಳಗಡೆ ಹೋದ್ಮೇಲೆ ನಮ್ದು ಎಷ್ಟು ಇರಿಟೇಟ್ ಆಗುತ್ತೆ ಅಲ್ಲಿ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಪೊಲೀಸ್ನವರು ಕ್ವಶನ್ ಮಾಡ್ಬೇಕು, ನಾನು ಅದನ್ನ ಒಪ್ಕೋತೀನಿ ಇಲ್ಲ ಅಂತ ಹೇಳಲ್ಲ. ಸರಿ. ಬಟ್ ಅವರು ಅವಶ್ಯಕತೆ ಇಲ್ದಿರ ಕ್ವಶನ್ಗಳೆಲ್ಲ ಕೇಳಿ ಸುಮ್ಮನೆ ತುಂಬಾ ಹರ್ಟ್ ಮಾಡ್ತಾರೆ. ಅಂತ ಟೈಮಲ್ಲಿ ನಾವು ಅದನ್ನ ಯಾವ ರೀತಿ ನಿಭಾಯಿಸೋದು? ಈಗ ನೋಡಿ, ಹೊಸ ಕಾನೂನನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು. ದೂರು ಪೆಟ್ಟಿಗೆ ಅಂತೇಳಿ ಪ್ರತಿಯೊಂದು ಸ್ಟೇಷನಲ್ಲಿ, ಪ್ರತಿಯೊಂದು ರೈಲ್ವೆ ಸ್ಟೇಷನಲ್ಲಿ, ಪ್ರತಿಯೊಂದು ಬಸ್ ಸ್ಟ್ಯಾಂಡಲ್ಲಿ ಮತ್ತು ಪ್ರತಿಯೊಂದು ಮುನ್ಸಿಪಾಲ್ಟಿಯಲ್ಲೂ ಕೂಡ ಪೊಲೀಸ್ ಮೇಲೆ ಕೊಡ್ತಕ್ಕಂಥ ದೂರು ಪೆಟ್ಟಿಗೆ ಅಂತ ಇಟ್ಟಿದ್ದಾರೆ ಇವತ್ತು. ಪೊಲೀಸ್ನವರು ತಪ್ಪು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಗಮನಕ್ಕೆ ಬಂದ ಮೇಲೆ ಇಡೀ ದೇಶಾದ್ಯಂತ ಪೊಲೀಸ್ನವ್ರ ಮೇಲೆ ಹೇಗೆ ನಿಗಾ ವಹಿಸ್ಬೇಕು, ಹೇಗೆ ಅದ್ರ ಮೇಲೆ ದೂರು ಕೊಡ್ಬೋದು ಅಂತಕ್ಕಂಥದ್ದನ್ನ ಈ ರೀತಿ ಪೆಟ್ಟಿಗೆಯನ್ನು ಇಟ್ಟು ಜನಗಳಿಗೆ ಅನುಕೂಲ ಆಗಲಿ, ಯಾವ್ದಾದ್ರು ತೊಂದರೆ ಆದರೆ ನೀವು ಯಾವತ್ತು ಯಾರಿಂದ ತೊಂದರೆ ಆಯಿತು ಅಂತ ಬರೆದು ಆ ಪೆಟ್ಟಿಗೆಯಲ್ಲಿ ದೂರನ್ನು ಹಾಕಿದ್ರೆ ಅದರ ಬಗ್ಗೆ ಸಂಬಂಧಪಟ್ಟಂಥ ಸೂಪರಿಂಟೆಂಡೆಂಟ್ ಪೊಲೀಸ್ ಇದ್ದಾರಲ್ಲ, ಅವರು ಮತ್ತು ಅವರ ಸಮಾನ ಅಧಿಕಾರಿ ಇರತಕ್ಕಂಥ ವ್ಯಕ್ತಿಗಳಿಂದ ಪರಿಶೀಲನೆ ಮಾಡಿ ಅನೇಕ ಪೊಲೀಸ್ ಪೇದೆಗಳ ಮೇಲೆ ಅಥವಾ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತೆಗೆದಿರ್ತಕ್ಕಂಥದ್ದು ಇತ್ತೀಚೆಗೆ ದಿನಗಳಲ್ಲಿ ಗಮನಕ್ಕೆ ಬಂದಿದೆ. ಈಗ ಪ್ರಶ್ನೆ ಬರ್ತಕ್ಕಂಥದ್ದು ಏನು ಅಂತಂದರೆ, ನಾವು ನಮ್ಮ ಹಕ್ಕನ್ನು ಚಲಾಯಿಸಲ್ಲ. ನಾವು ನಮ್ಮ ಹಕ್ಕು ಚಲಾಯಿಸಿ ಏನು ನೀವು ಹೇಳಿದ್ರಿ, ಒಳಕೋದ ತಕ್ಷಣನೇ ಅವ್ರು ಹೇಳ್ತಾರೆ ಅಂತ. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಪೊಲೀಸ್ನವ್ರ ಕೆಲಸ ಏನು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಪಾಪ ಬೆಳಿಗ್ಗೆ ಬಂದರೆ ಸಾಯಂಕಾಲದವರೆಗೂ ಸ್ಟೇಷನಲ್ಲಿ ಕೂತಿರ್ತಾರೆ, ವೈವಿಧ್ಯಮಯವಾಗಿರ್ತಕ್ಕಂಥ ಜನಗಳು ಬಂದಿರ್ತಾರೆ, ವೈವಿಧ್ಯಮಯವಾಗಿರ್ತಕ್ಕಂಥ ದೂರನ್ನು ಹೇಳಿರ್ತಾರೆ, ಅವರಿಗೆ ಕೇಳಿ 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 ಸಿಟ್ಟು ಬಂದು ಊಟ ಮಾಡ್ತಾರೋ, ತಿಂಡಿ ತಿಂತಾರೋ, ಕಾಫಿ ಕುಡಿತಾರೋ, ಏನೂ ಇರಲ್ಲ. ಅವ್ರಿಗೇನಾಗುತ್ತೆ ಅಂದರೆ, ಬಂದಂಥ ವ್ಯಕ್ತಿಗಳೆಲ್ಲ ಇದೇ ರೀತಿ ಬಂದಿದ್ದಾರೆ ಅನ್ನೋತಕ್ಕಂಥ ಭಾವನೆ ಅವ್ರಿಗೆ ಬಂದ್ಬಿಟ್ಟಿರ್ತದೆ. ಆದರೆ ಇವತ್ತಿನ ಒಂದು ಜನಮಾನಸದಲ್ಲಿ ಒಳ್ಳೆ ವ್ಯಕ್ತಿಗಳಿದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ. ನಾವು ಸೌಜನ್ಯ ರೀತಿಯಿಂದ ನಾವು ಕೂಡ ಅವ್ರ ಜೊತೆ ನಡ್ಕೊಂಡ್ರೆ, ಒಂದು ವೇಳೆ ಇಷ್ಟೆಲ್ಲ ಇದ್ರೂ ಕೂಡ ತಪ್ಪು ಮಾಡ್ತಾರೆ ಅಂತ ಕಂಡುಬಂದರೆ, ಧಾರಾಳವಾಗಿ ನೀವು ಆ ದೂರು ಪೆಟ್ಟಿಗೆಗೆ ದೂರನ್ನು ಬರೆದು ನೀವು ಅಲ್ಲಿ ಹಾಕಿದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೊಡ್ತಾರೆ, ರಸೀತಿ ಕೊಡ್ತಾರೆ ನಿಮಗೆ. ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಸುಪ್ರೀಂ ಕೋರ್ಟ್ನವರು ಮತ್ತು ಹೈಕೋರ್ಟ್ನವರು ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಜಸ್ಟಿಸ್ ಗೋಪಾಲ್ಗೌಡರು ಅಂತಕ್ಕಂಥ ಜಜ್ಮೆಂಟೇ ಬರೆದ್ರು, ಯಾವ್ಯಾವ ಪ್ರದೇಶದಲ್ಲಿ ನೀವು ದೂರು ಪೆಟ್ಟಿಗೆ ಇಟ್ಟಿದ್ದೀರಿ, ನಮಗೆ ಮಾಹಿತಿ ಕೊಡಿ ಅಂತ ಹೇಳಿ ಮಾಡಿದ್ರು. ಆ ಒಂದು ರೊಟ್ಟಿಯಿಂದ ದಯವಿಟ್ಟು ನಿಮಗೇನಾದರೂ ಕೂಡ ಇನ್ನೊಂದು ಸರಿ ಯಾವ್ದಾದ್ರು ಪೊಲೀಸ್ನವರು ನಿಮಗೆ ತೊಂದರೆ ಆದರೆ ದಯವಿಟ್ಟು ಈ ಕ್ರಮವನ್ನು ಅನುಸರಿಸಿ. ಹೇಳಿ ಹೇಳಿ. ಇವಾಗ ನೀವು ದೂರು ಪೆಟ್ಟಿಗೆ ಅಂತ ಹೇಳಿದ್ರಿ ಅಲ್ವಾ? ಹೌದು. ನಾನು ದೂರು ಪೆಟ್ಟಿಗೆಗೆ ನಾನು ಅಲ್ಲಿ ಸಂಬಂಧಪಟ್ಟವ್ರ ಮೇಲೆ ಒಂದು ದೂರನ್ನ ಬರೀತೀನಿ ಅಂತ ಇಟ್ಬಿಡಿ, ಅದ್ರಲ್ಲಿ ನನ್ನ ಸಾವಿಳಾಸ ಹಾಕ್ಲೇಬೇಕ. ಅದಕ್ಕೆ ನೀವು ದೂರು ಪೆಟ್ಟಿಗೆ ಹಾಕದೆ ಇದ್ರೆ ಈಗ ಫಲಾನುವಾದಿ ಆಯ್ತು ಅಲ್ವಾ? ನಾವು ಫಲಾನ್ ಹೌದು, ಹೆಸರಿಲ್ಲದೆ ಇದ್ರು ಕೂಡ ಪರಿಶೀಲನೆ ಮಾಡ್ತಾರೆ ಅವರು. ಆದ್ರೆ ಪರಿಶೀಲನೆ ನಡೆದಿದೆ ಅಂತ ನಿಮ್ಗೆ ಗೊತ್ತಾಗುದು ಹೇಗೆ? ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದ್ರೆ ಸರ್, ಹೌದು
ಇವಾಗ ಸ್ಥಳೀಯವಾಗಿ ಇವಾಗ ಸಿಟಿಗಳಲ್ಲಿ ಸ್ಟೇಷನ್ ಇದೆ, ರೂರಲ್ ಹಳ್ಳಿಗಳಿಗೂ ಕೂಡ ಸ್ಟೇಷನ್ ಇದೆ. ಏನಾಗುತ್ತೆ ಇವಾಗ ಅಂದ್ರೆ ನಾನು ವೈಯಕ್ತಿಕವಾಗಿ ನನ್ನ ದೂರನ್ನ ಬರೆದ್ಬಿಟ್ಟಿರ್ತೀನಿ ಒಬ್ಬರ ಮೇಲೆ. ಹೌದು. ಸೊ ಇವಾಗ ಪೊಲೀಸ್ನವ್ರದ್ದು ಗುಣ ಯಾವ ರೀತಿ ಇದೆ ಅಂತಂದ್ರೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಕೆಲವೊಂದು ಟೈಮಲ್ಲಿ. ನಾನು ಇದನ್ನ ತುಂಬಾ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ನಿಜ ನಿಜ ಬೇಕಾದಷ್ಟು ನಡೀತಿದೆ ಇದು. ಆದ್ರೆ ಹಾಗಾಗತ್ತೆ ಹೇಳಿ ನಮ್ಮ ಕರ್ತವ್ಯ ನಿಭಾಯಿಸ್ತಕ್ಕಂಥದ್ರಲ್ಲಿ ವಿಫಲರಾಗುವುದು ಒಳ್ಳೇದಲ್ಲ. ಆಗ್ಲಿ, ನಾವು ಧೈರ್ಯವಾಗಿ ಹೋಗ್ಬೇಕು. ನಾವು ಅವರು ಯಾರೋ ಒಬ್ಬ ಅಧಿಕಾರಿ ತೊಂದರೆ ಮಾಡ್ದ ಅಂತಂದ್ರೆ ಎಲ್ಲ ಅಧಿಕಾರಿಗಳು ತೊಂದರೆ ಮಾಡ್ತಾರೆ, ಅಥವಾ ಎಲ್ಲ ಸ್ತರದ ಪೊಲೀಸ್ ಅಧಿಕಾರಿಗಳು ನಮ್ಗೆ ತೊಂದರೆ ಕೊಡ್ತಿರತಕ್ಕಂಥ ಭಾವನೆ ಇರಬಾರ್ದು ನಮಗೆ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಅದಕ್ಕೋಸ್ಕರನೇ ಹಂತ ಹಂತವಾಗಿ ಅಧಿಕಾರಿಗಳನ್ನ ನೇಮಿಸಿದ್ದಾರೆ. ಒಂದು ವೇಳೆ ಕೆಳಮಟ್ಟದ ಅಧಿಕಾರಿ ತಪ್ಪು ಮಾಡಿದ್ರೆ ಅವನ ಮೇಲ್ಪಟ್ಟವ್ರಿಗೂ ದೂರು ಕೊಡ್ಬೋದು, ಅವರು ತಪ್ಪು ಮಾಡಿದ್ರೆ ಅವ್ರ ಮೇಲ್ಪಟ್ಟವ್ರಿಗೆ ಕೊಡ್ಬೋದು. ಈ ರೀತಿ ರಕ್ಷಣೆ ಇದೆ. ಆದ್ರೆ ಪಲಾಯನವಾದಿಗಳು ಆಗ್ಬಾರ್ದು ನಾವು. ಸತ್ಯ ಹೇಳುಕೇನಂತೆ, ಅದರಿಂದ ದಯವಿಟ್ಟು ದೃಢ ಮನಸ್ಸಿಂದ ಕೂಡಿ, ಏನ್ ತಪ್ಪೇನಾಗುವುದಿಲ್ಲ. ಧನ್ಯವಾದಗಳು. ಧನ್ಯವಾದ. ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ. ಧನ್ಯವಾದ. ಬಹುಶಃ ನನ್ನ ಕ್ವಶನ್ ಅಲ್ಲಿ ಒಳ್ಳೆ ಪ್ರಶ್ನೆ ರೈಸ್ ಮಾಡಿದ್ರು ಸ್ನೇಹಿತರು. ನಮ್ಮ ಮುಂದಿನ ಕ್ವಶ್ಚನ್ ಅದೇ ಆಗಿದೆ. ಏನು ಆರಕ್ಷಕರು ಮತ್ತು ಜನಸಾಮಾನ್ಯರ ನಡುವಿನ ಬಾಂಧವ್ಯ ಏನು ಅನ್ನೋದಕ್ಕೆ ಕರೆಕ್ಟ್ ಆಗಿ ಕಾಲರ್ ಫೋನ್ ಮಾಡ್ತಾರೆ. ನೋಡಿ ಸರ್, ಇದನ್ನೇ ಹೇಳಿದ್ರು ನಾವು. ಜನಸಾಮಾನ್ಯರ ಪರಿಸ್ಥಿತಿ ಹೆಂಗಾಗಿದೆ ಅನ್ನೋದಕ್ಕೆ, ಒಂದು ಕಾಲಕ್ಕೆ ಪೊಲೀಸರು ಅಂತಂದ್ರೆ ಇದ್ದಂತಹ ಆ ಒಂದು ಗೌರವ, ಆ ಒಂದು ಭಾವನೆ ಇವತ್ತು ಎಲ್ಲ ಒಂದ್ ಕಡೆ ಬೇರೆ ಕಾರಣದಿಂದ ಎದುರಿಸ್ತಾರೆ. ಈ ಮಕ್ಕಳಿಗೆ ತೋರಿಸ್ಬಿಟ್ಟು ಪೊಲೀಸರು ಬಂದ ಎದುರಿಸ್ತಾರೆ ನೋಡಿ, ವಿಲನ್ ಮಾಡ್ಬಿಟ್ಟಿದ್ದಾರೆ. ನೀವೇಳ್ದಂಗೆ ಅದರಲ್ಲಿ ಒಬ್ಬ ಕೆಟ್ಟವನು ಮಾಡಿದ್ರು ಕೂಡ ಇಡೀ ವ್ಯವಸ್ಥೆಯನ್ನೇ ಪೊಲೀಸರು ಅಂದ್ರೆ ಭ್ರಷ್ಟರು, ಪೊಲೀಸರು ಅಂದ್ರೆ ರೋಲ್ ಕಾಲ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ವೀಕ್ಷಕರೇ, ಸಾಹೇಬ್ರು ಹೇಳ್ದಂಗೆ ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ವಾತಾವರಣ ಮತ್ತು ಪರಿಸ್ಥಿತಿ ಆ ಥರ ಮಾಡ್ತಿರ್ತಿದೆ ಅನ್ನುವಂಥದ್ದು. ಜನಸ್ನೇಹಿ ಪೊಲೀಸ್ ಇಲ್ಲ, ಪೊಲೀಸರವ್ರು ಹೇಳ್ದಂಗೆ ಜನಸ್ನೇಹಿ ಆಗಬೇಕು. ಅದು ಸ್ನೇಹದ ಮೂಲಕವಾಗಿ ಜನಸಮರ ಪ್ರೀತಿಯನ್ನು ಕಳಿಸುವಂತಾಗಬೇಕು. ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ, ಸಾಕಷ್ಟು ಕೆಲಸ ಮಾಡ್ತಿದೆ. ಅವ್ರ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ನಾವು. ಅವನು ಆ ಗಳಿಗೆಯಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಖಂಡಿತವಾಗ್ಲೂ ಸತ್ತು ಸುಣ್ಣ ಆಗಿರ್ತಾನೆ ಪಾಪ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಎಂತೆಂಥ ವ್ಯಕ್ತಿಗಳು ಹೋಗ್ತಾರೆ. ಖಂಡಿತ ಎಲ್ಲಾ ವ್ಯಕ್ತಿಗಳು ನೈಜವಾದ ವಿಚಾರಣೆ ತಗೊಂಡು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾವು. ಅವನಿಗೆ ತಲೆ ಕೆಟ್ಟೋಗಿರ್ತದೆ. ಆ ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭ ಬಂದಾಗ ಸ್ವಲ್ಪ ಆಟ ಟೋಪುಗಳಾಗ್ಬೋದು. ಅವರು ಗೆಳೆಯರು ಹೇಳ್ದಂಗೆ ಸರ್, ಪೊಲೀಸ್ನವ್ರು ಬರ್ತಾನೆ ಒಮ್ಮೆ ನೀವೇ ಕೆಲವು ಸಾರಿ ಹಿರಿಯ ಹೋದ್ರೆ ನಿಮ್ಮನ್ನೇ ಯಾರು ಟ್ರೀಟ್ ಮಾಡ್ತಾರೆ ಅನ್ನೋದು ನೋಡ್ಬೇಕು. ಪತ್ರಕರ್ತರು ಹೋದ್ರೆ ಅವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಒಬ್ಬ ಜನಸಾಮಾನ್ಯ ಹೋದ್ರೆ ಅವ್ರನ್ನ ನೀವು ಹೇಳ್ದಂಗೆ, ಅವ್ರು ಹೇಳ್ದಂಗೆ ಒಳಗೆ ಹೋದ್ರೆ ಯಾಕಪ್ಪ ಬಂದೆ ನಾನು, ನಾನೇ ಕೈ ಕೇಸ್ ವಾಪಸ್ ತಗೊಂಡು ಅವ್ರಿಗೆ 500 ರೂಪಾಯಿ ಕೊಟ್ಬಿಟ್ಟು ವಾಪಸ್ ಹೊಡಬೇಕು. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವತ್ತು ಸ್ವಲ್ಪ ಸುಧಾರಣೆ ಆಗಿದೆ, ಯಾಕೆಂದ್ರೆ ಅವ್ರನ್ನೂ ಕೂಡ ಈ ರೀತಿಯಾದಂಥ ಸಂದರ್ಭಗಳು ಮರುಕಳಿಸಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೀತಿ ದೂರು ಪೆಟ್ಟಿಗೆಗಳು, ದೂರು ಕೊಡ್ತಕ್ಕಂಥದ್ದು, ದೂರನ್ನು ಪರಿಶೀಲನೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಪ್ರತಿ ತಿಂಗಳು ಪ್ರತಿ 3 ತಿಂಗಳಿಗೊಮ್ಮೆ ಏನು ನಡೀತು, ಎಷ್ಟು ದೂರು ಬಂದಿದ್ದು, ಏನು ತೀರ್ಮಾನ ಮಾಡಿದ್ದೀರಿ ಅಂತಕ್ಕಂಥ ಲೆಕ್ಕ ಕೇಳ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಬಹುಶಃ ಸುಧಾರಣೆ ಆಗ್ತಾ ಇದೆ. ಇದು ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಆಗ್ತಕ್ಕಂಥದ್ದು ಅಲ್ಲ, ಇಂದಿನ ಸ್ಥಿತಿಗೂ ಇವತ್ತಿಗೂ ಭಾಳ ಬದಲಾವಣೆಯಾಗಿದೆ. ಅದರಿಂದ ನಾವು ಆ ಸುಧಾರಣೆ ಅಂತಕ್ಕಂಥ ಮಾತು ಬಂದಾಗ ಕಾದು ನೋಡಬೇಕಾಗುತ್ತೆ. ಅದರಿಂದ ಅವಕಾಶಗಳಿದೆ. ಖಂಡಿತ ಮುಂದುವರೆದು ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ ಜನಸಾಮಾನ್ಯ ಜೀವನದಲ್ಲಿ ಬರುವಂಥದ್ದು ಈ ಬಾಡಿಗೆ ಕರಾರು ಅಥವಾ ಬಾಡಿಗೆ ಏನು ಆಯ್ತು ಅಂತ ಕರಿತೀವಿ, ಅದು ಕೂಡ ಬಹಳ ಪ್ರಮುಖ ಅನ್ನುವಂಥದ್ದು. ಅದು ಕರೆಯ ದಾನ ಬಾಡಿಗೆ ಇವೆಲ್ಲ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಪ್ರಮುಖವಾಗಿ ಈಗ ಚರ್ಚೆ ಆಗುವಂತ ಏನಂತಂದ್ರೆ, ಒಂದು ವರ್ಷಕ್ಕೆ ಏನೋ ಬಾಡಿಗೆ ಕೊಟ್ಟಿರ್ತಾರೆ, ದಿಢೀರಂತ 6 ತಿಂಗಳಿಗೆ ಬಾಡಿಗೆ ರೇಜ್ ಮಾಡಿಬಿಡ್ತಾರೆ, ದಿಢೀರಂತ ಬಾಡಿಗೆ ರೇಜ್ ಮಾಡಿಬಿಡ್ತಾರೆ. ಕೇಳಕ್ಕೆ ಹೋದ್ರೆ ಮನೆ ಖಾಲಿ ಮಾಡು, ನಾನು ಓನರು, ಆಯ್ತಾ, ನಿನಗಾಗ್ಲಿಲ್ವಾ ನೋಡ್ಕೊಂಡು ಹೋಗೋಣ ಅಂತ ಪ್ರಶ್ನೆ ಬರ್ತದೆ. ದೂರವಾಣಿ ತಗೊಂಡು ನೋಡಿ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಮತ್ತು ತಾವು ಏನಂತ ಕರೆ ಮಾಡ್ತಾ ಇದ್ದೀರಿ? ಸರ್, ನಮ್ಮ ಹೆಸರು ದರ್ಶನ್ ಅಂತ ಹೇಳಿ, ಮಂಡ್ಯ ಗಾಂಧಿನಗರದಿಂದ. ಹೇಳಿ ದರ್ಶನ್ ಅವರೇ, ಹೇಳಿ. ಸರ್, ಇವಾಗ ನಮ್ಮ ಒಂದು ಡೌಟ್ ಏನಪ್ಪ ಅಂದ್ರೆ, ಹಲೋ ಹೇಳಿ ಸರ್, ಹೇಳಿ ಸರ್. ಸರ್, ಈಗ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ಗೆ ಎದ್ದು ಲಿಂಕ್ ಮಾಡಿಲ್ಲ ಅಂದ್ರೆ ಪಾನ್ ಕಾರ್ಡ್ ನ ಕಡಿತ ಕೊಡಿಸಲಾಗ್ತದೆ ಅಂತ ಹೇಳ್ತಿದ್ರು. ಹಲೋ, ಹೇಳಿ. ಅದು ಹಲವಾರು ಜನ ಅದನ್ನ ಮಾಡಿಲ್ಲ. ಈಗ ಲಿಂಕ್ ಆಗಿಲ್ಲ ಅಂದ್ರೆ ಪಾನ್ ಕಾರ್ಡ್ ಕಡಿತಗೊಳಿಸಲಾಗತ್ತ? ಮತ್ತೆ ಪಾನ್ ಕಾರ್ಡ್ ಎಲ್ಲರಿಗೂ ಅವಶ್ಯಕತೆ ಇದೆಯಾ ಸರ್? ಪಾನ್ ಕಾರ್ಡ್ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಅವರ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಇಷ್ಟೇ, ಆಧಾರ್ ಕಾರ್ಡ್ ಇರತಕ್ಕಂತ ಉದ್ದೇಶಗಳು ಬೇರೆ ಇದೆ, ಪಾನ್ ಕಾರ್ಡ್ ಇರತಕ್ಕಂತ ಉದ್ದೇಶಗಳು ಕೂಡ ಬೇರೆ ಇದೆ. ವ್ಯಕ್ತಿಗಳು ಸಾಮಾನ್ಯವಾಗಿ ವರಮಾನ ತೆರಿಗೆ ಕೊಡ್ತಕ್ಕಂಥದ್ದು, ತೆರಿಗೆ ಕೊಡ್ತಕ್ಕಂಥ ವ್ಯಕ್ತಿಗಳಿದ್ದಾಗ ಗುರುತಿಸಿಗೋಸ್ಕರ ಈ ಒಂದು ಪಾನ್ ಕಾರ್ಡ್ಗಳನ್ನು ತಗೊಳ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ. ಈ ಆಧಾರ್ ಅಂತಕ್ಕಂಥದ್ದು ಬಂದಾಗ, ಆಧಾರ್ ಅಂತಕ್ಕಂಥದ್ದು ಅನೇಕ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದಾಖಲೆಯಾಗಿದೆ. ವ್ಯಕ್ತಿ ಈಗ ನಾವು ಬಹುಶಃ ಮುಂದೆ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈಗ ಏನಾಗೋಗಿದೆ ಅಂತ ಪ್ರಶ್ನೆ, ನಮ್ಮ ಮಂಡ್ಯದಂಥ ಸಣ್ಣ ಸಿಟಿಗಳಲ್ಲಿ ಈ ರೀತಿಯಾದಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಅಪರಾಧಗಳು ಕಡಿಮೆ. ಆದರೆ ದೊಡ್ಡ ದೊಡ್ಡ ನಗರಗಳು, ಬೆಂಗಳೂರು, ಮದ್ರಾಸು, ಕೋಲ್ಕತ್ತಾ, ಬಾಂಬೆ, ಇಂಥ ದೊಡ್ಡ ನಗರಗಳಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ.
ವ್ಯಕ್ತಿಯ ಗುರುತಿಸುವಿಕೆ ಇದೆಯಲ್ಲ, ಐಡೆಂಟಿಫಿಕೇಶನ್ ಆಫ್ ದಿ ಪರ್ಸನ್. ಈಗ ನೋಡಿ, ರಾಜೀವ್ ಗಾಂಧಿ ಹತ್ಯೆ ಆದಾಗ ಯಾವುದೋ ಊರಿಂದ ಬಂದು ಮನೆ ಬಾಡಿಗೆ ತಗೊಂಡು ಓಣನ ಕುಟ್ಟೆಯಲ್ಲಿ ಇದ್ದು ಅವರು ಹತ್ಯೆ ಮಾಡತಕ್ಕಂಥ ನೋಡಿದ್ದೇವೆ. ಮತ್ತು ಮೊನ್ನೆ ತಾನೇ ಈಗ ಕಳೆದ ವರ್ಷದಲ್ಲಿ ಬಾಡಿಗೆ ದುಬಾರಿ ಬಾಡಿಗೆಗೆ ಮನೆ ತಗೊಂಡು ಅಲ್ಲಿ ಮಾಡಬಾರ್ದಿರ್ತಕ್ಕಂಥ ಅನೈತಿಕ ವ್ಯವಹಾರಗಳನ್ನು ನಡೆಸಿ ಅಲ್ಲಿ ಜನಜೀವನಕ್ಕೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಪಾನ್ ಕಾರ್ಡ್ ಮತ್ತು ಈ ಒಂದು ಆಧಾರ್ ಅಂತಕ್ಕಂಥ ಮಾತು ಬಂದಾಗ ಒಂದಕ್ಕೊಂದು ಪೂರಕ ಅಂತಕ್ಕಂಥದ್ದು ಯಾತಕ್ಕೆ ಅಂತ ಹೇಳಿದ್ರೆ, ಉದ್ದೇಶಗಳು ಒಂದೇ, ವ್ಯಕ್ತಿಯನ್ನು ಗುರುತಿಸಬೇಕು ಮತ್ತು ಆ ವ್ಯಕ್ತಿ ಯಾವುದೇ ಅರಾಜಕತೆಗೆ ಒಳಗಾಗಿರಬಾರ್ದು, ಯಾರು ಅಂತಕ್ಕಂಥದ್ದನ್ನು ಸುಲಭವಾಗಿ ಗುರುತಕ್ಕಂಥ ರೀತಿಗೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನನಗಾರು ಅನಿಸುತ್ತೆ ಒಂದನ್ನು ಬಿಡುದು ಒಂದನ್ನು ತಗೊಳ್ತು ಅಂತಕ್ಕಂಥ ಪ್ರಶ್ನೆ ಅಲ್ಲ ಇದು. ನಮ್ಮ ಅನುಕೂಲಕ್ಕೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಏನೆಲ್ಲ ಸಾಧ್ಯ ಇರ್ತದೋ ಎಲ್ಲವನ್ನು ಉಪಯೋಗಿಸ್ತಕ್ಕಂಥದ್ದು ನಮ್ಮ ಧರ್ಮ, ನಮ್ಮ ಧರ್ಮ, ನಮ್ಮ ಸವಲತ್ತು ಅದು. ಆ ಒಂದು ದೃಷ್ಟಿಯಿಂದ ವ್ಯಕ್ತಿಯ ಗುರುತಿಸುವಿಕೆ ಅಂತಕ್ಕಂಥ ಮಾತದ್ದು ಬಹಳ ಮುಖ್ಯ ಇವತ್ತಿನ ಒಂದು ಆಧುನಿಕ ಜಗತ್ತಿನಲ್ಲಿ. ಯಾಕೆಂದರೆ ಅನೇಕ ವ್ಯಕ್ತಿಗಳು ಬರ್ತಾರೆ, ಯಾರೂ ಗೊತ್ತಿರುವುದಿಲ್ಲ, ಅವ್ರ ಬಾಡಿಗೆ 500 ರೂಪಾಯಿ ಬಾಡಿಗೆ ಇದ್ದರೆ 1,000 ಕೊಡ್ತೀನಿ ಅಂತಾರೆ, ನನಗೆ ಜೀವ ಹರ್ಷ ಆಗುತ್ತೆ, ಅರೆ 500 ಕೊಯ್ತದ 1,000 ಕೊಡ್ತಾನಲ್ಲ ಅಂತೇಳಿ ಕೊಟ್ಬಿಡ್ತೀವಿ. ಆದರೆ ಆ ಮನೆಯಲ್ಲೇ ಅವನು ಏನು ಮಾಡ್ತಾನೆ ಅಂತಕ್ಕಂಥದ್ದು ಅರಿವಿರಲ್ಲ. ಆ ಒಂದು ದೃಷ್ಟಿಯಿಂದ ವ್ಯಕ್ತಿಯ ಗುರುತಿಸುವಿಕೆ, ಅಥವಾ ನೀವು ನೋಡಿದ್ದೀರಿ ಅನೇಕ ಹೋಟೆಲ್ಗಳಲ್ಲಿ ಯಾರೋ ಕರ್ಕೊಂಡು ಬಂದು ಏನೋ ಹತ್ಯೆ ಮಾಡಿ ಅವ್ರಿಗೆ ಗೊತ್ತಿಲ್ಲದೆ ಹೋಗಿರ್ತಕ್ಕಂಥದ್ದು ನೋಡಿದ್ದೇವೆ. ಈಗ ಹೋಟೆಲ್ ಕೂಡ ಅದನ್ನು ಕೇಳ್ತಾರೆ, ನಿಮ್ಮ ಐಡೆಂಟಿಟಿ ಏನು ಅಂತಕ್ಕಂಥದ್ದನ್ನು ಕೇಳ್ತಾರೆ. ಈ ಒಂದು ದೃಷ್ಟಿಯಿಂದ ಯಾವಾಗ ವ್ಯಕ್ತಿಗಳು ಆಧುನಿಕ ರೀತಿಯಲ್ಲಿ ಅಪರಾಧಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಇದನ್ನು ಹತ್ತಿಕ್ಕಲಿಕ್ಕೋಸ್ಕರ ಅನೇಕ ವ್ಯವಸ್ಥೆಗಳನ್ನು ಕಾನೂನಾತ್ಮಕವಾಗಿ ಗುರುತಿಸಬೇಕು ಅಂತಕ್ಕಂಥದ್ದನ್ನು ತಡಿಬೇಕು ಅನ್ನೋ ದೃಷ್ಟಿಯಿಂದ ಮಾಡಿಕೊಟ್ಟಿದ್ದಾರೆ. ಅದರಿಂದ ದಯವಿಟ್ಟು ಪಾನ್ ಕಾರ್ಡು, ಇದು ಆಧಾರ್ ಕಾರ್ಡು ಅಥವಾ ಮತ್ತೊಂದು ಅಂತಕ್ಕಂಥ ಗೋಜಲು ಬೇಡ, ನಮಗೆ ಸವಲತ್ತು ಏನು ಬೇಕೋ ಎಲ್ಲವನ್ನೂ ಉಪಯೋಗಿಸ್ತಕ್ಕಂಥದ್ದು ನಮ್ಮ ಧರ್ಮ. ಧನ್ಯವಾದ ಸ್ನೇಹಿತರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಹುಶಃ ಒಳ್ಳೊಳ್ಳೆ ಪ್ರಶ್ನೆಗಳು ಬರ್ತಿದ್ದಾವೆ, ನೋಡ್ತಾ ಇದ್ದಾರೆ ಅಂತ ಆಯ್ತಲ್ಲ. ನಾವೇನೇನು ಪ್ರಶ್ನೆಗಳು ಹಾಕೊಂಡಿದ್ವಿ ಜನಸಾಮಾನ್ಯರು ಅದೇ ಉತ್ತರ ಕೊಟ್ಟಿದ್ದಾರೆ. ಬಟ್ ಪ್ರಮುಖವಾಗಿ ಸಮತೆ ಬಾಡಿಗೆಗೆ ಬಂದ್ಬಿಡ್ತೀನಿ ನಾನು. ಬಾಡಿಗೆದು ಈಗ ನೋಡಿ, ಬಾಡಿಗೆ ಅಂತಕ್ಕಂಥ ಮಾತು ಬಂದಾಗ ಹಿಂದೆ ರೆಂಟ್ ಕಂಟ್ರೋಲ್ ಆಕ್ಟ್ ಅಂತಿತ್ತು. ಏನು ಬಾಡಿಗೆ ಒಂದು ನಿಯಂತ್ರಣ ಕಾನೂನು ಅಂತಿತ್ತು. ಹೌದು ಹೌದು, ಈ ಕಾನೂನು ಹೋಯ್ತದು. ಈಗ ಏನಾಗಿದೆ, ರೆಂಟ್ ಆಕ್ಟ್ ಅಂತ ಮಾಡಿದ್ದಾರೆ. ಅಂದರೆ ಮಾಲೀಕರಿಗೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕಾನೂನು ಇವತ್ತು ನಾವು ಜಾರಿಯಲ್ಲಿರ್ತಕ್ಕಂಥ ಪ್ರಶ್ನೆ ಅಲ್ಲಿ ನಿಗದಿ ಮಾಡಿಬಿಟ್ಟಿದ್ದಾರೆ. ಏನು ಕಮರ್ಷಿಯಲ್ ಬಿಲ್ಡಿಂಗ್ ಅಂದರೆ ಏನು, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂದರೆ ಏನು, ಮಿಕ್ಸಡ್ ಕಮರ್ಷಿಯಲ್ಲು ಮತ್ತು ರೆಸಿಡೆನ್ಷಿಯಲ್ ಆಗ್ತಕ್ಕಂಥದ್ದು ಏನು ಅಂತಕ್ಕಂಥದ್ದೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇಷ್ಟೆಯೇ, ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಗುಣ ಅಂಥದ್ದು ಏನು ಅಂತಂದರೆ, 9 ರೂಪಾಯಿ 50 ಪೈಸೆ ಅಂತಿದ್ರೆ 9 ಕೊಡ್ತೀವಿ ಅಲ್ವೇ, ಅಲ್ವೇ 50 ಪೈಸೆ ನೋಡೋಣ ಉಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ. ಈಗೇನು ಮಾಡ್ತೀವಿ ನಾವು, ಬಾಡಿಗೆಯನ್ನು ಕೊಡಬೇಕಾದ್ರೆ ಕಾನೂನು ಪ್ರಕಾರ 1 ವರ್ಷಕ್ಕಿಂತೂ ಮೇಲ್ಪಟ್ಟು ಅವಧಿಗೆ ಬಾಡಿಗೆಯನ್ನು ಕೊಟ್ಟರೆ ಆ ಬಾಡಿಗೆ ಕರಾರು ಕಡ್ಡಾಯವಾಗಿ ನೋಂದಣಿ ಆಗಬೇಕು. ಅದಕ್ಕೋಸ್ಕರ 11 ತಿಂಗಳು ತನ್ನ ಮಾಡಿಸೋದು. 11 ತಿಂಗಳು ಯಾಕೆ ಮಾಡಿಸ್ತೀವಿ ಅಂತಂದರೆ, ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಹಕ್ಕು ಪ್ರಾಪ್ತ ಆಗಲ್ಲ. ಒಂದು ವೇಳೆ ಅಲ್ಲಿ ಬರೆದಿರ್ತಕ್ಕಂಥ ನಿಯಮಗಳು ಏನು, ಇಷ್ಟೇ ಬಾಡಿಗೆ ಕೊಡಬೇಕು, ಇಷ್ಟೇ ಬಾಡಿಗೆಯನ್ನು ಇಷ್ಟು ದಿವಸದಲ್ಲಿ ಹೆಚ್ಚು ಮಾಡಬೇಕು, 1 ವರ್ಷಗಳ ಕಾಲ ಮನೆಯಲ್ಲಿ ಇರಬೇಕು ಅಂತಕ್ಕಂಥ ನಿಬಂಧನೆ ಹಾಕಿದ್ರೆ ಅದು 11 ತಿಂಗಳು ಅಂದರೆ 12 ತಿಂಗಳು ವರ್ಷ ಮತ್ತು ವರ್ಷದ ಮೇಲ್ಪಟ್ಟ ಅವಧಿಗೆ ಮುಂದುವರೆದ್ರೆ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಬೇಕು ಅಂತಕ್ಕಂಥ ಪ್ರಶ್ನೆ. ನೋಂದಣಿ ಆಗದೇ ಇದ್ದರೆ ಅಂಥ ದಾಖಲೆ ಅಲ್ಲಿ ಬರೆದಿರ್ತಕ್ಕಂಥ ಇದೆಯಲ್ಲ, ಬಾಡಿಗೆ ಇಷ್ಟು ಮತ್ತು ಅಡ್ವಾನ್ಸ್ ಇಷ್ಟು ಅಥವಾ ಇಷ್ಟು ವರ್ಷ ಅಂತಕ್ಕಂಥ ಇದೆಯಲ್ಲ, ಅದು ಜಾರಿಗೆ ಬರಲ್ಲ. ಯಾಕೆಂದರೆ ನಾವು ಹಕ್ಕನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ನೋಂದಾಯಿತವಾಗಿರ್ತಕ್ಕಂಥ ದಾಖಲೆ ಮುಖಾಂತರನೇ ಮಾಡಬೇಕು. ಇವನ್ನ ನೋಂದಣಿ ಆಗದೆ ಇರತಕ್ಕಂಥ 11 ತಿಂಗಳ ಕರಾರ್ನಲ್ಲಿ ಅವ್ಯಾವೂ ಕೂಡ ಲಭ್ಯ ಇರಲ್ಲ, ರಿಜಿಸ್ಟ್ರೇಷನ್ ಆಗಲೇಬೇಕು. ಅದೇ ರೀತಿ ಈಗ ನೋಡಿ, ಎಷ್ಟೋ ಸಂದರ್ಭಗಳಲ್ಲಿ ನೋಟ್ರಿ ಹತ್ರ ಹೋಗ್ತಾರೆ, ಕೆಲವರು ನೋಟ್ರಿ ಹತ್ರ ಹೋಗಿ ದಾನಪತ್ರ ಅಂತ ನೋಟ್ರಿ ಮಾಡಿಸ್ಕೊಳ್ಳೋದು, ಅದು ಒಂದು ಕ್ರೈಪತ್ರ ಅಂತ ನೋಟ್ರಿ ಮಾಡಿಸ್ಕೊಳ್ಳೋದು, ಅವರು ಈ ಅರಿವು ಇಲ್ಲದೆ ಇರತಕ್ಕಂಥ ಸಂದರ್ಭ ಇದು, ಅವರು ಕೂಡ ಹೇಳಬೇಕು. ಆದರೆ ಇಲ್ಲಿ ಪ್ರಶ್ನೆ, ದಾನಪತ್ರ ಅಂತಕ್ಕಂಥದ್ದು ಕಡ್ಡಾಯವಾಗಿ ನೋಂದಣಿ ಆಗಬೇಕು ಅಂತಕ್ಕಂಥ ಮಾತು, ಅದು ಕಡ್ಡಾಯವಾಗಿ ನೋಂದಣಿ ಆಗಬೇಕು ಅಂತಕ್ಕಂಥ ಮಾತು. ಕ್ರೈಪತ್ರ 100 ರೂಪಾಯಿಗಿಂತ ಜಾಸ್ತಿ ಬೆಲೆ ಮಾಡ್ತಕ್ಕಂಥ ಒಂದು ಸ್ಥಿರ ಆಸ್ತಿಯಲ್ಲಿ ಹಕ್ಕನ್ನು ವರ್ಗಾವಣೆ ಮಾಡಬೇಕಾದ್ರೆ ಕಡ್ಡಾಯವಾಗಿ ನೋಂದಣಿ ಆಗಲೇಬೇಕು ಅಂತಕ್ಕಂಥದ್ದು ನಿಯಮ. ನೋಂದಣಿ ಆಗದೇ ನಾವೇನೋ ಬರ್ಕೊಂಡಿದ್ದೀವಿ ಅಂತಂದ್ರೆ ಪ್ರಯೋಜನವಿಲ್ಲ. ಭೋಗ್ಯ ಪತ್ರ ಸಾಮಾನ್ಯವಂತಾರೆ, ಲೀಸ್ ಅಂತಾರೆ, ಲೀಸ್ ಅಂದರೆ ಬಾಡಿಗೆ, ಆದರೂ ಕೂಡ ಬಾಡಿಗೆ ಬಂದ್ಬಿಟ್ಟಿದೆ. ಭೋಗ್ಯ ಅಂತಕ್ಕಂಥದ್ದು ಸ್ವಾಧೀನವನ್ನು ಕೊಡ್ತಕ್ಕಂಥದ್ದು ಏನಿದೆ ಅದು ಭೋಗ್ಯ. ಆ ಭೋಗ್ಯ ಪತ್ರ ಅಂತಕ್ಕಂಥದ್ದು ಕಡ್ಡಾಯವಾಗಿ ನೋಂದಣಿ ಆಗಬೇಕು. ನೋಂದಣಿ ಆಗದೇ ಇದ್ದರೆ ಅದು ಭೋಗ್ಯತಾರ ಮತ್ತು ಈ ಸಂಬಂಧ ಉತ್ಪತ್ತಿ ಆಗುವುದಿಲ್ಲ. ನಾಳೆ ಕೋರ್ಟು ಕಚೇರಿಗೆ ಹೋದರೆ ಅದನ್ನು ಸಾಬೀತು ಮಾಡಲಿಕ್ಕೆ ನಮಗೆ ಕಾನೂನು ಅಡ್ಡ ಬರುತ್ತೆ. ಆ ಒಂದು ದೃಷ್ಟಿಯಿಂದ ಬಾಡಿಗೆ, ಭೋಗ್ಯ, ಆಧಾರ ಅಥವಾ ಕ್ರಯ ಅಥವಾ ಈ ಒಂದು ದಾನ ಅಂತಕ್ಕಂಥದ್ದು ಏನಿದೆಯೋ, ಇಲ್ಲಿ ದಾನ ಕ್ರಯ ಇವೆಲ್ಲವೂ ಕೂಡ ಕಡ್ಡಾಯವಾಗಿ ನೋಂದಣಿ ಆಗಿರ್ತಕ್ಕಂಥ ದಾಖಲಾತಿಗಳಾಗಿವೆ. ಲೀಸ್ ಬಾಡಿಗೆ ಅಂತಕ್ಕಂಥ ಮಾತು ಬಂದಾಗ
ಬಾಡಿಗೆ ನಿಬಂಧನೆಗಳು ಜಾರಿಗೆ ಬರಬೇಕಾದ್ರೆ ಒಂದು ವರ್ಷ ಮತ್ತು ಮೇಲ್ಪಟ್ಟು ಅವಧಿಗೆ ಏನಾದರೂ ನಾವು ಮಾಡ್ಕೊಂಡಿದ್ರೆ ಅಂಥ ದಾಖಲೆಯನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಅಂತಕ್ಕಂಥದ್ದು ನಿಯಮ. ನೋಂದಣಿ ಆಗದೇ ಇದ್ದರೆ ಆ ದಾಖಲೆ ಬರೆದಿರ್ತಕ್ಕಂಥ ಸವಲತ್ತನ್ನು ನಾವು ಕೋರ್ಟ್ ಮುಂದೆ ರುಜುವಾತು ಮಾಡೋಕ್ಕಾಗಲಿ ಅದನ್ನು ಸಾಬೀತು ಮಾಡೋಕ್ಕಾಗಲಿ ಅದರಿಂದ ಪ್ರತಿಫಲ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು. ಅದಕ್ಕೋಸ್ಕರನೇ ಯಾವುದೇ ನೋಟ್ರಿ ಹತ್ರ ಹೋಗಿ ನೋಟ್ರಿ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ, ಇದು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅಂತಕ್ಕಂಥ ಭಾವನೆ ಯಾರಿಗಾದ್ರು ಇದ್ದರೆ ಅದು ತಪ್ಪು ಅಭಿಪ್ರಾಯ. ಕಡ್ಡಾಯವಾಗಿ, ಯಾಕೆಂದರೆ ಈಗ ನೋಡಿ 2-2-4 ಹೌದಲ್ವೇ, ನಾವಿಬ್ಬರು ಸೇರ್ಕೊಂಡು ನೋಟ್ರಿ ಹತ್ರ ಹೋಗಿ 2-2-5 ಅಂದ್ರೆ ಯಾರಾದ್ರು ಕೊಟ್ಟಾರ? ಇಲ್ಲ. ಯಾಕೆ ಕಾನೂನು ನಿಗದಿ ಮಾಡಿಬಿಟ್ಟಿದ್ದಾರೆ 2+2=4 ಅಂತ, 5 ಅಂತ ಆಗೂ ಸಾಧ್ಯನೇ ಇಲ್ಲ, ನಾವಿಬ್ಬರು ಒಪ್ಕೊಂಡ್ರೂ ಸಾಧ್ಯ ಇಲ್ಲ. ಆ ಒಂದು ದೃಷ್ಟಿಯಿಂದ ಕಾನೂನಲ್ಲಿ ನಿಗದಿಯಾಗಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನು ಫಾಲೋ ಮಾಡಿದಾಗ ಮಾತ್ರ ಅದರಲ್ಲಿ ಬರ್ತಕ್ಕಂಥ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ. ಆದ್ದರಿಂದ ಸಾರ್ವಜನಿಕರು ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, 1 ವರ್ಷ ಮತ್ತು ಮೇಲ್ಪಟ್ಟು ಅವಧಿಗೆ ಬಾಡಿಗೆಯನ್ನು ಕೊಟ್ಟಾಗ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಬೇಕು. ಭೋಗ್ಯ ಪತ್ರ ಆದರೆ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಬೇಕು. ಆಧಾರ ಪತ್ರ ಆದರೆ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಬೇಕು. ಒಂದು ವೇಳೆ 100 ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳ್ತಕ್ಕಂಥ ಒಂದು ಸ್ಥಿರ ಸ್ವತ್ತನ್ನು ವರ್ಗಾವಣೆ ಮಾಡಬೇಕಾದ್ರೆ, ಹಕ್ಕು ವರ್ಗಾವಣೆ ಆಗಬೇಕಾದ್ರೆ ಕಡ್ಡಾಯವಾಗಿ ನೋಂದಣಿ ಪತ್ರವೇ ಆಗಬೇಕು. ವಿನಃ ಯಾವುದೇ ನೋಟ್ರಿ ಹತ್ರ ಅಥವಾ ಯಾವುದೇ ಒಬ್ಬ ಡಾಕ್ಯುಮೆಂಟ್ ರೈಟರ್ ಹತ್ರ ಬರೆಸ್ಕೊಂಡ್ರೆ ಸ್ಟಾಂಪ್ ಪೇಪರ್ ಬರೆದಿದ್ರು ಕೂಡ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ನಾವು. ಯಾಕೆಂದರೆ ಕೋರ್ಟ್ಗಳಲ್ಲಿ ನೋಡ್ತೀವಿ, ದಿನ ಬೆಳಗಾದರೆ ಅನೇಕ ವ್ಯಾಜ್ಯಗಳು ಇಂಥ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ನೋಡಿದ್ದೀವಿ. ಇದರಿಂದ ಯಾವುದೇ ರೀತಿಯಾದಂಥ ಲಾಭ ಇವತ್ತಿಗೆ ದೊರೆಯಲ್ಲ, ಕಾನೂನನ್ನು ಉಲ್ಲಂಘನೆ ಮಾಡಿದಂಗಾಗುತ್ತೆ, ಅದರಿಂದ ರಕ್ಷಣೆ ಇರಲ್ಲ. ಈ ಬಾಡಿಗೆ ತಾವಿಡದಂಗೆ ಸರ್, ಬಹಳ ಗಂಭೀರ ವಿಚಾರ, ತಾವೆಲ್ಲವನ್ನು ಮಾಹಿತಿ ಕೊಡ್ರಿ. ಒಂದು ವೇಳೆ ಬಾಡಿಗೆ ಮಾಲೀಕರು ಅಥವಾ ಸಂಬಂಧಪಟ್ಟವರು ಈ ನಿಯಮವನ್ನು ಮೀರಿ, ಕೆಲವರು ಉದ್ದೇಶಪೂರ್ವಕವಾಗಲಿ ಏನೋ ಮನೆ ಬಿಟ್ಟು ಓಡಿಸ್ಬೇಕು ಅಂತನೋ, ಕಚೇರಿ ಬಿಟ್ಟು ಓಡಿಸ್ಬೇಕು ಅಂತನೋ, ಉದ್ದೇಶಪೂರ್ವಕವಾಗಿ ಏನು ವ್ಯಾಪ್ತಿ ಇದೆ ಅದನ್ನು ಮೀರಿ 20,000 ಇದ್ರೆ 1,00,000 ಕೊಡಿ ಅನ್ನುವಂಥದ್ದು, 25,000 ಇದ್ರೆ 1,00,000 ಕೊಡಿ ಅನ್ನುವಂಥದ್ದು, ಕೊಡ್ತಿದ್ರೆ ಮನೆ ಬೀಗ ಹಾಕ್ಕೊಡ್ತೀನಿ ಅನ್ನುವಂಥದ್ದು, ಈ ಥರ ದರ್ಪ ದೌರ್ಜನ್ಯ ಮಾಡಿದಾಗ ಕಾನೂನಿನಲ್ಲಿ ಯಾವ ರೀತಿಯಾದಂಥ ಶಿಕ್ಷೆ ಇದೆ? ಇಲ್ಲಿ ಪ್ರಶ್ನೆ ಇಷ್ಟೆಯೇ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಏನಂತಂದರೆ, ಕಾನೂನಿಗೆ ಯಾರೂ ಕೂಡ ಮೇಲಲ್ಲ, ಎಲ್ಲರೂ ಒಂದೇ. ಎಲ್ಲರೂ ಕೂಡ ಕಾನೂನಿಗೆ ಅಧೀನವಾಗಿರ್ತಕ್ಕಂಥ ವ್ಯಕ್ತಿಗಳು, ವಿನಃ ಕಾನೂನಿಗಿಂತ ಮೇಲ್ಪಟ್ಟ ವ್ಯಕ್ತಿ ಯಾರೂ ಇಲ್ಲ ಅಂತಕ್ಕಂಥದ್ದು, ನೋಬಡಿ ಈಸ್ ಅಬೌಲ ಅಂತಕ್ಕಂಥ ಮಾತಿದೆ. ಈಗ ಮನೆಯನ್ನು ಬಾಡಿಗೆ, ನಿಮ್ಮ ಮನೆಯನ್ನು ನಾನು ಬಾಡಿಗೆ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಬಾಡಿಗೆ ಕೊಟ್ಟಿದ್ದೀರಿ, ನಾನು ಅಧಿಕೃತವಾಗಿ ಆ ಮನೆಯಲ್ಲಿ ಬಾಡಿಗೆದಾರನಾಗಿದ್ದೀನಿ. ನೀವು ಓನರು, ನಾನು ಬಾಡಿಗೆದಾರ ಅಷ್ಟೇ, ನಾನು ಯಾವತ್ತೂ ಓನರ್ ಆಗುವುದಿಲ್ಲ. ನೀವೇ ಓನರು, ನೀವೇ ಮನೆಗೆ ಮಾಲೀಕ. ಆದರೆ ಪ್ರಶ್ನೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮನೆಯನ್ನು ಬಿಡಿಸ್ಕೋಬೇಕಾದ್ರೆ ಕಾನೂನಿದೆ. ಒಂದು ವೇಳೆ ಈ ಬಾಡಿಗೆದಾರ ಮುಂದುವರಿಲಿಕ್ಕೆ ಅರ್ಹ ಅಲ್ಲ, ನಾನು ಕೊಡಲಿಕ್ಕೆ ಇಚ್ಛೆ ಇಲ್ಲ, ಅಥವಾ ಕೊಟ್ಟಿರ್ತಕ್ಕಂಥ ಬಾಡಿಗೆ ಕಡಿಮೆ, ಜಾಸ್ತಿ ಬಾಡಿಗೆ ನಾನು ಕೊಡಬೇಕು ಅಂತಕ್ಕಂಥ ಇಚ್ಛೆ ನಿಮಗಿದ್ದರೆ, ನೀವೇನು ಮಾಡಬೇಕು, ಕಾನೂನು ಪ್ರಕಾರ ಕ್ರಮ ಕೈಗೊಂಡು ನನ್ನನ್ನು ಆ ಮನೆಯಿಂದ ಹೊರಹಾಕ್ಸಿ ಕಾನೂನು ಪ್ರಕಾರ ಆಮೇಲೆ ಮಾಡಬೇಕು. ವಿನಃ ನೀವು ಕಾನೂನೇ ಕೈ ಎತ್ಕೊಂಡು ನೀವು ಬೀಗ ಹಾಕ್ತೀನಿ, ನಿನ್ನ ಓಡಿಸ್ತೀನಿ, ಗುಂಡಾಗಳ ಕರ್ಕೊಂಡ್ಬರ್ತೀನಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಕಾನೂನು ಏನು ಹೇಳ್ತದೆ, ಯಾವಾಗ ನೀವು ಸಕ್ರಮವಾಗಿ ನ್ಯಾಯಯುತವಾದ ಸ್ವಾಧೀನವನ್ನು ಹೊಂದಿದ್ರೋ, ಅಂಥ ಸ್ವಾಧೀನವನ್ನು ಯಾವುದೇ ವ್ಯಕ್ತಿ ಅಕ್ರಮವಾಗಿ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಕಾನೂನು ಪ್ರಕಾರ ಇದೆ, ಕೇವಲ ಇಂಜೆಕ್ಷನ್ ದಾವ ಹಾಕ್ಬೋದು, ಏನು 100,000 ರೂಪಾಯಿ ಖರ್ಚಾಗಲ್ಲ, 25 ರೂಪಾಯಿ ಕೋರ್ಟ್ ಫೀ ಕೊಡ್ಬೇಕಂತಕ್ಕಂಥದ್ದು. ಒಂದು ದಾವವನ್ನು ಕೋರ್ಟ್ ಮುಂದೆ ಇಂಜೆಕ್ಷನ್ ದಾವ ಹಾಕಿದ್ರೆ ಕೋರ್ಟ್ನವರು ನಿಮಗೆ ರಕ್ಷಣೆ ಕೊಡ್ತಾರೆ, ನೋಡಪ್ಪ ನೀನು ಓನರು ನಿಜ, ಆದರೆ ನೀನು ಕಾನೂನು ಕೈ ಎತ್ಕೋಬೇಡ, ಅವನನ್ನು ಜುಟ್ಟು ಹಿಡಿದು ಹೊರಗೆ ಹಾಕ್ತಕ್ಕಂಥದ್ದು ನಿನಗೆ ಹಕ್ಕಿಲ್ಲ. ನೀನು ಯು ಹ್ಯಾವ್ ಟು ಫಾಲೋ ದಿ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಾರೆ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದ್ರೆ ಏನು, ನಿಗದಿಯಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಅನುಸರಿಸಿ ನಮ್ಮ ಸ್ವತ್ತನ್ನು ಪಡಿಬೇಕು ಅಂತಕ್ಕಂಥ ನಿಯಮ. ಆ ಒಂದು ದೃಷ್ಟಿಯಿಂದ ಯಾರಾದರೂ ಕೂಡ ಇದ್ದ ದೌರ್ಜನ್ಯವನ್ನು ಮಾಡಿದ್ರೆ ಪೊಲೀಸರು ಕಂಪ್ಲೇಂಟ್ ಕೊಡ್ಬೋದು, ಒಂದು ಪಕ್ಷ ಪೊಲೀಸ್ನವರು ರಕ್ಷಣೆ ಕೊಡದೇ ಇದ್ರೆ ಒಂದು ದಾವ ನ್ಯಾಯಾಲಯ ಸಾಮಾನ್ಯ ಸಿಂಪಲ್ ಸೂಟ್ ಫಾರ್ ಇಂಜಂಕ್ಷನ್ ಹಾಕಿದ್ರೆ ಕೋರ್ಟ್ನವರು ನಿಮ್ಮ ಸ್ವಾಧೀನವನ್ನು ರಕ್ಷಣೆ ಮಾಡ್ತಾರೆ. ಆ ನಂತರ ಅವನಿಗೆ ಹೇಳ್ತಾರೆ, ಹೌದಪ್ಪ ಅವ್ನು ಬಿಡಲ್ಲ ಅಂತಾರೆ, ಏನೋ ಕಷ್ಟ ಅಂತಾರೆ, ಒಂದು ಪಕ್ಷ ಬಿಡಲೇಬೇಕು ಅಂತ ಅನ್ನೋದಾದ್ರೆ ನೀನು ನಿನ್ನ ಏನು ಅವಶ್ಯಕತೆ ಏನಿದೆ ಅಂತಕ್ಕಂಥ ರುಜುವಾತು ಮಾಡಿಕೊಂಡು ನೀನು ಸ್ವಾಧೀನ ತಗೋ, ಅಲ್ಲಿವರೆಗೆ ಅವರು ತರಟೆ ಮಾಡಬೇಡ ಅಂತ ಆರ್ಡರ್ ಕೊಡ್ತಾರೆ. ಅದರಿಂದ ಸಿಂಪಲ್ ಸೂಟ್ ಫಾರ್ ಇಂಜಂಕ್ಷನ್ ಇಸ್ ಮೇಂಟೇನಬಲ್ 100%. ಬಹುಶಃ ಈ ಬಾಡಿಗೆ ಕರಾರು ತುಂಬ ಜನ ಇದನ್ನ ಈ ಒಂದು ಪೇನ್, ಆದರೆ ಇಲ್ಲಿ ಪ್ರಶ್ನೆ ನಾವು ಅನುಸರಿಸಬೇಕಾಗಿರೋದು ಏನು ಅಂದರೆ, ರೆಂಟ್ ಕಂಟ್ರೋಲ್ ಆಗ್ತಿದ್ದಾಗ ಇವೆಲ್ಲ ಬರ್ತಿತ್ತು, ಟೆನೆಂಟ್ ಪರವಾಗಿ ಅನೇಕ ನಿಯಮಗಳನ್ನು ಮಾಡಿಕೊಟ್ಟಿದ್ರು. ಆದರೆ ಇವತ್ತು ಆ ರೆಂಟ್ ಕಂಟ್ರೋಲ್ ತೆಗೆದಾಕ್ಬಿಟ್ರು, ಬರೀ ರೆಂಟ್ ಆಕ್ಟ್ ಅಂತಿದೆ. ಈಗ ಮೊದಲು ಟೆನೆಂಟ್ ಪರವಾಗಿ ಏನೇನು ಅನುಸರಿಸ್ತಿದ್ವೋ ಅವ್ಯಾವೂ ಕೂಡ ಜಾರಿಲಿಲ್ಲ. ಇವತ್ತೆಲ್ಲವೂ ಕೂಡ ರೆಂಟ್ ಆಕ್ಟ್ ಅಂತ ಮಾಡಿ ಈ ಮಾಲೀಕನಿಗೆ ಅನುಕೂಲವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಯೋಚನೆ ಮಾಡ್ಬೇಕಾಗಿರ್ತೀವಿ ಏನು ಅಂದರೆ, ನಾವೆಲ್ಲ ಮೊದಲು ಬರೀ ಬಾಯಿ ಮಾತ್ರ ಮಾಡ್ಕೊಂಡ್ಬಿಡ್ತಿದ್ದೋ, ಅವ್ನು ಹೇಳ್ದ ಇವನು ಕೊಟ್ಟ ಇವನು ಇದ್ದ ಅಂತೇಳಿ, ಇಲ್ಲ ಈಗೆಲ್ಲ ದಾಖಲಾತಿ ಮುಖಾಂತರ ಮಾಡಬೇಕು ಅಂತಿದೆ. ಅದನ್ನು ಅನುಸರಿಸಿದ್ರೆ ಬಹುಶಃ ಕಾನೂನಿಗಿಂತ ಯಾರೂ ಕೂಡ ಹೆಚ್ಚಲ್ಲ ಅಂತ ಮಾತಿರುವುದರಿಂದ, ಒಂದು ವೇಳೆ ಧಕ್ಕೆ ಬಂದರೆ ಅವನ ಅನುಭವಕ್ಕೆ ಅನಾನುಕೂಲ ಆದರೆ ನ್ಯಾಯಾಲಯದ ಮೊರೆ ಹೋಗಿ ರಕ್ಷಣೆಯನ್ನು ಪಡ್ಕೋಬಹುದು. ಬಹುಶಃ ಕಾರ್ಯಕ್ರಮದ ಕೊನೆಯಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ಮುಗಿಸುವಂಥ ಇನ್ನೊಂದು ಪ್ರಮುಖವಾದ ವಿಚಾರ ಏನಂತಂದರೆ, ಈ ಕೊನೆಯಲ್ಲಿ ಗ್ರಾಹಕರಿಗೆ ಉಂಟಾಗುವ ಸಮಸ್ಯೆ ಅಂತ. ಉದಾಹರಣೆಗೆ ಏನಂತಂದರೆ, ರೈತ ಹೋಗಿ ಬೀಜ ಖರೀದಿ ಮಾಡ್ತಾನೆ ಅಂಗಡಿಯಲ್ಲಿ,
ಅಂಗಡಿ ಮಾಲೀಕ ಯಾವುದೋ ಕಳಪೆ ಗುಣಮಟ್ಟದ ಬೀಜವನ್ನು ಕ್ರಿಮಿನಾಶಕವನ್ನು ಕೊಡ್ತಾನೆ, ಅದರಿಂದ ರೈತನ ಬೆಳೆ ಸಂಪೂರ್ಣವಾಗಿ ನಾಶ ಆಗ್ತದೆ ಅನ್ನುವಂಥದ್ದು. ಈ ಥರದ ಪ್ರಕರಣಗಳನ್ನ ಸಾಕಷ್ಟು ನೋಡಿದ್ದೀವಿ, ಅದನ್ನು ತಾವು ಕೂಡ ಹ್ಯಾಂಡಲ್ ಮಾಡಿರ್ತೀರಿ ಅನ್ನುವಂಥದ್ದು. ಈ ಥರ ರೈತರಿಗೆ ವಂಚನೆ ಮಾಡುವಂತಹ ಪ್ರಸಂಗಗಳು ಬಂದಾಗ ಈ ಕಾನೂನಿನಲ್ಲಿ ಯಾವ ರೀತಿಯಾದಂಥ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ? ನೋಡಿ, ಒಂದು ಕಾಲದಲ್ಲಿ ಈಗ ನೋಡಿ, ಈಗ ಆಸ್ಪತ್ರೆಗೆ ಹೋದ್ರೆ ನೀವು ಪ್ರತಿಯೊಂದು ಅಂಗಕ್ಕೂ ಕೂಡ ಒಬ್ಬ ಎಕ್ಸ್ಪರ್ಟ್ ಇರ್ತಾರೆ ಡಾಕ್ಟ್ರು ಅಲ್ವೇ. ಎಡಗಣ್ಣಿಗೆ ಬೇರೆ, ಬಲಗಣ್ಣಿಗೆ ಬೇರೆ. ಎಡಗಣ್ಣು ನೋಡ್ತಕ್ಕಂಥ ಡಾಕ್ಟ್ರು ಬಲಗಣ್ಣು ನೋಡೋಲ್ಲ, ಅಥವಾ ಕಣ್ಣು ನೋಡೋ ಡಾಕ್ಟ್ರು ಕಿವಿ ನೋಡೋಲ್ಲ, ಕಿವಿ ನೋಡೋ ಡಾಕ್ಟ್ರು ಹಲ್ಲು ನೋಡೋಲ್ಲ. ಪ್ರತಿಯೊಬ್ಬರು ಕೂಡ ಆಯಾ ರಂಗದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ನೋಡಿದ್ದೇವೆ. ಇಲ್ಲೂ ಕೂಡ ಅಷ್ಟೇ, ಒಂದು ಕಾಲದಲ್ಲಿ ಎಲ್ಲವೂ ಕೂಡ ಕೋರ್ಟಿಗೆ ಹೋಗಬೇಕಾಗಿತ್ತು. ಮನುಷ್ಯನಿಗೆ ಏನು ತೊಂದರೆ ಆದರೂ ಕೂಡ ಅವನು ಸಾಮಾನ್ಯವಾಗಿರ್ತಕ್ಕಂಥ ಕೋರ್ಟಿಗೆ ಹೋಗಿ ದಾವೆಯನ್ನು ಹೂಡಿ ಪರಿಹಾರವನ್ನು ಪಡೀತಕ್ಕಂಥ ಸಾಧ್ಯತೆ ಇತ್ತು. ಇದನ್ನು ಸಮಾಜದಲ್ಲಿ ಆ ಬರ್ತಕ್ಕಂಥ ಆಗುಹೋಗುಗಳನ್ನು ಯೋಚನೆ ಮಾಡಿ ಇವತ್ತು ಗ್ರಾಹಕರ ವೇದಿಕೆ, ಕನ್ಸ್ಯೂಮರ್ ಫೋರಂ ಅಂತಕ್ಕಂಥದ್ದನ್ನು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡಿರತಕ್ಕಂಥದ್ದು ನೋಡಿದ್ದೇವೆ. ಇದು ರಿಡ್ರೆಸಲ್ ಫೋರಂ, ಏನು ಪರಿಹಾರ, ಆ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೋಸ್ಕರ ವೇದಿಕೆಗಳನ್ನು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇವತ್ತು ತೆರೆದಿರ್ತಕ್ಕಂಥದ್ದು ನೋಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಇದೆ, ರಾಜ್ಯ ಮಟ್ಟದಲ್ಲಿ ಇದೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಕನ್ಸ್ಯೂಮರ್ ಫೋರಂ ಅಂತಕ್ಕಂಥದ್ದು, ಈ ಗ್ರಾಹಕರ ಕಾನೂನು ಏನಿದೆಯೋ ಅದು ಜಾರಿಯಲ್ಲಿದೆ. ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಜನ ನಾವು ತಿಳ್ಕೊಬೇಕಾಗಿರೋ ಸಾಮಾನ್ಯ ಜನ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಈ ರೀತಿ ಗ್ರಾಹಕರ ಕಾಯ್ದೆ ಪ್ರಕಾರ ಲಾಭವನ್ನು ಪಡಿಬೇಕಾದ್ರೆ ನನಗೆ ನನ್ನ ಹತ್ರ ಅಧಿಕೃತವಾದ ದಾಖಲಾತಿ ಇರಬೇಕು. ನಾವೇನು ಮಾಡ್ತೀವಿ, ಟ್ಯಾಕ್ಸ್ ಕೊಡಬೇಕಾಗತ್ತೆ ಅಂತೇಳಿ, ಎಷ್ಟಪ್ಪ ನೋಡಿ ಟ್ಯಾಕ್ಸ್ ಸೇರಿಸಿದ್ರೆ 5,000 ಆಗುತ್ತೆ, ಟ್ಯಾಕ್ಸ್ ಬಿಟ್ಟರೆ 4,000 ಆಗುತ್ತೆ ಅಂದರೆ ರಸೀತಿ ಇಲ್ಲದೇ 4,000 ಕೊಟ್ಟು ತಂದುಬಿಟ್ಟಿರ್ತೀವಿ ನಾವು, ಹೌದಲ್ವೇ? ಅವನು ಅವನು ತಪ್ಪು ಮಾಡ್ತಾನೆ ಅಂತ ಹೇಳ್ತಕ್ಕಂಥ ಮಾತಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಲ್ಲ. ಇಲ್ಲಿ ಗ್ರಾಹಕರ ವೇದಿಕೆಗೆ ಹೋಗಬೇಕಾದ್ರೆ ಬೀಜವನ್ನು ಯಾವಾಗ ಎಲ್ಲಿಂದ ಕೊಂಡ್ರಿ, ಯಾರಿಂದ ಕೊಂಡ್ರಿ, ಅದಕ್ಕೆ ರಸೀತಿಯನ್ನು ಪಡೆದಿರಬೇಕು. ಯಾವುದು ಯಂತ್ರೋಪಕರಣಗಳನ್ನು ನೀವು ಕೊಂಡಾಗ ಅದು ಕಳಪೆ ಮಟ್ಟದಲ್ಲಿ ಇದ್ದಿದ್ರೆ ಆ ಒಂದು ರಸೀತಿ ಅಥವಾ ಏನು ದಾಖಲೆ ನೀವು ಪಡ್ಕೊಂಡಿದ್ರೆ ಆ ದಾಖಲೆಯನ್ನು ಗ್ರಾಹಕರ ವೇದಿಕೆಗೆ ಅರ್ಜಿ ಕೊಟ್ಟರೆ ಅಲ್ಲೇನು ಯಾವ ಕೋರ್ಟ್ ಫೀ ಕೊಡಬೇಕಾಗಿಲ್ಲ, ವಕೀಲರು ನೇಮಕ ಮಾಡಬೇಕಾಗಿಲ್ಲ, ನೀವೇ ನೀವು ಒಂದು ಅರ್ಜಿ ಕೊಟ್ಟರು ಕೂಡ ಅದು ಪರಿಶೀಲನೆ ಮಾಡಿ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ಗ್ರಾಹಕರು ಯಾವುದೇ ವ್ಯವಹಾರವನ್ನು ಮಾಡಿದಾಗ ದಾಖಲಾತಿಗಳ ಮೂಲಕ ಮಾಡಬೇಕು. ಬೀಜವನ್ನು ಕೊಂಡಾಗ ರಸೀತಿಯನ್ನು ಪಡಿಬೇಕು, ಯಂತ್ರೋಪಕರಣ ಕೊಂಡಾಗ ರಸೀತಿಯನ್ನು ಪಡಿಬೇಕು. ಅವರೇನೋ ಸಲಹೆಯನ್ನು ಕೊಡ್ತಾರೆ, ಅವರು ಆ ಸಲಹೆ ಕೊಟ್ಟಂಥ ಕಾಲಕ್ಕೆ ಬರವಣಿಗೆಯಲ್ಲಿ ಇಟ್ಟಿರಬೇಕು. ಇವೆಲ್ಲ ಇದ್ದಾಗ ಈಗ ನೋಡಿ ಪೇಪರ್ನಲ್ಲಿ ಬೇಕಷ್ಟು ಬಂದಿದೆ, ಈಗ ಅನೇಕ ಲಕ್ಷಾಂತರ ರೂಪಾಯಿ ಪರಿಹಾರವನ್ನು ರೈತರು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೇವೆ ನಾವು. ಆ ಒಂದು ದೃಷ್ಟಿಯಿಂದ ಇವತ್ತು ಗ್ರಾಹಕರ ವೇದಿಕೆಗಳು ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆ ಗ್ರಾಹಕರ ವೇದಿಕೆಯಲ್ಲಿ ಗ್ರಾಹಕರ ಹಿತಕ್ಕೋಸ್ಕರ, ರಕ್ಷಣೆಗೋಸ್ಕರ ಮಾಡಿರ್ತಕ್ಕಂಥ ಸವಲತ್ತುಗಳಿದೆ, ನಾವು ತಿಳ್ಕೊಳ್ಬೇಕು. ನಾವು ಗ್ರಾಹಕರಾಗಿ ನಾವು ಅನುಸರಿಸಬೇಕಾದ ಮಾರ್ಗ ಏನಪ್ಪ ಅಂತಂದರೆ, ಯಾವುದೇ ವಸ್ತುವನ್ನು ಖರೀದಿ ಮಾಡಿದಾಗ ನ್ಯಾಯಯುತವಾದಂಥ ರಸೀತಿಯ ಮೂಲಕ ವ್ಯವಹಾರ ಮಾಡಿದ್ರೆ ನಮಗೆ ನಿಜಕ್ಕೂ ಕೂಡ ಅನ್ಯಾಯ ಆದರೆ ತಕ್ಷಣ ಪರಿಹಾರ ದೊರೆಯತಕ್ಕಂಥ ಸವಲತ್ತು ಇದೆ, ಅದನ್ನು ನಾವು ಉಪಯೋಗಿಸ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಸಾಮಾನ್ಯ ಗ್ರಾಹಕರು ಏನಪ್ಪ ಅಂತೇಳಿದ್ರೆ, ಯಾವುದೋ ಕಳಪೆ ಮಾಲು ಅವನು ಏನೋ ಕೊಡ್ತಾ ಇದ್ದಾನೆ, ಟ್ಯಾಕ್ಸ್ ಬೇಡ ಅಂತಾನೆ, ತಗೊಬೋಣ ಅಂತ ಹೇಳ್ತಂದ್ರೆ ನಾಳೆ ಅನಾನುಕೂಲ ಆಗ್ತಕ್ಕಂಥದ್ದು ಉಂಟು. ಆದ್ದರಿಂದ ನಾವು ಸಾಮಾನ್ಯವಾಗಿ ಕಾನೂನನ್ನು ಪಾಲನೆ ಮಾಡೋಣ, ನಿಗದಿಯಾಗಿರ್ತಕ್ಕಂಥ ನಿಯಮವನ್ನು ಪಾಲನೆ ಮಾಡೋಣ, ಆಗ ಕಾನೂನು ನಮ್ಮ ರಕ್ಷಣೆಗೆ ಬರುತ್ತೆ. ನಾನೇ ತಪ್ಪು ಮಾಡಿದಾಗ ಕಾನೂನು ನನ್ನ ರಕ್ಷಣೆಗೆ ಬರಲ್ಲ. ಆ ಒಂದು ದೃಷ್ಟಿಯಿಂದ ಕಾನೂನು ನನ್ನ ನೆರವು ಬರಬೇಕಾದ್ರೆ ನಾನು ಅನುಸರಿಸಬೇಕಾಗಿದ್ದಂಥ ಮಾರ್ಗ ಏನಿದೆ, ನಿಗದಿಯಾಗಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ, ಅದೆಲ್ಲವನ್ನು ಅನುಸರಿಸಿದಾಗ ಕಾನೂನು ಕೂಡ ನಮ್ಮ ಜೊತೆಯಲ್ಲಿರ್ತದೆ. ಆಗ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ, ನಾವು ಶುಭ್ರವಾಗಿ ಭಗವಂತ ನಮಗೆ ಬರೀಲಿ ಅಂತೇಳಿ ಅಲ್ವೇ? ಯಾರು ಕೂಡ ಮಲಿನ ದೃಷ್ಟಿಯಿಂದ ಅಥವಾ ಮಲಿನವಾಗಿ ಹೋಗಲ್ಲ. ಹಾಗೆ ಯಾವುದೇ ವ್ಯಕ್ತಿಗಳಾಗಲಿ ಒಂದು ವ್ಯವಹಾರ ಮಾಡುವಾಗ ಶುದ್ಧ ಹಸ್ತರಾಗಿ ಶುದ್ಧ ಮನಸ್ಸಿನಿಂದ ಪ್ರಕ್ರಿಯೆಯನ್ನು ಫಾಲೋ ಮಾಡಿದ್ರೆ ಕಾನೂನು ದೇವರಿದ್ದಂಗೆ ನಮ್ಮ ರಕ್ಷಣೆ ಕೊಟ್ಟೇ ಕೊಡ್ತದೆ. ಇದನ್ನು ನಾವು ಪರಿಶೀಲನೆ ಮಾಡಿದ್ರೆ ಬಹುಶಃ ಅನೇಕ ಸಮಸ್ಯೆಗಳು ಬಗೆಹರಿತವೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ವೀಕ್ಷಕರೇ, ಬಸವಯ್ಯನವರು ಹೇಳಿದ ಮತ್ತೊಂದು ಕೊನೆಯ ಮಾತನ್ನು ಮತ್ತೆ ಉಲ್ಲೇಖ ಮಾಡ್ತಾ, ಕಾನೂನು ದೇವರಿದ್ದಂಗೆ ಅದು ನಾವು ಅದನ್ನು ಗೌರವಿಸಿದ್ರೆ ಪೂಜಿಸಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂಥ ಒಂದು ಒಳ್ಳೆಯ ಮೆಸೇಜನ್ನು ಬಸವಯ್ಯ ಸಾಹೇಬರು ಕೊಟ್ಟರು. ಬಹುಶಃ ಆ ಸಲಹೆ ಉಪಯುಕ್ತ ಅನ್ನುವಂಥ ಮಾತನ್ನು ಹೇಳ್ತಾ, ಪ್ರವೀಕ್ಷಕರೇ ಇವತ್ತಿನ ಟಾಪಿಕ್ ಭಾಳ ಗಂಭೀರ ಅಂತ ಮತ್ತೆ ಹೇಳಿದೆ ನಾನು. ಜನಸಾಮಾನ್ಯರಿಗೆ ಕಾನೂನು ಕಾಲು ಮತ್ತು ವಿಸ್ತಾರತೆ ನೋಡಿದ್ರೆ ನಾವು ಹೆಚ್ಚು ಕ್ವಶನ್ ತಗೆದುಕೊಂಡಿದ್ವಿ, ಚರ್ಚೆ ಮಾಡಲಿಕ್ಕೆ ಸಾಧ್ಯನೇ ಆಗಿಲ್ಲ, ಅಷ್ಟೊಂದು ಟಾಪಿಕ್ ಉಳ್ಕೊಳ್ತು ನಮ್ಮ ಹತ್ರ. ಕಾರಣ ಇಷ್ಟೇ, ಈ ಟಾಪಿಕ್ ಅಂಥದ್ದು ಕಾನೂನಿನ ವಿಸ್ತಾರತೆ ಮತ್ತು ಅದರ ಅರಿವು ಹೆಚ್ಚಾಗ್ತಿದೆ, ಅದನ್ನು ಕಾಪಾಡುವ ಮತ್ತು ಪಡೆದುಕೊಳ್ಳುವ ರೀತಿ ನಮ್ಮ ಮೇಲಿದೆ ಅನ್ನುವಂಥದ್ದು ತಿಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ವಕೀಲರಿರ್ತಾರೆ, ನ್ಯಾಯಾಧೀಶರಿರ್ತಾರೆ, ಅದನ್ನು ಪಡೆದುಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಅನ್ನುವಂಥದ್ದು ನಾವು ತಿಳಿಸ್ಕೊಳ್ಬೇಕು ಅಂತ ಹೇಳ್ತಾ, ಖಂಡಿತ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಗುರುಗಳೇ. ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಮುಕ್ತವಾಗಿ ಮಾತನಾಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಪ್ರವೀಕ್ಷಕರೇ, ಇದಾಗಿತ್ತು ವಿಶೇಷ ಅಡ್ವೊಕೇಟ್ ಅಡ್ವೈಸ್ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಸ್ವರ್ಣ ಟಿವಿ, ಇದು ಬಾಂಧವ್ಯದ ಬೆಸುಗೆ. ನಮಸ್ಕಾರ.